ಬೇಕು ಹತ್ತು ನಿಮಿಷ ತಡವಾಗಿದೆ ಹತ್ತು ನಿಮಿಷ ಕೊನೆಯಲ್ಲಿ ವಿಸ್ತರಿಸೋಣ ಐದನೇ ಸರ್ಗದ ಕಡೆಯಲ್ಲಿ ನಾವಿದ್ವಿ ಅಜಮಹಾರಾಜ ಇಂದುಮತಿ ಸ್ವಯಂವರಕ್ಕಾಗಿ ಹೊರಟಿದ್ದಾನೆ ದಾರಿಯಲ್ಲಿ ನರ್ಮದಾ ನದಿಯ ತೀರದಲ್ಲಿ ಅವನಿಗೆ ಸಂಮೋಹನಾಸ್ತ್ರದ ಉಪದೇಶ ಕೂಡ ಆಗಿದೆ ಯುವಂತಯೋರ ಧ್ವನಿದೈವಯೋಗಾತ್ ಆಸೇದುಷೋ ಸಖ್ಯಮಚಿತ್ ಅಂಚಿ ಅಚಿಂತ್ಯಹೇತು ಏಕೋಯಯೌ ಚೈತ್ರರ್ಥ ಪ್ರದೇಶಾತ್ ಸೌರಾಜ್ಯ ರಮ್ಯಾನ್ ರಮ್ಯಾನ್ ಅಪರೋ ವಿದರ್ಭಾನ್ ಸ್ನೇಹಿತರು ಒಟ್ಟುಗೂಡಿದರು ಅಂದರೆ ಆ ಗಂಧರ್ವ ಮತ್ತು ರಾಜಕುಮಾರ ಅಜ ಇಬ್ಬರಿಗೂ ಮೈತ್ರಿ ಕುದುರಿತು ಒಬ್ಬ ವಿದರ್ಭ ಪ್ರದೇಶಕ್ಕೆ ಹೋದ ಮತ್ತೊಬ್ಬ ತನ್ನ ದಿವ್ಯ ಲೋಕಗಳಿಗೆ ಪ್ರಯಾಣ ಮಾಡ್ತಾನೆ ತಮತಸ್ಥಿವಂಸಂ ನಗರೋಪಕಂಠೆ ತದಾಗಮಾರೂಢ ಗುರುಪ್ರಹರ್ಷ ಪ್ರತ್ಯುಜ್ಜಗಾಮ ಕೃತಕೈಶಿಕೇಂದ್ರ ಚಂದ್ರಂ ಪ್ರವೃದ್ಧೋರ್ಮಿರ್ಮಿಮಾಲಿ ತನ್ನ ಊರಿಗೆ ತಂಗಿಯ ಸ್ವಯಂವರಕ್ಕಾಗಿ ಆಗಮಿಸಿರುವಂಥ ರಘುವಂಶೀಯ ಮಹಾರಾಜನ ಪುತ್ರನಾದ ಅಜನನ್ನು ಚಂದ್ರನ ಉದಯವನ್ನು ಕಂಡು ಹರ್ಷ ನಿರ್ಭರವಾಗಿ ಸಮುದ್ರ ತನ್ನ ಅಲೆಗೈಗಳಿಂದ ದಡಕ್ಕೆ ಚಾಚಿ ಸ್ವಾಗತಿಸುವಂತೆ ಸ್ವಾಗತಿಸುತ್ತಾ ಅನ್ನುವ ಮಾತನ್ನು ಕಾಳಿದಾಸ ಹೇಳ್ತಾ ಇದ್ದೇನೆ ಇವೆಲ್ಲ ಒಂದು ರೀತಿಯಾದ ಸಿದ್ಧ ಸಾಮಗ್ರಿ ಚಂದ್ರ ಸಮುದ್ರ ಚಂದ್ರನ ಉದಯ ಕಂಡು ಸಮುದ್ರ ಉಕ್ಕೇರುವುದು ಅಲೆಗಳನ್ನು ಚಾಚುವಂಥದ್ದು ಆದರೆ ವಿವರಗಳಲ್ಲಿ ಒಂದು ಸ್ವಲ್ಪ ಸ್ವಾರಸ್ಯ ಪ್ರವೃದ್ಧೋರ್ಮಿ ರಿವೋರ್ಮಿ ಮಾಲಿ ಅಲ್ಲಿ ಒಂದು ಪ್ರವೃದ್ಧ ಊರ್ಮಿಹಿ ಇವ ಊರ್ಮಿ ಮಾಲಿ ಅನ್ನುವಲ್ಲಿ ಒಂದು ಶಬ್ದಾಲಂಕಾರ ಕೃತಕೈಶಿಕೇಂದ್ರಶ್ಚಂದ್ರಂ ಅನ್ನುವಲ್ಲಿ ಒಂದು ಶಬ್ದಾಲಂಕಾರ ಊರ್ಮಿಂ ಊರ್ಮಿಮಾಲಿ ಪ್ರಬೃದ್ಧೋರ್ಮಿಂ ಊರ್ಮಿಮಾಲಿ ಚಂದ್ರಂ ಕೇಂದ್ರ ಅನ್ನುವಲ್ಲಿ ಚಂದ್ರ ಇಂದ್ರ ಊರ್ಮಿಂ ಊರ್ಮಿಮಾಲಿ ಈ ರೀತಿಯಾದ ಒಂದು ಸಾಮಾನ್ಯದ ಶ್ರವಣ ಪ್ರಸಾಧನದ ಅಲಂಕಾರಗಳನ್ನು ಅಂದರೆ ಮಿನಿಮಮ್ ಗ್ಯಾರಂಟಿ ಏನಾದರೂ ಕೊಡಬೇಕು ಕಾವ್ಯದಲ್ಲಿ ಅಂತ ಅನ್ನೋದಿರಬೇಕಲ್ವ ಅದಕ್ಕಾಗಿ ಈ ರೀತಿಯಾದ ಸಾಮಾನ್ಯತೆ ಅಸಾಮಾನ್ಯವಾದ ಸೌಂದರ್ಯ ಇಲ್ಲದೇ ಇದ್ದರೂ ಸಾಮಾನ್ಯತೆ ಅನ್ನೋದು ಒಂದು ಮಿನಿಮಮ್ ಗ್ಯಾರಂಟಿಯಾಗಿ ಹೋಗ್ತಾ ಇರಬೇಕು ಕಾವ್ಯದಲ್ಲಿ ಅಥವಾ ಯಾವುದೇ ಒಂದು ಕಲೆಯಲ್ಲಿ ಇಲ್ಲದೇ ಇದ್ದರೆ ತುಂಬ ಕಷ್ಟ ಕಾಳಿದಾಸ ಆ ಮಿನಿಮಮ್ ಗ್ಯಾರಂಟಿಯನ್ನು ಸದಾಕಾಲ ಉಳಿಸಿಕೊಳ್ತಾನೆ ಎಷ್ಟೋ ದೊಡ್ಡ ಕವಿಗಳಿಗೆ ಕೂಡ ಉಳಿಸಿಕೊಳ್ಳುವುದು ಕಷ್ಟ ಇರುತ್ತದೆ ಕಾರಣ ನೆರೆಟಿವ್ ಪೊಯೆಟ್ರಿ ಕಥನ ಕಾವ್ಯದಲ್ಲಿ ಕಥನದ ಹಂತದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ನೀರಸವಾದ ಭಾಗಗಳು ಬಂದೇ ಬರುತ್ತವೆ ಅನಿವಾರ್ಯ ಯಾಕೆಂದರೆ ಕಥೆ ಹೇಳುವ ನೆರೇಷನ್ ಇರುತ್ತಲ್ಲ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ ಬಂಗಾರದ ಒಡವೆ ಮಾಡಿಕೊಂಡಾಗ ಆ ಬಂಗಾರದ ಒಡವೆಗಳಲ್ಲಿ ಎಷ್ಟು ಕೊಂಡಿಗಳಿರುತ್ತವಲ್ಲ ಲಿಂಕ್ಸ್ ಜಾಸ್ತಿ ಇದ್ದಷ್ಟು ಬಂಗಾರ ವೇಸ್ಟ್ ಆಗುತ್ತೆ ಅಲ್ಲಿ ಅಪ್ಪಟ ಬಂಗಾರದಿಂದ ಬೆಸಿಗೆ ಹಾಕೋಕ್ಕಾಗೋಲ್ಲ ಅಲ್ಲಿ ಬಂಗಾರಕ್ಕಿಂತ ಭಿನ್ನವಾದ ಸ್ವರ್ಣೇತರವಾದ ವಸ್ತುಗಳಿಂದ ಬೆಸಿಗೆ ಹಾಕಬೇಕಾಗಿ ಬರ್ತದೆ ಅದರಿಂದಲೇ ನಮ್ಮ ತಂದೆಯವರು ನಮ್ಮ ತಾಯಿಗೆ ಯಾವುದಾದ್ರು ಒಡವೆ ಮಾಡಿಸ್ಬೇಕಾದ್ರೆ ಅತಿ ಕಡಿಮೆ ಬೆಸಿಗೆ ಇರುವಂಥ ಒಡವೆ ಪ್ಯಾಟ್ರನ್ ಯಾವುದು ಬಂಗಾರ ವೇಸ್ಟ್ ಆಗೋದಿಲ್ಲ ಕರಗಿಸಿದ್ರು ಅದನ್ನು ಅಂತ ಅನ್ನೋರು ನಾನು ಚಿಕ್ಕ ಹುಡುಗ ನನಗಿವೆಲ್ಲ ಸೂಕ್ಷ್ಮಗಳು ಗೊತ್ತಿಲ್ಲ ನನಗೆ ಸೌಂದರ್ಯ ಮಾತ್ರ ಗೊತ್ತು ಇಲ್ಲಮ್ಮ ಈ ಥರದ್ದು ತುಂಬ ಚೆನ್ನಾಗಿರುತ್ತೆ ಆ ಥರದ್ದು ತುಂಬ ಚೆನ್ನಾಗಿರುತ್ತೆ ಅಂತೆಲ್ಲ ಅಯ್ಯೋ ಅಪ್ಪನಿಗೆ ಅದು ಬಂಗಾರ ವೇಸ್ಟ್ ಆಗುತ್ತೆ ಅಲ್ಲಿ ಬಂಗಾರ ಇರೋದಿಲ್ಲ ಬೆಸಿಗೆ ಎಲ್ಲನೂ ಸುಮ್ಮನೆ ತೂಕಕ್ಕೂ ಸೇರಿಬಿಡುತ್ತೆ ಅದು ಅಕೌಂಟಬಲ್ ಅಲ್ಲ ದುಡ್ಡು ಜಾಸ್ತಿ ಕೊಡಬೇಕು ಕರಗಿಸಿದ್ರೆ ಕಡಿಮೆ ಬಂಗಾರ ಸಿಗುತ್ತೆ ಈ ಥರದ್ದಪ್ಪ ಸಮಸ್ಯೆ ಅಂತ ಅನ್ನೋರು ಸುಮ್ಮನೆ ಅದೇ ರೋಪ್ ಚೈನರೊಳಗೆ ಏನಮ್ಮ ಸ್ವಾರಸ್ಯ ಇದೆ ಇಲ್ಲದೆ ಅವಲಕ್ಕಿ ಸರ ಕಡಿಮೆ ಬೆಸಿಗೆ ಇರುತ್ತೆ ಅಂತ ಆಗಲ್ಲದೆ ಬೇರೆ ಬೇರೆದು ಎಷ್ಟೋ ಚೆನ್ನಾಗಿರೋದಿರ್ತೋಲ್ಲ ಅಂತ ಒಂದು ಮಹಾಕಾವ್ಯ ಅನೇಕ ಕೊಂಡಿಗಳಿಂದ ಆಗಿರುವಂಥದ್ದು ಆ ಕೊಂಡಿ ಕೊಂಡಿಗಳಲ್ಲಿಯೂ ನೀರಸವಾದ ಒಂದಷ್ಟು ಸ್ಥಾನಗಳು ಬಂದೇ ಬರುತ್ತವೆ ಅಲ್ಲಿ ಅಪ್ಪಟ ಬಂಗಾರ ಸುವರ್ಣ ಇರೋಕ್ಕೆ ಸಾಧ್ಯ ಇಲ್ಲ ಬರೀ ವರ್ಣ ಇರುತ್ತಷ್ಟೇ ಸುವರ್ಣ ಅನ್ನೋದಕ್ಕೆ ಅಕ್ಷರ ಅಂತಲೂ ಅರ್ಥ ಇದೆ ಒಳ್ಳೆಯ ಅಕ್ಷರ ಅಂತ ಒಳ್ಳೆಯ ಅಕ್ಷರ ಇರೋಕ್ಕೆ ಸಾಧ್ಯ ಇಲ್ಲ ಸಾಮಾನ್ಯವಾಗಿರುತ್ತದೆ ಎಸ್ಪೆಷಲಿ ಎ ಗ್ರೇಟ್ ಆರ್ಟ್ ತುಂಬ ವಿಸ್ತಾರವಾದ ಹರಹುಳ್ಳಂಥ ಕಲೆಯಲ್ಲಿ ಇದು ತುಂಬ ಅನಿವಾರ್ಯ ಒಂದು ಮೆಗಾ ಸೀರಿಯಲ್ಲಲ್ಲಿ ಈ ಸಮಸ್ಯೆ ಇರುತ್ತೆ ಒಂದು ದೊಡ್ಡದಾದಂಥ ಈ ಟೆಸ್ಟ್ ಮ್ಯಾಚ್ ಅನ್ನುವ ಜಾತಿಯ ಕ್ರಿಕೆಟ್ನಲ್ಲಿ ಇರುತ್ತೆ ಒಂದು ದೊಡ್ಡ ಸಾವಿರದ ಅಡಿಯಷ್ಟು ಉದ್ದ ಇರತಕ್ಕಂಥ ಒಂದು ಪೇಂಟಿಂಗ್ ಅಂತ ಮಾಡಿದ್ರೆ ಅಲ್ಲಿ ಇರುತ್ತೆ ಹತ್ತಿರ ನೋಡಿದರೆ ಬಡಿ ಬಡಿಯೋದೇ ಬಡಿಯೋದೆ ಬಣ್ಣದ ರಾಡಿ ಮಾತ್ರ ಕಾಣಿಸುತ್ತದೆ ತುಂಬ ದೊಡ್ಡ ಮಹಾ ದೇವಾಲಯ ಒಂದು ಶಿಲ್ಪ ಈ ಥರದೊಳಗೂ ಕಾಣಿಸುತ್ತದೆ ಆ ವಿಸ್ತಾರದಲ್ಲಿಯೇ ಅಲ್ಲಲ್ಲಿ ಒಂದು ಮಟ್ಟಕ್ಕೆ ತುಂಬಿಸಿಕೊಡಬೇಕಾಗುತ್ತದೆ ಈ ಅನಿವಾರ್ಯ ಮುಕ್ತಕ ಕವಿಗಿಲ್ಲ ಒಂದು ಬಿಡಿ ಪದ್ಯವನ್ನು ಅಚ್ಚುಕಟ್ಟಾಗಿ ಬರೆದು ಬಿಡುವಾಗ ಏನೂ ಕಾಣಿಸೋದಿಲ್ಲ ಒಂದು ಭಾವಗೀತೆ ಹಾಡುವಾಗ ಒಂದು ರಾಗದ ಅತ್ಯುತ್ತಮ ಸಂಚಾರಗಳನ್ನು ಗುರುತಿಸಿಕೊಂಡು ಮೂರು ನಿಮಿಷಕ್ಕೆ ಅದನ್ನು ಅಚ್ಚುಕಟ್ಟಾಗಿ ಅಳವಡಿಸಿಕೊಡ್ತಕ್ಕಂಥದ್ದು ಮೊಳದುದ್ದದ ಮೂರ್ತಿಯನ್ನು ತನ್ನೆಲ್ಲ ಕಲಾಕೌಶಲವನ್ನು ಬಳಸಿ ಒಬ್ಬ ಶ್ರೇಷ್ಠ ಶಿಲ್ಪಿ ಕೆತ್ತಿದಂತೆ ಇದು ಕೀಳು ಅದು ಮೇಲೂ ಅಂತಲ್ಲ ಭಿನ್ನತೆ ಅಂತ ಅಷ್ಟು ಹೇಳ್ತಾ ಇದ್ದೀನಿ ಹೌದು ಆರ್ ಡಿಫರೆಂಟ್ ಅಂತಲೇ ಹೊರತುನುವೆ ಸುಪೀರಿಯಾರಿಟಿ ಇನ್ಫೀರಿಯಾರಿಟಿನ ಕ್ಲೈಮ್ ಮಾಡೋದಕ್ಕೆ ಹೇಳ್ತಾ ಇಲ್ಲ ಅದೇ ರೀತಿಯಾಗಿ ಒಂದು ಯಾವುದೋ ಸುನ್ ಸುಂದರವಾದ ಒಂದು ಚಲನಚಿತ್ರದ ಒಂದು ಹಾಡಿನಲ್ಲಿ ಒಂದು ಎರಡೂವರೆ ನಿಮಿಷದಲ್ಲಿ ಬರ್ತಕ್ಕಂಥ ಹಾಡಲ್ಲಿ ಒಂದು ಶಾರ್ಟ್ ಮೂವತ್ತು ಸೆಕೆಂಡಿನ ಒಂದು ಶಾರ್ಟ್ನಲ್ಲಿರ್ತಕ್ಕಂಥ ಒಂದು ಮೂವ್ಮೆಂಟ್ ಕೊರಿಯೋಗ್ರಫಿ ಅದು ಎಷ್ಟು ಆಕರ್ಷಕವಾಗಿರ್ಬೋದು ಆದರೆ ಅದನ್ನೇ ಒಂದೂವರೆ ಎರಡು ಗಂಟೆಗಳ ಕಾಲ ರಂಗಸ್ಥಳದಲ್ಲಿ ಒಬ್ಬ ಕಲಾವಿದ ನಿಂತು ಮಾಡುವಾಗ ಮುಂದೆ ಅಷ್ಟಿಷ್ಟು ಅಷ್ಟಿಷ್ಟು ಸ್ಲ್ಯಾಕ್ ಆಗುವಂಥ ಶಿಥಿಲವಾಗುವಂಥವು ಬಂದಿರುತ್ತವೆ ಅದನ್ನು ಜಸ್ಟಿಫೈ ಮಾಡಿಕೊಳ್ಬೇಕಾಗಿಲ್ಲ ಅದನ್ನು ಅಂಗೀಕರಿಸಬೇಕು ಆದರೆ ಅದರ ಅನಿವಾರ್ಯತೆಯನ್ನು ಅಂಗೀಕರಿಸಬೇಕು ಮತ್ತು ಇದನ್ನು ಒಪ್ಪಿಕೊಂಡ್ರೆ ಸಾಕಾಗೋಲ್ಲ ಸತತವಾಗಿ ಇದನ್ನು ಮೀರುವ ಪ್ರಯತ್ನವನ್ನು ಮುಂದಿನ ಕವಿಗಳು ಮಾಡ್ತಾ ಇರಬೇಕು ಕಾಳಿದಾಸ ಹಾಗೆ ಮಾಡ್ದ ಅವನ ಕಾಲ ಕಷ್ಟಿತ್ತು ಈಗ ನಾನು ಏನಾದರೂ ಬರೆದ್ರೆ ಈ ಮಟ್ಟದ ಸ್ಲ್ಯಾಕ್ನೆಸ್ಸು ಇಲ್ಲದೆ ಮಾಡೋದಕ್ಕೆ ಸಾಧ್ಯವಾ ಅನ್ನುವ ಪ್ರಯತ್ನಕ್ಕೆ ತೊಡಗಬೇಕಾಗುತ್ತದೆ ಅದನ್ನು ಒಂದು ಜಸ್ಟಿಫಿಕೇಷನ್ನಾಗಿಟ್ಟುಕೊಂಡು ನಾನು ಮುಂದುವರಿಯಬೇಕಾಗಿಲ್ಲ ಅದು ಮಿನಿಮಮ್ ಜಸ್ಟಿಫಿಕೇಷನ್ ಇರುತ್ತೆ ಏನಿ ಜಸ್ಟಿಫಿಕೇಷನ್ ಈಸ್ ಎನ್ ನಪಾಲಜಿ ಬೈ ಇಟ್ ಸೆಲ್ಫ್ ಅಲ್ಲಿಗೆ ನಾವು ಸಂಕೋಚಗೊಂಡಿದ್ದೀವಿ ಕಳಪೆ ಆಗಿದ್ದೀವಿ ಅನ್ನೋದೇ ಅರ್ಥ ಇವನ್ನು ಕೂಡ ನಾವು ಅನಿವಾರ್ಯವಾಗಿ ಗಮನಿಸಬೇಕಾಗಿರುತ್ತದೆ ಈ ಎಲಿಮೆಂಟ್ಸ್ ಆಫ್ ಬೋರ್ಡ್ ಬರುತ್ತೆ ಆದರೆ ಅಂಥ ಜಾಗದಲ್ಲೂ ಕಾಳಿದಾಸ ಒಂದು ಮಿನಿಮಮ್ ಕ್ವಾಲಿಟಿ ಅನ್ನುವಂಥದ್ದನ್ನು ಕೊಡ್ತಾನೆ ಒಂದು ಶಬ್ದಾಲಂಕಾರವನ್ನು ಕೊಡ್ತಾನೆ ಏನೋ ಒಂದು ನಾವೆಲ್ಟಿ ಕೊಡ್ತಾನೆ ಈ ಸಂದರ್ಭದಲ್ಲೆಲ್ಲ ನನಗೆ ನನ್ನ ವಿದ್ವಾನ್ ಮಿತ್ರ ಸುಧೀರ್ ಕೃಷ್ಣ ಸ್ವಾಮಿಯ ಮಾತಿ ನೆನಪಾಗುತ್ತೆ ನೋಡು ಸಂಗೀತ ಕಚೇರಿ ಕರ್ನಾಟಕ ಸಂಗೀತದ ಕಚೇರಿನಲ್ಲಿ ಗಣಪತಿ ಪ್ರಾರ್ಥನೆ ಇರಬೇಕು ಅಂತ ಶುರು ಮಾಡಿದಾಗ ನನಗೆ ಮತ್ತೆ ಅದೇ ವಾತಾಪಿ ಗಣಪತಿ ಕೇಳೋದಕ್ಕೆ ಇಷ್ಟ ಆಗೋದಿಲ್ಲಪ್ಪ ಅಟ್ಲೀಸ್ಟ್ ಅದೇ ಹಂಸಧ್ವನಿಯಲ್ಲೇ ಬೇರೆ ಯಾವುದಾದರೂ ಒಂದೇ ನಿಶಮಹಂ ವಾರಣ ವದನಮ್ಮ ಇನ್ಯಾವುದಾದ್ರೂ ಒಂದು ಹೇಳಿ ವಿನಾಯಕ ನೀನು ವಿನಾ ಬ್ರೋಚುಟಕ್ಕೂ ಹೇಳಿ ಸ್ವಲ್ಪ ಮಟ್ಟಿಗೆ ಡಿಫರೆಂಟ್ ಆಗಿರುತ್ತೆ ಅಂತ ಸಾಹಿತ್ಯದಲ್ಲಾದರೂ ಏನೋ ಒಂದು ಮಟ್ಟದ ವ್ಯತ್ಯಾಸವನ್ನು ತೋರಿಸೋಕೆ ಸಾಧ್ಯವ ಒಂದು ತಾಳದಲ್ಲಿ ವ್ಯತ್ಯಾಸ ತೋರ್ಸೋಕೆ ಸಾಧ್ಯವ ಈ ಮಟ್ಟದ ಕ್ವಾಂಟಿಫೈಡ್ ಡಿಫ್ರೆನ್ಸ್ ಆದರೂ ಇದ್ದರೆ ಮೇಲೆ ದೋ ನಾಟ್ ಆಫ್ ಕ್ವಾಲಿಟಿ ಈ ಅನಿವಾರ್ಯತೆಯನ್ನು ನಾವು ಸದಾಕಾಲ ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡಿರಬೇಕು ಅಂತಲೇ ಅದು ಯುಕ್ತವಾದದ್ದು ಅಂತ ಅನಿಸುತ್ತೆ ಅದರೊಳಗೂ ವ್ಯಕ್ತಿಗತವಾಗಿ ಹೇಳೋದಿದ್ದರೆ ನನ್ನ ಅವಧಾನ ಕಲೆಯಂಥ ಕಲೆಯಲ್ಲಿ ಪೂರ್ವಸಿದ್ಧತೆಯ ಸ್ಥಿತಿಗೇ ಅವಕಾಶ ಇಲ್ಲದೇ ಇರುವಂಥ ಕಲೆಯಲ್ಲಂತೂ ಈ ಮಿನಿಮಮ್ ಗ್ಯಾರಂಟಿ ಮೇಲೆ ಸದಾ ಕಾಲ ಇರಬೇಕಾಗುತ್ತದೆ ಆಶು ಕವಿತೆ ಕೇಳ್ತಾರೆ ಆಲೋಚನೆ ಮಾಡೋದಕ್ಕೆ ಸಮಯ ಇಲ್ಲ ಮಾರ್ಬಲ್ ಟು ಮೆಟಫಿಸಿಕ್ಸ್ ಯಾವುದನ್ನು ಕೇಳ್ತಾರೆ ಹಾಗೆ ಕೇಳಿದಾಗ ಛಂದಸ್ಸಿನಲ್ಲಿಯೋ ಪ್ರಾಸದಲ್ಲಿಯೋ ಇನ್ನು ಒಂದು ಮಿನಿಮಮ್ ನಾವೀನ್ಯ ಇರುವಂತೆ ಮೊದಲಿಗೆ ಮನಸ್ಸಿನಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಆ ಈ ಒಂದು ಅವಧಾನದಲ್ಲಿ ಸಾಂಗತ್ಯ ಛಂದಸ್ಸು ಬಂದಿಲ್ಲ ಅದಕ್ಕೋಸ್ಕರವಾಗ ಅದರಲ್ಲಿ ಹೇಳ್ಬೋದೇ ಅಂತ ಕೆಲವೊಮ್ಮೆ ನಾನೇ ಕೇಳೋದುಂಟು ಅಥವಾ ಭಾಮಿನಿ ಷಟ್ಪದಿ ಬಂದಿದೆ ಬೇರೆ ಯಾವುದಾದ್ರೂ ಷಟ್ಪದಿ ಆದೀತೆ ಅಂದರೆ ಒಂದು ಅವಧಾನದಲ್ಲಿ ಅಟ್ಲೀಸ್ಟ್ ಛಂದಸ್ಸಿನ ವೆರೈಟಿಯನ್ನಾದರೂ ತಂದಿದ್ದಾನೆ ಅನ್ನುವುದಕ್ಕೆ ಒಂದು ಮಾರ್ಕ್ ಸಿಗಲಿ ಅಂತ ನನ್ನೊಬ್ಬ ಸ್ನೇಹಿತ ಇಂಜಿನಿಯರಿಂಗ್ ಓದ್ತಾ ಇದ್ದ ಹೇಳ್ತಾ ಇದ್ದ ನೋಡೋ ಪರೀಕ್ಷೆನಲ್ಲಿ ಪಾಸಾಗೋದಕ್ಕಿರುವ ಒಳ್ಳೆಯ ದಾರಿ ಅಂತಂದರೆ ನಿನಗೆ ಎಂಟು ಕ್ವಶನ್ ಕೊಟ್ಟಿರ್ತಾರೆ ಐದು ಪ್ರ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು ಬುದ್ಧಿವಂತರಾದವರು ಐದು ಚೆನ್ನಾಗಿ ಬರೀತಾರೆ ಆದರೆ ಆ ರೀತಿಯಾದ ತಯಾರಿ ಇಲ್ಲದೇ ಇದ್ದವರು ಐದರೊಳಗೆ ಐದನ್ನು ಅಚ್ಚುಕಟ್ಟಾಗಿ ಬರೆಯೋಕ್ಕಾಗೋದಿಲ್ಲ ಎಂಟರೊಳಗೆ ಐದನ್ನು ಆಗ ಯಾವ್ಯಾವ್ದು ಬರುತ್ತೆ ಅದೆಲ್ಲ ಬರೆದ್ಬಿಡು ಎಂಟು ಕ್ವಶನ್ ಇದ್ದರೆ ಎಂಟು ಹತ್ತು ಕ್ವೆಶನ್ ಇದ್ದರೆ ಹತ್ತು ಬರೆದ್ಬಿಡು ಎಕ್ಸಾಮ್ವರಿಗೆ ಅಯ್ಯೋ ಪಾಪ ಎಲ್ಲ ಅಟೆಂಪ್ಟ್ ಮಾಡಿದ್ದಾನೆ ಏನೋ ಒಂದು ಹಾಕಿ ಎಳು ತಳ್ಳಿಬಿಡೋಣ ಮೇಲಕ್ಕೆ ಅಂತ ಆಗುತ್ತೆ ಅಂತ ಅವನು ಈ ಒಂದು ದಾರಿ ಎಂದೂ ಫೇಲ್ ಆಗಲಿಲ್ಲ ಅವನ ಜೀವನದಲ್ಲೂ ಫೇಲ್ ಆಗಲಿಲ್ಲ ಕಾರಣ ಈ ಮಿನಿಮಮ್ ಗ್ಯಾರಂಟಿಗಳನ್ನು ನೋಡ್ತಾ ಬರಬೇಕಾಗುತ್ತದೆ ಈಗ ಸಂಗೀತ ಕಚೇರಿಯಲ್ಲಿ ಥೆಮ್ಯಾಟಿಕ್ ಅಂತ ಮಾಡ್ತಾರೆ ಅದರಿಂದ ರಾಗಕ್ಕೆ ಏನೂ ವಿಶೇಷವಾದ ಸೌಂದರ್ಯ ಸ್ವಾರಸ್ಯ ಬಂದಿರೋದಿಲ್ಲ ಹೇಳ್ತಾರೆ ಸಾಮಾನ್ಯವಾಗಿ ಇವತ್ತು ಯಾವುದೋ ಒಬ್ರು ಝೆಡ್ ಭಾಗ್ಯಕಾರರ ಕೃತಿಗಳನ್ನು ಮಾತ್ರ ಪಟ್ನಂ ಸುಬ್ರಹ್ಮಣ್ಯರ ಕೃತಿಗಳನ್ನು ಮಾತ್ರ ಹಾಡೋದು ಅಂತ ಆ ಕಚೇರಿ ವೈಶಿಷ್ಟ್ಯವೇ ಅದು ಪಟ್ಟಂ ಸುಬ್ರಹ್ಮಣ್ಯವರ ಕೃತಿಗಳು ತ್ಯಾಗರಾಜರ ಕೃತಿಗಳ ಮುಂದೆ ಥಳಥಳ ಅಂತ ಹೊಳೆಯುವಂಥವೇನೂ ಅಲ್ಲ ಅಥವಾ ಮೈಸೂರು ಸದಾಶಿವರಾಯರ ಕೃತಿಗಳು ಅಂತ ಏನೋ ಒಂದು ಅಕಾಡೆಮಿಕ್ ಇಂಟ್ರೆಸ್ಟ್ ಆದರೂ ಇರುತ್ತೆ ಅಷ್ಟು ಮಟ್ಟಗಾದರೂ ಒಂದು ನಾವೆಲ್ಟಿ ಇದೆ ಯಾರೂ ಅದನ್ನು ಮಾಡಿಲ್ಲ ಅಟ್ಲೀಸ್ಟ್ ಕೊನೆಗೆ ಅಲ್ಲಗೆ ಬರುತ್ತೆ ಅವಧಾನ ತಗಾದೆಗಳ ಮಧ್ಯೆ ಇಷ್ಟಾದರೂ ಮಾಡ್ತಾರಲ್ಲ ಅಂತ ಅಂದುಕೊಂಡು ಸುಮ್ಮನೆ ಆಗ್ತಾರೆ ಎಷ್ಟೋ ಸರ್ತಿ ವ್ಯಾಕರಣಕ್ಕೆ ವ್ಯಾಕರಣ ಬಂದಿದೆ ಛಂದಸ್ಸಿಗೆ ಛಂದಸ್ಸು ಬಂದಿದೆ ಅಂತ ಇವೆಲ್ಲ ಡೆಪಾಸಿಟ್ ಉಳಿಸಿಕೊಳ್ಳುವಂಥದ್ದು ಪ್ರಯತ್ನಗಳು ಎಲೆಕ್ಷನ್ನಲ್ಲಿ ಥಂಪಿಂಗ್ ಮೆಜಾರಿಟಿಯಿಂದ ಗೆಲ್ಲುವಂಥದ್ದಲ್ಲ ಆದರೆ ಈ ಹಂತವನ್ನು ಕೂಡ ಯೋಚನೆ ಮಾಡಬೇಕಾಗುತ್ತದೆ ಕಾಳಿದಾಸನಿಗೆ ಆ ರೀತಿಯಾದ ಯೋಚನೆ ಬಂದಂತೆ ಅವನ ಹಿಂದಿನ ಯಾವ ಕವಿಗಳಿಗೂ ಬಂದಿರಲಿಲ್ಲ ಇದನ್ನು ನಾವು ಗಮನಿಸಬೇಕು ಅಲ್ಲಿ ಅವನು ಎಲ್ಲರಿಗಿಂತ ಉತ್ಕೃಷ್ಟನಾಗ್ತಾನೆ ಒಂದು ದೊಡ್ಡ ಕಥನ ಕಾವ್ಯದಲ್ಲಿ ಆಬ್ವಿಯಸ್ ಬೋರ್ಡಮ್ ಅನಿವಾರ್ಯವಾದ ಯಾವ ಒಂದು ನೈರಸ್ಯ ಉಂಟು ಅದನ್ನು ಮೀರುವ ಸತತ ಪ್ರಯತ್ನ ಅವನದಾಗಿದೆ ಎಷ್ಟು ಸಫಲನಾದ ವಿಫಲನಾದ ಅನ್ನೋದು ಪ್ರತ್ಯೇಕವಾದ ಪ್ರಶ್ನೆ ಆದರೆ ಆ ತುಡಿತಾ ಇದೆಯಲ್ಲ ಮತ್ತು ಅದಕ್ಕೆ ನಿರಂತರವಾಗಿ ದುಡೀತಾನಲ್ಲ ಮತ್ತು ಆ ಪ್ರಜ್ಞಾವಂತಿಕೆಯನ್ನು ಮೊತ್ತ ಮೊದಲು ಕಂಡುಕೊಂಡಂಥ ದಾಖಲೆ ನಮ್ಮ ಮುಂದೆ ಇದೆಯಲ್ಲ ಅದು ತುಂಬ ದೊಡ್ಡದು ಅಂತ ಅನ್ನಿಸುತ್ತದೆ ಹೀಗೆ ಇವುಗಳನ್ನು ನೋಡಬೇಕು ಮತ್ತು ನೋಡಿ ನಗರೋಪಕಂಠ ಅನ್ನುವ ಒಂದು ವೈಯಾಕರಣ ಪ್ರಯೋಗ ಉಪಕಂಠ ಅನ್ನೋದು ಹತ್ತಿರ ಅನ್ನುವಂಥದ್ದು ನಗರ ಸಮೀಪೆ ಅಂತ ಅಂತ ಅಂತನ್ನುವಂಥದ್ದು ಈ ರೀತಿಯಾದದ್ದು ಒಂದು ಈಡಿಯಮ್ಯಾಟಿಕ್ ಆದಂಥ ಪ್ರಯೋಗ ತಮಾಗಮಾರೂಢ ಗುರುಪ್ರಹರ್ಷ ಆರೂಢ ಗುರುಪ್ರಹರ್ಷ ಅನ್ನುವಂಥ ಒಂದು ವಿಶಿಷ್ಟವಾದ ಸಮಾಸ ಅವನು ಬಂದಿರುವುದರಿಂದ ಉಂಟಾದಂಥ ಅತಿಶಯವಾದ ಆನಂದದಿಂದ ಆರೋಪಿಸಲ್ಪಟ್ಟವನಾದವನಾಗಿ ಅಂತ ಈ ರೀತಿಯಾದ ಒಂದು ಕೇವಲ ವಾಕ್ ಪ್ರೌಢಿಮೆ ಪ್ರತ್ಯುಜ್ಜಗಾಮ ಸ್ವಾಗತಿಸೋದಕ್ಕೆ ಬಂದು ನಿಂತ ಅನ್ನುವ ರೀತಿಯಲ್ಲಿ ಆ ಪ್ರತಿ ಉತ್ತು ಅನ್ನುವ ಎರಡು ಉಪಸರ್ಗಗಳಿಂದ ಗಮ್ಲಧಾತುವಿನ ಲಿಟ್ಲಕಾರಕ್ಕೆ ಬಂದಿರುವ ಸ್ವಾರಸ್ಯ ಇದು ಇಷ್ಟವಾಗುತ್ತೆ ಅಂದರೆ ಕ್ಲಾಸಿಕಲ್ ಆರ್ಟನ್ನು ಮೆಚ್ಚುವಾಗ ಈ ಥರದ ಬೇರೆ ಬೇರೆ ವಿವರಗಳು ಇರುತ್ತವೆ ಆದರೆ ಇವುಗಳು ಯಾವುವು ರಸಕ್ಕೆ ಪ್ರತ್ಯಾಮ್ನಾಯ ಅಲ್ಲ ಕೃತೋ ದೋಷ ಶಕ್ತಿಯ ಸಂವ್ರಿಯತೆ ಕವೇಹೆ ಕಿತ್ವ ಅಶಕ್ತಿ ದೋಷ ಸ ಝಟಟಿತ್ಯವ ಭಾಸತೆ ಆನಂದವರ್ಧನನ ಕಾಲಾತೀತವಾದ ಪ್ರಶ್ನಾತೀತವಾದ ಅಬಾಧಿತವಾದ ಉಕ್ತಿ ಎಷ್ಟೆಷ್ಟು ಪಾಂಡಿತ್ಯ ಏನೇನು ಚತುರತೆ ಯಾವುದೆಲ್ಲ ಟೆಕ್ನಾಲಜಿ ಇಟ್ಕೊಂಡ್ರೂ ಅಸಲ್ ಪ್ರತಿಭೆ ಅವ್ವಲ್ ರಕಂ ಪ್ರತಿಭೆ ಅಂತಿವಲ್ಲ ಏಟಾಪ್ ಪ್ರತಿಭೆ ಇಲ್ಲದೇ ಇದ್ದರೆ ಇದೇನೂ ಮಾಡೋಕ್ಕಾಗೋಲ್ಲ ಎಷ್ಟು ಮರಸಕ್ಕೆ ನೋಡಿದ್ರೂ ಅದು ಎದ್ದು ಕಾಣ್ತಾ ಇರುತ್ತೆ ಅಂತ ಆದರೆ ಅದನ್ನು ಹಿಡ್ಕೊಂಡು ಒಬ್ಬ ಮಹಾಕವಿಯನ್ನು ಅಳದು ಬಿಸಾಡ್ತೀನಿ ಎನ್ನುವ ಧಾರ್್ಯ ಸಲ್ಲದಾಗುತ್ತೆ ಮಹಾಕವಿ ಅಂತಲ್ಲ ಯಾವನೇ ಒಬ್ಬರ ಬದುಕಿನಲ್ಲಿ ಟೋಟಲ್ ಕಾಂಟ್ರಿಬ್ಯೂಷನನ್ನು ನೋಡಬೇಕಾಗುತ್ತದೆ ಮತ್ತು ಎಲ್ಲೆಲ್ಲಿ ಅದು ಜಾರಿದೆ ಎಲ್ಲೆಲ್ಲಿ ಏರಿದೆ ಎನ್ನುವುದನ್ನು ನೋಡಬೇಕಾಗುತ್ತದೆ ಆ ದೃಷ್ಟಿಯಿಂದ ನನಗೆ ಇದು ಇಷ್ಟ ಇಲ್ಲ ಅನ್ನೋದು ದೊಡ್ಡ ಕೆಲಸ ಅಲ್ಲ ಅದನ್ನು ಯಾರೂ ಹೇಳಬಲ್ಲರು ಕಂಡಿದ್ದವರೆಲ್ಲ ಇದು ನನಗೆ ಇಷ್ಟ ಆಗುತ್ತೆ ನೋಡೋದಕ್ಕೆ ಇದು ನನಗೆ ಇಷ್ಟ ಆಗೋಲ್ಲ ಅಂತ ಹೇಳ್ಬೋದು ಮೂಗಿದ್ದವರೆಲ್ಲ ಈ ವಾಸನೆ ನನಗಿಷ್ಟ ಆಗುತ್ತೆ ಇಷ್ಟ ಆಗೋಲ್ಲ ಅಂತ ಹೇಳ್ಬೋದು ಆದರೆ ಈ ಇಷ್ಟಾನಿಷ್ಟಗಳ ಹದ ಎಂಥದ್ದು ಅವುಗಳ ಎಲ್ಲ ಯಾವ ರೀತಿಯಾದದ್ದು ಅವುಗಳ ಔಚಿತ್ಯ ಯುಕ್ತತೆ ಎಂಥದ್ದು ಮತ್ತು ಯಾವ್ಯಾವ ಸನ್ನಿವೇಶದಲ್ಲಿ ಮಾಡಿಕೊಂಡು ಬಂದದ್ದು ಅನ್ನುವಲ್ಲಿ ಅಕೌಂಟೆಬಿಲಿಟಿ ತೋರಿಸ್ಬೇಕು ತನ್ನ ಇಷ್ಟಾನಿಷ್ಠಗಳಿಗೆ ಒಂದು ತರ್ಕ ಪ್ರತಿಷ್ಠಿತವಾದ ಅನುಭವನಿಷ್ಠವಾದ ಶಾಸ್ತ್ರರೂಢವಾದ ಒಂದು ಸಾಮಂಜಸ್ಯವನ್ನು ಕಲ್ಪಿಸಿಕೊಟ್ಟರೆ ವಿಮರ್ಷೆ ಅಂತಾಗುತ್ತೆ ಇದರ ಬರೀ ಮರ್ಷೆ ಅಷ್ಟೆ ಮರ್ಷಣ ಅದು ಬಿಡೋದು ಬಾಯಿ ಬಡಿಯೋದು ಅಷ್ಟೇ ಆಗಿಬಿಡುತ್ತೆ

ಆ ಬಳಿಕ ಅವನು ನಮ್ರತೆಯಿಂದ ಅವನಿಗೆ ಆರಾಧನೆಯನ್ನು ಮಾಡ್ತಾನೆ ಗೌರವವನ್ನು ಸಲ್ಲಿಸ್ತಾನೆ ಇವನು ಮಿಕ್ಕ ರಾಜಕುಮಾರರುಗಳಂತೆಯೇ ಸ್ವಯಂವರಕ್ಕೆ ಆಹುತನಾಗಿ ಬಂದವನಾದ ಸ್ವಯಂವರ ಆಕಾಂಕ್ಷಿ ಆದರೂ ತುಂಬ ದೊಡ್ಡ ಚಕ್ರವರ್ತಿಯ ಮಗ ದೊಡ್ಡ ವಂಶ ಈ ಕಾರಣದಿಂದ ಅವನಿಗೆ ವಿಶಿಷ್ಟವಾದಂಥ ಸ್ವಾಗತ ಉಂಟು ಅಂತನ್ನುವುದು ಇಲ್ಲಿಯ ಅಭಿಪ್ರಾಯ ಆಮೇಲೆ ಅವನನ್ನು ನೋಡಿದಾಗ ಎಲ್ಲರೂ ವೈದರ್ಭಂ ಆಗಂತುಂ ಅಜಂ ಗೃಹೇಶಂ ಮೇನೆ ಜನ ಎಲ್ಲರೂ ಈ ವರ್ತನೆಗಳನ್ನೆಲ್ಲ ನೋಡಿದಾಗ ಇವನ ರಿಯಾಕ್ಷನ್ನು ಕೂಡ ಅಜ ಮಹಾರಾಜನಾದಂಥ ಕೃತಕೈಶಿ ಕೇಂದ್ರನನ್ನು ಕಂಡು ವರ್ತಿಸಿದ ರೀತಿ ನೋಡಿದಾಗ ಜನ ನಮ್ಮ ರಾಜ ಅತಿಥಿ ಈಗ ಬಂದಿರುವ ರಾಜಕುಮಾರ ಅಭ್ಯಾಗತ ಅನ್ನುವಂತೆ ಕಂಡ್ರಂತೆ ಅಂದರೆ ಲವ್ ಫಸ್ಟ್ ಸೈಟ್ ಅಂತಾರಲ್ಲ ಈ ರಾಜಕುಮಾರ ಬಹಳ ಕಾಲದಿಂದ ನಮಗೆ ಪರಿಚಿತನಾದವನೋ ಎನ್ ಎನ್ನುವಂಥ ರೀತಿಯಲ್ಲಿ ಆತ್ಮೀಯತೆ ಮೂಡಿತು ಮತ್ತು ನಮ್ಮ ರಾಜನಿಗೆ ಇವನು ತೋರಿಸುವ ಸಜ್ಜನಿಕೆ ಗೌರವ ನೋಡಿದ್ರೆ ಗೆಸ್ಟ್ ಈಸ್ ಹೋಸ್ಟಾರ್ ಹೋಸ್ಟ್ ಈಸ್ ಗೆಸ್ಟ್ ಅನ್ನುವಂಥ ಸಂದೇಹ ಬಂತು ಅಂತ ಇಲ್ಲಿ ಕಾಳಿದಾಸನ ಚಮತ್ಕಾರ ಸ್ವಾರಸ್ಯಗಳು ಕಾಣಿಸಿಕೊಳ್ಳುತ್ತವೆ ಈ ಸೌಜನ್ಯಗಳು ಈ ಎಟಿಕೇಟ್ ಅದು ಅವನ ಅತಿಶಯವಾದ ಜೀವನಾಡಿ ಅಂತನೇ ಆಮೇಲೆ ಸರ್ಗ ಅಂತ ಬಂತು ಅಂತ ಛಂದಸ್ಸನ್ನು ವ್ಯತ್ಯಾಸ ಮಾಡ್ತಾನೆ ಇಲ್ಲಿಂದ ಹಲವು ಅತ್ಯಂತ ರಮಣೀಯವಾದ ಪದ್ಯಗಳು ಬರುತ್ತವೆ ವಸಂತ ತಿಲಕದಲ್ಲಿ ಆರಂಭವಾಗಿ ಮಾಲಿನಿಯಲ್ಲಿ ಮುಂದುವರೆದು ಕಟ್ಟಕಡೆಯಲ್ಲಿ ಕಡೆಯಲ್ಲಿ ಪುಷ್ಪಿತಾಗ್ರದಲ್ಲಿ ಮುಗಿಯುತ್ತವೆ ಈ ಮೂರು ಛಂದಸ್ಸುಗಳು ಮುಂದೆ ಸುಪ್ರಭಾತದಲ್ಲಿ ಅನಿವಾರ್ಯವಾಗಿ ಇರಬೇಕಾದ ಛಂದಸ್ಸುಗಳು ಅಂತ ಆಗ್ಬಿಟ್ವು ಬೆಳಗಿನ ಕಾಲದ ವರ್ಣನೆಗೆ ಅತ್ಯಂತ ಅನಿವಾರ್ಯವಾದದ್ದು ವಸಂತ ತಿಲಕ ಆಮೇಲೆ ಮಾಲಿನಿ ಎನ್ನುವುದನ್ನು ಮುಂದಿನವರು ಒಂದು ಶ್ರಾದ್ದನಿಯಮ ಅನ್ನುವಂತೆ ಪಾಲಿಸೋದಿಕ್ಕೆ ಆರಂಭ ಮಾಡಿದ್ರು ಎಲ್ಲಿವರೆಗೆ ಅಂತಂದರೆ ಈ ಛಂದಸ್ಸನ್ನು ಕೇಳ್ತಿದ್ದಂತೆಯೇ ಇದು ಸುಪ್ರಭಾತವ ಅಂತ ಯಾರಾದರೂ ಅನ್ನುವಂಥದ್ದು ತಸ್ಯಾಧಿಕಾರ ಪುರುಷ್ ಪ್ರಣತೆ ಪ್ರತಿಷ್ಠಾಂ ಅಂದ್ಬಿಟ್ರೆ ಸಾಕು ಎಮ್ ಎಸ್ ಸುಬ್ಬಲಕ್ಷ್ಮೀ ಟಿ ಅವ್ನು ಬಂದುಬಿಡುತ್ತೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಈ ಮಟ್ಟಕ್ಕೆ ತನ್ನ ಕ್ರಿಯೇಟಿವಿಟಿಯಿಂದ ಒಂದು ಟ್ರೆಡಿಷನ್ ಅಂತ ಅಂತನ್ನುವುದನ್ನು ಎಸ್ಟಾಬ್ಲಿಷ್ ಮಾಡೋದಿದೆಯಲ್ಲ ಅದು ತುಂಬ ತುಂಬ ದೊಡ್ಡ ಶಕ್ತಿ ಒಬ್ಬ ವ್ಯಕ್ತಿಯ ಅತ್ಯುಚ್ಚ ಸಾಧನೆ ಅಂದರೆ ಅವನೇ ಒಂದು ಸಂಕೇತವಾಗುವುದು ಅದೇ ರೀತಿ ಒಂದು ಮಾತಿನ ಅತ್ಯುಚ್ಚ ಸಾಧನೆ ಅಂದರೆ ಅದು ಒಂದು ಗಾದೆಯಾಗ್ಬಿಡೋದು ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ನಾಟಕವನ್ನು ಇಂಗ್ಲೆಂಡಿನ ಯಾರೋ ಹಳ್ಳಿಯ ಹೆಣ್ಣು ಮಕ್ಕಳಿಬ್ಬರು ನೋಡೋದಕ್ಕೆ ಹೋದ್ರಂತೆ ಹೋಗಿ ಬಂದವರೆ ಅಯ್ಯೋ ನಮ್ಮ ಮಾತುಗಳನ್ನೇ ಅವನು ಬರೆದ್ಬಿಟ್ಟಿದ್ದಾನೆ ಕವಿ ಅಂತಂದರು ವಸ್ತುತಃ ಕವಿಯ ಮಾತುಗಳು ಇವರ ರೂಢಿಯಲ್ಲಿ ಗಾದೆಗಳಾಗ್ಬಿಟ್ವು ಆದರೆ ಇವರು ಅಂದುಕೊಂಡಿದ್ದು ನಮ್ಮ ಮಾತುಗಳನ್ನೇ ಬರೆದಿದ್ದಾನೆ ಇವನು ತುಂಬ ದೊಡ್ಡ ಕವಿ ಅಂತ ಕೊಂಡಾಡ್ತಾರಲ್ಲ ಅಂತ ಆ ಮಟ್ಟಕ್ಕೆ ನುಡಿ ನಾಣ್ಣುಡಿ ಆಗಬೇಕು ವ್ಯಕ್ತಿ ಒಂದು ಸಂಕೇತವಾಗಬೇಕು ಪರ್ಸನಾಲಿಟಿ ಶುಡ್ ಬಿಕಮ್ ಎ ಸಿಂಬಲ್ ಇಲ್ಲಿ ಕಾಳಿದಾಸ ತನ್ನ ರಚನೆಯನ್ನೇ ಒಂದು ಸಂಪ್ರದಾಯವಾಗಿ ಮಾಡಿಬಿಟ್ಟ ಯಾವುದು ನಾವೀನ್ಯ ಆಯಿತೋ ಮುಂದೆ ಅದು ಎಲ್ಲರಿಗೂ ಕೂಡ ನಡೆಜಾಡು ಹಾದಿಯಾಗ್ಬಿಡ್ತು ರಾಜಮಾರ್ಗವಾಗ್ಬಿಡ್ತು ತಸ್ಯಾಧಿಕಾರ ಪುರುಷ್ ಪ್ರಣತೆ ಪ್ರತಿಷ್ಠಾಂ ಪ್ರಾಗ್ವಾರ ವೇದಿ ವಿನಿವೇಶಿತ ಕುಂಭಾಂ ರಮ್ಯಾಂ ರಘು ಪ್ರತಿಧಿ ಸ ನವೋಪಕಾರ್ಯಾಂ ಬಾಲ್ಯಾತ್ ಪರಾ ದಶಾಂಧನೋಧ್ಯ ಆಹುತನಾಗಿ ಬಂದಿದ್ದಾನೆ ಪೂರ್ಣಕುಂಭ ಪುರಸ್ಸರವಾಗಿ ಸ್ವಾಗತ ಸಿಕ್ಕಿದೆ ಅಂತ ಈ ಸಣ್ಣ ವಿವರವನ್ನು ಕಾಳಿದಾಸ ಬಿಡೋದಿಲ್ಲ ಇಡೀ ನಮ್ಮ ಎಪಿಕ್ ಟ್ರೆಡಿಷನ್ಸಲ್ಲಿ ರಾಮಾಯಣ ಮಹಾಭಾರತಗಳಲ್ಲಿ ಎಲ್ಲಿಯೂ ಪೂರ್ಣಕುಂಭ ಬರೋಲ್ಲ ಮೊದಲಿಗೆ ಕಾಳಿದಾಸನಲ್ಲೇ ಬರೋದು ಕುಮಾರ ಸಂಭವದಲ್ಲೂ ಬರೋಲ್ಲ ಮೇಘದೂಸದಲ್ಲೂ ಬರೋಲ್ಲ ರಘುವಂಶದಲ್ಲೇ ಬರೋದು ರಘುವಂಶದ ಅನನ್ಯತೆ ನಾನು ಮೊನ್ನೆ ಹೇಳ್ತಾ ಇದ್ದೆ ಒಂದು ದೊಡ್ಡ ಸಂಪ್ರದಾಯದ ಪ್ರಾಡಕ್ಟ್ ಆಗಿದೆ ಮತ್ತು ಅದೇ ಒಂದು ದೊಡ್ಡ ಸಂಪ್ರದಾಯವನ್ನು ಕೂಡ ಪ್ರೊಡ್ಯೂಸ್ ಮಾಡಿದೆ ಅಂತ ಈಗ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಗುಪ್ತರ ಕಾಲದಲ್ಲಿಯೇ ಘಟಪಲ್ಲವ ಅನ್ನುವಂಥ ಒಂದು ಶಿಲ್ಪಕ್ರಮ ರೂಢಿಗೊಂಡಿದ್ದು ಸಾಂಚಿ ಬಾರ್ಹೂತ್ ಮೊದಲಾದಂಥ ಶಿಲ್ಪಗಳಲ್ಲೂ ಅಲ್ಲಲ್ಲಿ ಕಾಣಿಸುತ್ತೆ ಅದರ ಪೂರ್ಣ ವಿಕಾಸವನ್ನು ಅತಿಶಯವಾಗಿ ನಾವು ಗುಪ್ತರ ಕಾಲದಿಂದ ಈಚೆಗೆ ಕಾಣ್ತೀವಿ ಘಟ ಅದರ ಮೇಲೆ ಪಲ್ಲವ ಚಿಗುರುಗಳು ಅದು ಪೂರ್ಣ ಕುಂಭ ಕಲಶ ಅದಕ್ಕೆ ಚಿಗುರುಗಳನ್ನು ಇಡುವಂಥದ್ದು ಪೂರ್ಣ ಫಲವನ್ನು ಇಡುವುದು ಹೀಗೆ ಬಂದದ್ದು ಆ ಪೂರ್ಣ ಕುಂಭ ಪುರಸ್ಸರವಾಗಿ ಕರ್ಕೊಂಡು ಬರ್ತಾನೆ ಆಮೇಲೆ ನವೋಪಕಾರ್ಯ ಹೊಸ ಪಟಕುಟೀರಕ್ಕೆ ಬಂದು ಅವನನ್ನು ನೆಲೆ ಮಾಡ್ತಾರೆ ಅದನ್ನು ಯಾವ ರೀತಿಯಾಗಿ ಅವನು ಪ್ರವೇಶ ಮಾಡ್ದ ಅಂತಂದರೆ ಮನ್ಮಥ ಬಾಲ್ಯ ಕಳೆದ ಮೇಲೆ ಯೌವನದ ದೇಹಕ್ಕೆ ಪ್ರವೇಶ ಮಾಡುವಂತೆ ಅವನು ಪ್ರವೇಶ ಮಾಡ್ದ ಅಂತ ಈ ಮೂಲಕವೇ ನಮ್ಮ ನಾಯಕನಿಗೀಗ ಯೌವ್ವನೋದಯವಾಗಿದೆ ಮದನೋದಯವೂ ಆಗಿದೆ ಅನ್ನೋದನ್ನು ತೋರ್ಪಡಿಸ್ತಾ ಇದ್ದಾನೆ ಆ ಸಂದರ್ಭೋಚಿತವಾದ ಹೋಲಿಕೆಯನ್ನು ಕೊಡೋದಕ್ಕೆ ಅಗ್ರಗಣಿಯಾದಂಥವನು ಕಾಳಿದಾಸ ಅಂತ ಗೊತ್ತಾಗುತ್ತದೆ ಪ್ರಾಗ್ವಾರ ವೇದಿ ವಿನಿವೇಶಿತ ಪೂರ್ಣ ಕುಂಭ ಬಾಗಿಲಿನಲ್ಲೇ ಪೂರ್ಣ ಕುಂಭಗಳಿಟ್ಟಿರುವಂಥದ್ದು ಎಲ್ಲಿ ನೋಡಿದ್ರೂ ಅಲ್ಲಿ ಪೂರ್ಣ ಕುಂಭದ ಆ ಮಾಂಗಲಿಕ ಕಲಶಗಳ ಅಲಂಕಾರ ಇವೆ ಮತ್ತು ಕೈಶೌರವನ್ನು ಕಳೆದು ಯೌವನವನ್ನು ಪಡೆದ ಮನ್ಮಥನ ಸ್ಥಿತಿಯಂತೆ ಅವನು ಪಟಕುಟಿಯರ ಪ್ರವೇಶ ಮಾಡಿದ ತತ್ರ ಸ್ವಯಂವರ ಸಮಾಹೃತ ರಾಜಲೋಕಂ ಲೋಕಂ ಕಮನೀಯ ಮಜಸ್ಯ ಲಿಪ್ಸೋ ಭಾವಾವಬೋಧ ಕಲುಷಾದ ಇತೇವರಾತ್ರೋ ನಿದ್ರಾಚಿರೇಣ ನಯನಾಭಿಮುಖಿ ಬಭೂವ ಅಲ್ಲಿ ಸ್ವಯಂವರಕ್ಕೆ ಮಿಕ್ಕೆಲ್ಲ ರಾಜರು ಬಂದಿದ್ದರು ಅವರೆಲ್ಲರೂ ಕೂಡ ಈ ಸುಂದರಿ ಇಂದುಮತಿಯನ್ನು ಅಪೇಕ್ಷೆ ಪಟ್ಟು ಬಂದಂಥವರು ಅವಳು ಕನ್ಯಾಲಲಾಮ ಕನ್ಯೆಯರಲ್ಲಿಯೇ ಲಲಾಮ ಭೂತಳಾದವಳು ಅಂತಂದರೆ ನಾಯಕಿಯಾದವಳು ಅಲ್ಲಿಯ ಶಿಖರಪ್ರಾಯಳಾದವಳು ಕಿರೀಟಪ್ರಾಯಳಾದಂಥವಳು ಲಲಾಮ ಅನ್ನೋದು ಹಣೆಯ ಮೇಲೆ ಮಾಡಿಕೊಳ್ತಕ್ಕಂಥ ಒಂದು ಬಂಗಾರದ ಅಲಂಕಾರ ಹಣೆಯ ಮೇಲೆ ಬರುವಂಥ ರೀತಿಯಲ್ಲಿ ಇದನ್ನು ಕಂಡು ಅವನಿಗೆ ಅಜನಿಗೆ ರಾತ್ರಿ ತಡವಾಗಿ ನಿದ್ರೆ ಬಂತಂತೆ ಯಾಕೆ ಆ ರೀತಿಯಾಗಿ ತಡವಾಗಿ ನಿದ್ರೆ ಬಂತು ಅಂದರೆ ಅಜಸ್ಯ ಭಾವಾವಬೋಧೆ ಕಲುಷ ದೈತಾ ಇವ ನಿದ್ರಾ ರಾತ್ರವು ಚಿರೇಣ ನಯಮನ ನಯನಾಭಿಮುಖಿ ಬಭೂವ ಅಂದರೆ ಅವನ ಮನಸ್ಸಿನಲ್ಲಿ ಇಂದುಮತಿಯ ಚಿಂತೆ ಇದೆ ಇವರೆಲ್ಲರೂ ಸ್ಪರ್ಧಾಳುಗಳಾಗಿದ್ದಾರಲ್ಲ ಅನ್ನುವಂಥದ್ದು ಚಿಂತೆ ಇದೆ ಆಗ ಅವನ ಮನಸ್ಸಿಗೆ ನಿದ್ರೆ ಹೇಗೆ ಬರಲಿಲ್ಲ ಅಂದರೆ ಮನಸ್ಸಿಗೆ ಖೇದವಾದ ಮುನಿಸಾದ ಹೆಣ್ಣು ಹೇಗೆ ಹಿತವಾಗಿ ನಡ್ಕೊಳ್ಳಲ್ವೋ ಆ ರೀತಿಯಾಗಿ ಇವನಿಗೆ ತುಂಬ ತಡವಾಗಿ ನಿದ್ರೆ ಬಂತು ಅಂತ ನಿದ್ರಾ ಅನ್ನೋದು ಸ್ತ್ರೀಲಿಂಗ ಇರೋದ್ರಿಂದ ಭಾವ ಅವಬೋಧ ಕಲುಷ ಗಂಡನಲ್ಲಿ ಏನೋ ಕೋಪ ಮಾಡಿಕೊಂಡ ಹೆಣ್ಣು ತಡದು ಅವನ ಹತ್ತಿರಕ್ಕೆ ಬರ್ತಾಳಲ್ಲ ಆ ರೀತಿಯಾಗಿ ಅವನ್ನೆಲ್ಲ ನಿದ್ರೆ ಮಾಡಿದ್ಮೇಲೆ ಅಪರಾತ್ರದ ಹೊತ್ತಿಗೆ ಬಂದ ಉಳ ಹಾಸಿಗೆಯಲ್ಲಿ ಬಿದ್ಕೋತಾಳೆ ಅಷ್ಟೇ ಆ ರೀತಿಯಾಗಿ ಆಯಿತು ಅವನಿಗೆ ನಿದ್ರೆ ಬಂದದ್ದು ಅಂತ ನಿದ್ರೆಯನ್ನೇ ನಾಯಕಿಯನ್ನಾಗಿ ಮಾಡಿಬಿಟ್ಟಿದ್ದಾನೆ ಮತ್ತು ಇಂಥ ಕಾನ್ಫಿಡೆನ್ಸ್ ಇರತಕ್ಕಂಥ ರಾಜಕುಮಾರ ಆದರೂ ಅವನಿಗೊಂದು ಕ್ಷಣ ಆಗಬಲ್ಲ ಗೊಂದಲ ಅಂದರೆ ಹಿಂದೂಮತಿಯ ಸೌಂದರ್ಯ ಎಂಥದ್ದಿರಬೇಕು ಅವನ ಯೌವ್ವನದ ಸಂದರ್ಭ ಏನಿರಬೇಕು ಮಿಕ್ಕ ರಾಜರುಗಳ ಕ್ವಾಲಿಟಿ ಕ್ಯಾಲಿಬರ್ ಎಂಥದ್ದು ಇವೆಲ್ಲ ಧ್ವನಿತವಾಗ್ತಾ ಹೋಗುತ್ತವೆ ರಾತ್ರಿ ಆಯಿತು ಮುಂಜಾನೆ ಆಗ ಅವನಿಗೆ ಒಂದಿ ಮಾಘಧರು ಸುಪ್ರಭಾತವನ್ನು ಹೇಳ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ಹಿನ್ನೆಲೆಯ ಪದ್ಯ ಬರೀತಾನೆ ಇಷ್ಟು ಸೂಕ್ಷ್ಮವಾಗಿ ಕವಿ ಪರಿಶೀಲನೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗುತ್ತದೆ ತಂಕರ್ಣಪೂರ ನಿಂಕರ್ಣ ಭೂಷಣ ನಿಪೀಡಿತ ಪೀವ ಶಯ್ಯೋತ್ತರ ಛದ ವಿಮರ್ದ ಕೃಷಂಗ ರಾಗಂ ಸೂತಾತ್ಮಜ ಪ್ರಥಿತ ಪ್ರಬೋಧಂ ಪ್ರಾಬೋಧಯನ್ಭಿರುದಾರ ವಾಚ ಅವನು ಒಂದು ಪಕ್ಕ ಹೊರಳಿ ಮಲಗಿದ್ದಾನೆ ಹಾಗೆ ಹೊರಳಿ ತೋಳನ್ನು ತಲೆಗಿಟ್ಟುಕೊಂಡು ಮಲಗಿದ್ದಾನೆ ಮಲಗಿದಾಗ ಕಿವಿಯ ಆಭರಣ ಅವನ ಮಾಂಸಲವಾದ ವ್ಯಾಯಾಮ ಪುಷ್ಟವಾದ ತೋಳಿಗೆ ಒತ್ತಿಕೊಂಡು ಅದರ ಮುದ್ರೆ ಬಿದ್ದಿದೆ ಈ ಸೂಕ್ಷ್ಮ ನೋಡಿ ತಂಕರ್ಣಭೂಷಣ ನಿಪೀಡಿತ ಪೀವರಾಂಸಂ ಅಂಸ ಹೆಗಲು ತೋಳು ಹೆಗ್ತೋಳು ಅಲ್ಲಿ ಕರ್ಣಭೂಷಣ ನಿಪೀಡಿತ ಪೀವರ ತುಂಬಿಕೊಂಡಂಥ ಮಾಂಸಲವಾದ ಒಳ್ಳೆ ಸೊಗಸಾಗಿ ವ್ಯಾಯಾಮ ಮಾಡೋದವನ ಆ ತೋರವಾದ ಉಬ್ಬಿದ ಖಂಡದ ಮೇಲೆ ಒತ್ತಿಕೊಂಡ ಆ ಇಡೀ ರಾತ್ರಿ ಒತ್ತಿಕೊಂಡ ತಡರಾತ್ರಿಗೆ ನಿದ್ರೆ ಬಂತು ಯಾವುದೋ ಪೊಸಿಷನಲ್ಲಿ ಮಲಗಿದ್ದಾನೆ ಅಲ್ಲಿ ಇಲ್ಲಿ ಹೀಗೆ ಹಾಗೆ ಹೊರಳಿ ದಿಂಬು ಹಿತ ಇಲ್ಲದೆ ಕಡೆಗೆ ಕೈಯನ್ನೇ ದಿಂಬು ಮಾಡಿಕೊಂಡು ತಲೆಗಿಂಬು ಕೈ ತೋಳ ಆಗಿ ಮಲಕ್ಕೊಂಡಿದ್ದಾಗ ಆ ಒತ್ತಡದಿಂದಾಗಿ ಆ ಮುದ್ರೆ ಬಂದಿದೆ ಶಯ್ಯೋತ್ತರ ಛದ ವಿಮರ್ಧ ಕೃಷಾಂಗರಾಗಂ ಹೊದ್ದಿಕೆ ಮೈ ಮೇಲೆ ಎಳೆದುಕೊಂಡು ಹೊರಳಾಡಿ ಮಾಡಿರೋದ್ರಿಂದ ಅವನ ಮೈ ಮೇಲೆ ಅಲಂಕಾರ ಮಾಡಿಕೊಂಡಿದ್ದಂಥ ಯಾವ ಒಂದು ಚಂದನ ಅಗುರು ಕಸ್ತೂರಿ ಕುಂಕುಮ ಇತ್ಯಾದಿಗಳ ಅಲಂಕಾರ ಲೇಪನ ಅದು ಒಂದಷ್ಟು ಹೋಗಿದೆ ಅಂತ ಅಂದರೆ ಅವನ ಬೆಡ್ ಸ್ಪ್ರೆಡ್ಗೆ ಅದು ಸ್ವಲ್ಪ ಅಂಟಿಕೊಂಡಿದೆ ಮೈ ಮೇಲಿದ್ದಂಥ ಆ ಮೇಕಪ್ ಸ್ವಲ್ಪ ಕಳಚಿಕೊಂಡಿದೆ ಅಂಥವನನ್ನು ಪಂದಿಮಾಗದರು ಸೂತಾತ್ಮಜಃ ಸೂತಾತ್ಮಜ ಸವಯಸಃ ಅವನ ವಯಸ್ಸಿನವರು ಅವರು ಹಾಗಾಗಿ ಇನ್ನೂ ಚೆನ್ನಾಗಿ ಆತ್ಮೀಯತೆ ಇದೆ ಉದಾರವಾಚಹ ಒಳ್ಳೆ ಸೊಗಸಾದ ಮಾತುಗಳಿಂದ ಉದ್ಬೋಧನೆಯನ್ನು ಮಾಡ್ತಾರೆ ಅಂತ ವಾಲ್ಮೀಕಿ ರಾಮಾಯಣದಲ್ಲಿನ ಕೌಸಲ್ಯ ಸುಪ್ರಜಾರಾಮ ಪೂರ್ವಾಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರ ಶಾರ್ದೂಲ ಕರ್ತವ್ಯಂ ದೈವ ಅಂತ ಬಂತು ಆದರೆ ಅದು ಒಂದೇ ಶ್ಲೋಕ ಬಂದದ್ದು ಬೆಳಗಿನ ವರ್ಣನೆ ಯಾವುದೂ ಬರಲಿಲ್ಲ ಬೆಳಗಿನ ವರ್ಣನೆಯನ್ನು ಒಡಗೂಡಿಸಿ ಸುಪ್ರಭಾತವನ್ನು ಬರೆಯುವಂಥ ಕ್ರಮ ತುಂಬ ಚೆನ್ನಾಗಿ ಮುಂದುವರಿಸ್ತಿರ್ತಕ್ಕಂಥದ್ದು ನಮ್ಮಲ್ಲಿ ಒಬ್ಬ ಮಾಘ ಅವನು ಹನ್ನೊಂದನೇ ಸ್ವರ್ಗದಲ್ಲಿ ನೋಡಬಹುದು ಶಿಶುಪಾಲ ವಧದಲ್ಲಿ ಇಡೀ ಮಾಲಿನಿ ಛಂದಸ್ಸಿನ ಅರವತ್ತು ಪದ್ಯಗಳು ಕಾಣಿಸುತ್ತವೆ ಮತ್ತು ಶ್ರೀಹರ್ಷ ನೈಷಧೀಯ ಚರಿತ್ರದಲ್ಲಿ ಕಡೆಯಲ್ಲಿ ಅವನು ಮಾಡ್ತಾನೆ ಇಪ್ಪತ್ತನೇ ಸ್ವರ್ಗದಲ್ಲಿ ವಿಸ್ತಾರವಾಗಿ ಬೆಳಗಿನ ವರ್ಣನೆಯನ್ನು ಮಾಡಿದ್ದಾನೆ ಆದರೆ ಅವರಿಬ್ಬರು ಬೆಳಗಿನ ವರ್ಣನೆಯನ್ನು ಮಾಡ್ತಾರೆ ಪ್ರಕೃತವಾದ ಅಲ್ಲಿ ಕೃಷ್ಣನನ್ನು ಎಬ್ಬಿಸುವುದು ಅಥವಾ ನಳದಮಿಯಂತೀರನ್ನ ಎಬ್ಬಿಸುವುದು ಅವುಗಳ ಕಡೆ ಗಮನ ಕೊಡೋದಿಲ್ಲ ಅಂತಂದರೆ ಸೆಟ್ಟಿಂಗಿಗೆ ಇಂಪಾರ್ಟೆನ್ಸ್ ಕೊಟ್ಟು ಹೀರೋ ಅನ್ನು ಮರ್ತಂತೆ ತಂಬೂರಿಗೆ ಇಂಪಾರ್ಟೆನ್ಸ್ ಕೊಟ್ಟು ಶ್ರುತಿನ ಮರ್ತಂತೆ ಕಾಳಿದಾಸ ಆ ಥರದ್ದು ಏನೂ ಮಾಡೋಲ್ಲ ಮತ್ತೆ ಮತ್ತೆ ಎರಡನ್ನೂ ಜಪೋಸ್ ಮಾಡ್ತಾ ಹೋಗ್ತಾರೆ ಆಮೇಲೆ ಸುಪ್ರಭಾತ ಪರಂಪರೆ ಬಂತು ಈ ಬಗ್ಗೆ ನಾನು ಒಂದು ದೊಡ್ಡ ಲೇಖನವನ್ನೇ ಬರೆದಿದ್ದೀನಿ ಸುಪ್ರಭಾತ ಸುಷಮೆ ಅಂತ ಅಲ್ಲಿ ಯಾವ ಥರ ಸುಪ್ರಭಾತ ಬೆಳೆದು ಬಂದಿತ್ತು ಮತ್ತು ಸುಪ್ರಭಾತ ಸಾಹಿತ್ಯ ಯಾವ ಜಾಡನ್ನು ಹಿಡಿಯಿತು ಅನ್ನೋದನ್ನೆಲ್ಲ ಹೇಳಿದ್ದೀನಿ ಆ ಕಾರಣದಿಂದ ಅದನ್ನು ಇಲ್ಲಿ ವಿವರಿಸಬೇಕಾಗಿಲ್ಲ ಆದರೆ ಸುಪ್ರಭಾತ ಅಂತ ತಕ್ಷಣ ನಮ್ಮಲ್ಲಿ ಕ್ಷೇತ್ರ ಮಹಾತ್ಮ್ಯ ದೇವರನ್ನು ಕೊಂಡಾಟ ಅಂತ ಅದು ಬಂದುಬಿಟ್ಟಿದೆ ಬೆಳಗಿನ ಸೌಂದರ್ಯದ ವರ್ಣನೆ ಸಂಪೂರ್ಣವಾಗಿ ಮರೆತು ಹೋಗ್ಬಿಟ್ಟಿದೆ ಎಂತೆಂಥ ದೇವ್ರತೆಗಳ ದೇವ ದೇವತೆಗಳ ಬಗ್ಗೆ ಇರೋ ಸುಪ್ರಭಾತ ಎಲ್ಲ ಆ ಕ್ಷೇತ್ರ ಮಹಾತ್ಮ್ಯವನ್ನು ವರ್ಣಿಸೋದಾಗ್ಬಿಟ್ಟಿದೆ ಹಾಗಲ್ಲದೆ ಸುಪ್ರಭಾತಕ್ಕೆ ಬೆಳಗಿನ ಸೌಂದರ್ಯವೂ ಸೇರಿಕೊಳ್ಳಬೇಕು ಆ ದೈವತ ಮಹಾತ್ಮ್ಯ ಸಂಕೀರ್ತನವೂ ಸೇರಿಕೊಳ್ಳಬೇಕು ಪ್ರಕೃತ ಅಪ್ರಕೃತ ಎಲ್ಲ ಚೆನ್ನಾಗಿ ಒಗ್ಗಿ ಬರಬೇಕು ಆ ರೀತಿಯಾದ ಸುಪ್ರಭಾತಗಳನ್ನು ನಾನು ಬಹಳ ಕೊಡಲೇ ಇಲ್ಲ ನನ್ನ ಮನಸ್ಸಿಗೆ ಮೊತ್ತ ಮೊದಲಿಗೆ ಸುಪ್ರಭಾತ ಅಂಥ ದೇವರತೆಗಳಿಗೆ ಮಾಡುವಂಥ ಸ್ತೋತ್ರ ಅಂತ ಬಂದ ಪ್ರಾಚೀನವಾದ ಉದಾಹರಣೆ ಸಿಗುವಂಥದ್ದು ಪ್ರತಿವಾದಿ ಅಣ್ಣನ್ನಂತ ಹೆಸರಾದಂಥ ಒಬ್ಬ ವಿದ್ವಾಂಸರು ತಿರುಪತಿಯ ಆ ತಿರುಮಲೆಯ ವೆಂಕಟೇಶ್ವರನಿಗೆ ಮಾಡಿರುವಂಥ ಸುಪ್ರಭಾತ ಅದಾದ ಮೇಲೆ ಎಲ್ಲ ಅದು ಪರವಾಗಿಲ್ಲ ಮೊದಲನೇ ಮಾಡೆಲ್ ಅಂತ ಅಷ್ಟೇ ಕೆಲವೊಂದು ಪದ್ಯ ಸುಮಾರಾಗಿವೆ ಅನ್ನೋದು ಬಿಟ್ಟರೆ ಮತ್ತೆ ಹಿ ಚವೈತು ಹಿ ಏನು ವಿಶೇಷ ಇಲ್ಲ ಮತ್ತೆ ನನಗೆ ಆ ಮಟ್ಟದಲ್ಲಿ ಸಮಾಧಾನವನ್ನು ತಂದುಕೊಟ್ಟದ್ದು ಒಂದು ನಾವೀನ್ಯ ಇರುವಂಥದ್ದು ಅಂದರೆ ಅಭಿರಾಜ್ ರಾಜೇಂದ್ರ ಮಿಶ್ರಾ ಅವರು ತಮಗೆ ತಾವೇ ಮಾಡಿಕೊಳ್ತಕ್ಕಂಥ ಸುಪ್ರಭಾತ ಸಂಸ್ಕೃತದ ಇಡೀ ಪರಂಪರೆ ಆ ಹಿನ್ನೆಲೆಯಲ್ಲಿ ಆ ಕವಿತೆ ಆ ಶಾಸ್ತ್ರ ಸ್ವಾರಸ್ಯ ಆ ಕಲಾ ಮಾಧುರ್ಯ ಅವುಗಳು ನನಗೆ ಒಳ್ಳೆಯ ಸುಪ್ರಭಾತವನ್ನು ಮಾಡಲಿ ಅಂತ ಕೇಳ್ಕೊಳ್ತಕ್ಕಂಥದ್ದು ಒಂದು ಮಟ್ಟದ ನವೀನವಾದದ್ದು ಇದೆ ವಸಂತ ತಿಲಕದಲ್ಲಿ ಬಂದಂಥದ್ದು ನನ್ನ ಗೆಳೆಯ ಶಂಕರ್ ಬರೆದಂಥ ಒಂದು ನಾರಾಯಣಿ ಸುಪ್ರಭಾತ ಅಲ್ಲಿ ಉತ್ತಮವಾದ ಅತ್ಯುಚ್ಚ ಕೋಟಿಯ ಸುಪ್ರಭಾತ ಕಾವ್ಯ ಇದೆ ಅದಾದಮೇಲೆ ನನಗೆ ನಾನು ಬರೆದಿರೋ ಸುಪ್ರಭಾತಗಳೇ ಇಷ್ಟ ಆಗಿರೋ ಒಂದು ಕೃಷ್ಣನ ಸುಪ್ರಭಾತದಲ್ಲಿ ಬೆಳಗಿನ ವರ್ಣನೆ ಕೃಷ್ಣನ ಬದುಕು ಎರಡನ್ನೂ ಹೊಂದಿಕೆ ಮಾಡಿ ಮಾಡಿದಂಥದ್ದು ಹಾಗೆ ರಾಮನ ಸುಪ್ರಭಾತ ಬೆಳಗಿನ ವರ್ಣನೆಯನ್ನು ರಾಮನ ಜೀವನದ ಪ್ರತಿಯೊಂದು ಘಟನೆಗೂ ಹೊಂದಿಸುವಂತೆ ಮಾಡಿದ್ದು ತಂತ್ರಶಾಸ್ತ್ರವನ್ನು ಬೆಳಗಿನ ವರ್ಣನೆಯನ್ನು ದೇವಿ ಮಹಾತ್ಮ್ಯವನ್ನು ಮೂರನ್ನೂ ಹೊಂದಿಕೆ ಮಾಡಿ ಮಾಡಿದಂಥ ದೇವಿ ಸುಪ್ರಭಾತ ಬೆಳಗಿನ ವರ್ಣನೆ ಬಗೆ ಬಗೆಯ ಛಂದಸ್ಸುಗಳು ಬಗೆ ಬಗೆಯ ರಾಗಗಳು ಇವುಗಳೆಲ್ಲ ನಾಮ ಗರ್ಭೀಕರಣ ದತ್ತಪದಿ ಥರ ಮಾಡಿದಂಥ ಗಣಪತಿ ಸುಪ್ರಭಾತ ಈ ಥರದ್ದು ಏನಾದರೂ ಒಂದು ಮಿನಿಮಮ್ ಗ್ಯಾರಂಟಿ ನಾವೆಲ್ಟಿ ಬೇಕಲ್ವಾ ಅಂತ ಹಾಗೆ ಮಾಡಿರುವಂಥದ್ದು ಯಾಕೆಂದರೆ ಒಂದು ಫೇಮಸ್ ಮಾಡೆಲ್ ಇದೆ ಮೇಲೆ ನಾವು ಅದನ್ನು ಅಟ್ಲೀಸ್ಟ್ ಕ್ವಾಲಿಟೇಟಿವ್ ಆಗಿಲ್ದಿದ್ರೆ ಕ್ವಾಂಟಿಟೇಟಿವ್ ಆಗಿ ಆದರೂ ಇಂಪ್ರೂವ್ ಮಾಡಬೇಕಲ್ಲ ಇಂಪ್ರೊವೈಸ್ ಮಾಡಬೇಕಲ್ವ ಕಾಳಿದಾಸ ಆದರೆ ಪರಮಾಚಾರ್ಯ ಇದಕ್ಕೆ ಅದರಿಂದಲೇ ಸಂಪ್ರದಾಯ ಈ ಪದ್ಯಗಳನ್ನು ಸಾಕ್ಷಾತ್ ಸರಸ್ವತಿಯೇ ಬರೆದದ್ದು ಅವನಿಗೆ ಅನುಗ್ರಹ ಮಾಡಿಕೊಟ್ಟಿದ್ದು ಅಂತ ನಂಬುತ್ತಾರೆ ನೋಡಿ ಆರಂಭ ಮಾಡ್ತಾನೆ ರಾತ್ರಿರ್ಗತಾಮತಿಮತಂವರ ಮುಂಚ ಶಯ್ಯಾಂ ದ್ವಿಧೈವ ನನು ದೂರ್ಜಗತೋ ವಿಭಕ್ತ ತಾಮೇ ಕತಸ್ತವ ಬಿಭರ್ತಿ ಗುರುರ್ವಿ ನಿದ್ರಸ್ಯಾ ಭವಾನಪರಧುರ್ಯ ಪದಾವಲಂಬಿ ಪ್ರಜ್ಞಾವಂತರಲ್ಲಿ ಅತಿಶಯನಾದವನೇ ರಾತ್ರಿ ಕಳೆಯಿತು ಹಾಸಿಗೆಯನ್ನು ಬಿಡು ಈ ಜಗತ್ತಿನ ಭಾರವನ್ನು ಬ್ರಹ್ಮ ಎರಡಾಗಿ ವಿಭಾಗ ಮಾಡಿದ್ದಾನೆ ಅದರೊಳಗೆ ಒಂದನ್ನು ನಿನ್ನ ತಂದೆ ಹೊತ್ತಿದ್ದಾನೆ ಮತ್ತೊಂದನ್ನು ನೀನು ಹೊರಬೇಕಾಗಿದೆ ಅಂತ ಅಂದರೆ ತಂದೆ ಆದವನು ಇನ್ನೇನು ರಾಜ್ಯ ಭಾರದ ಕ್ರಮವನ್ನು ನಿನ್ನಕ್ಕೆ ವಹಿಸಿಕೊಟ್ಟು ಮುಂದೆ ವಾನಪ್ರಸ್ಥನಾಗಬೇಕು ಅಂತಿದ್ದಾನೆ ಇನ್ನು ನೀನೇ ಉಳಿದದ್ದನ್ನು ಮಾಡಿಕೊಳ್ಳಬೇಕಾದದ್ದು ಅಂತನ್ನುವಂಥದ್ದು ಅಲ್ಲಿರುವ ವಿಷಯ ಅದಕ್ಕೆ ತುಂಬ ಚೆನ್ನಾಗಿ ವಲ್ಲಭ ಚಾರಿತ್ರವರ್ಧನ ಮೊದಲಾದಂಥವರೆಲ್ಲ ತ್ರಿಲೋಚನಾದಿತ್ಯ ಇತ್ಯಾದಿಗಳು ವ್ಯಾಖ್ಯಾನಕಾರರು ಕೂಡ ತುಂಬ ವಿಸ್ತರಿಸಿ ವಿಸ್ತರಿಸಿ ವ್ಯಾಖ್ಯಾನವನ್ನು ಮಾಡ್ತಾರೆ ಆ ವ್ಯಾಖ್ಯಾನದ ವಿವರಗಳಿಗೆ ಅಷ್ಟಾಗಿ ಹೋಗೋದಿಲ್ಲ ಮುಂದಿನ ಪದ್ಯದಲ್ಲಿ ನಿದ್ರಾವಶೇನ ಪರ್ಯುತ್ಸಕತ್ವ ಪರ್ಯುತ್ಸಕತ್ವಮಬಲ ನಿಶಿಖಂಡಿತೇವ ಲಕ್ಷ್ಮೀರ್ ವಿನೋದಯತಿ ಏನ ದಿಗಂತ ಲಂಬಿ ಸೋಪಿತ್ವದಾನನ ರುಚಿಂ ವಿಜಹಾತಿ ಚಂದ್ರ ನಿದ್ರಾವಶೇನ ಭವತಾಪಿ ಅಪಿ ಅನವೆಕ್ಷ್ಯಮ ಪರ್ಯುತ್ಸಕ ಅಬಲ ನಿಶಿ ಖಂಡಿತ ಇವ ಲಕ್ಷ್ಮೀ ವಿನೋದಯತಿ ಏನ ದಿಗಂತಲಂಬಿ ಸೋಪಿ ತ್ವದಾನನ ರುಚಿಂ ವಿಜಹಾತಿ ಚಂದ್ರ ಚಂದ್ರ ಕರಗ್ತಾ ಇದ್ದಾನೆ ಮುಳುಗ್ತಾ ಇದ್ದಾನೆ ರಾತ್ರಿ ಕರಗಿ ಹೋಗ್ತಾ ಇದೆ ರಾತ್ರಿ ಹೇಗಾಗಿದೆ ಅಂತಂದರೆ ನಿನ್ನಿಂದ ಉಪೇಕ್ಷೆಗೊಂಡಂಥ ಖಂಡಿತ ನಾಯಕಿಯಂತೆ ಕಾಣ್ತಾ ಇದೆ ಇನ್ನು ನಿನ್ನ ಮುಖದ ಕಾಂತಿಯ ಮುಂದೆ ತನ್ನದೇನೂ ಇಲ್ಲ ಅಂತ ಚಂದ್ರ ಬಿಳಚಿಕೊಂಡು ಬಿಡ್ತಾ ಇದ್ದಾನೆ ಅದಕ್ಕೆ ಮುಂಜಾನೆಯ ಬಿಳಿಚಿಕೊಂಡ ಚಂದ್ರನ ಬೆಳಕಿಲ್ಲದ ನಿಷ್ಪ್ರಭವಾದ ಬಿಂಬವೇ ಸಾಕ್ಷಿಯಾಗಿದೆ ನಿನ್ನ ಮುಖದಲ್ಲಿ ಆ ಪ್ರಭಾತ ಸೌಂದರ್ಯದ ಲಕ್ಷ್ಮಿ ಚಂದ್ರನ ಕಾಂತಿ ಶೋಭೆ ಅದೆಲ್ಲ ಬಂದು ಕೂತಿದೆ ತದ್ವಲ್ಗುಣ ಯುಗಪದುನ್ಮಿಷಿತೇನ ತಾವತ್ ಸದ್ಯ ಪರಸ್ಪರ ತುಲಾಂ ಅಧಿರೋಹ ತಾಂ ದ್ವೇ ಪ್ರಸ್ಪಂದಮಾನ ಪುರುಷೇತರ ತಾರಮಂತಶ್ಚಕ್ಷುಸ್ತವ ಪ್ರಚಲಿತ ಭ್ರಮರಂ ಚ ಪದ್ಮಂ ಅಲ್ಲಿ ನೋಡಿ ರಾತ್ರಿ ಕಳೆಯುತ್ತೆ ಚಂದ್ರ ಮುಳುಗ್ತಾ ಇದ್ದಾನೆ ಅನ್ನುವ ಬೆಳಗಿನ ಸಂಗತಿಯನ್ನು ಕವಿ ಹೇಳ್ತಾ ಅದನ್ನು ಪ್ರಕೃತನಾದ ರಾಜಕುಮಾರನಿಗೂ ಕೂಡ ಅನ್ವಯ ಮಾಡ್ತಾ ಇರೋದು ನೋಡ್ತೀವಿ ರಾತ್ರಿ ಕಳೀತಾ ಇದೆ ಹೇಗೆ ಅಂದರೆ ಒಬ್ಬ ಖಂಡಿತ ನಾಯಿಕೆ ಹಾಗೆ ಅಂತ ಖಂಡಿತ ನಾಯಿಕೆ ಹೇಗೆ ದುಃಖವನ್ನು ಪಡ್ತಾಳೆ ಮುನಸನ್ನು ಹೊಂದಿ ಮುಖ ತಿರುವುಕೊಳ್ತಾಳೆ ಹಾಗೆ ಕತ್ತಲು ಹೋಗ್ತಾ ಇದೆ ಅನ್ನುವಂಥ ಸೂಚನೆಯನ್ನು ಕೂಡ ಅಲ್ಲಿ ನೋಡ್ತಾ ಇದ್ದೀವಿ ಮತ್ತು ಚಂದ್ರ ಇರುವುದು ನೋಡ್ತೀವಿ ಮುಂದೆ ಇನ್ನೂ ಡೀಟೇಲ್ಸ್ಗೆ ಹೋಗ್ತಾನೆ ಕವಿ ನಿನ್ನ ಕಣ್ಣಿನ್ನೂ ಮುಚ್ಚಿದೆ ಆದರೆ ನಿನಗೆ ನಿದ್ರೆ ಈಗ ಪೂರ್ಣವಾಗಿ ಬಿಡ್ತಾ ಇದೆ ಇನ್ನೂ ಪೂರ್ತಿ ನಿದ್ರೆಯಿಂದ ಆಚೆಗೆ ಬಂದಿಲ್ಲ ಹಾಗಂತ ಗಾಢ ನಿದ್ರೆಯಲ್ಲಿ ಇದೆಯಾ ಅಂತಲೂ ಅಲ್ಲ ಬೆಳಗಿನ ಜಾವದ ಸಕ್ಕರೆ ನಿದ್ದೆಯ ಕೊನೆಯ ಹಂತದಲ್ಲಿದ್ದೀಯ ಕಣ್ಣು ಮುಚ್ಚಿದೆ ಆದರೆ ಇನ್ನೂ ಮುಂಜಾನೆಯ ಕನಸು ಕಾಣ್ತಾ ಇರುವಂಥದ್ದು ಇದನ್ನು ರ್ಯಾಪಿಡ್ ಐ ಮೂೆಂಟ್ ಅಂತಾರೆ ಆರ್ ಇ ಎಮ್ ಅಂತ ಕನಸು ಬರುವಾಗ ಮುಚ್ಚಿದ ಕಣ್ಣೊಳಗೆ ಕಣ್ಣು ತಿರುಗುತ್ತಾ ಇರುತ್ತೆ ಆ ಸ್ಥಿತಿಯಲ್ಲಿ ನಿನ್ನ ಮುಖ ಇದೆ ಈ ಮುಖಕ್ಕೆ ಈ ಕಣ್ಣಿಗೆ ಹೋಲಿಕೆ ಯಾವುದು ಅಂದರೆ ಪ್ರಸ್ಪಂದಮಾನ ಪುರುಷೇತರ ತಾರಮಂತಶ್ಚಕ್ಷುಸ್ತವ ಪ್ರಚಲಿತ ಭ್ರಮರಂಚ ಪದ್ಮಂ ಕಮಲದ ಒಳಗೆ ಭ್ರಮರ ಮಕರಂದ ಲುಬ್ಧವಾಗಿ ಸಂಜೆ ಹೋಗಿ ಕೂತಿದೆ ಕಮಲ ಮುಚ್ಚಿಕೊಂಡಿದೆ ಆದರೆ ಒಳಗಡೆ ಭ್ರಮರ ಎದ್ದು ಬೆಳಗಿನ ಜಾವದೊತ್ತಿಗೆ ಇನ್ನೂ ತೆರೆಯಲಿಲ್ವಲ್ಲ ಅಂತ ಒಳಗಡೆ ರಿಂಗಣ ಮಾಡ್ತಾ ಸುತ್ತಾ ಇದೆ ಆಗ ತಾವರೆ ಇದೆ ತಾವರೆಯ ದಳಗಳು ಆ ದುಂಬಿಯ ಒತ್ತಡಕ್ಕೆ ಒಳಪಟ್ಟು ಅಲ್ಲಿ ಇಲ್ಲಿ ಆಚೆ ಈಚೆ ತೋರ್ತಾ ಇವೆ ಕಣ್ಣು ಮುಚ್ಚಲ್ಪಟ್ಟಿದ್ರೂ ಕಣ್ಣು ಏನೋ ಕಾಣ್ತಾ ಇದೆ ಎನ್ನುವ ಸೂಚನೆ ಹೇಗಿದೆಯೋ ಕಮಲ ದಳಗಳನ್ನು ಮುಚ್ಚಿಕೊಂಡಿದ್ರೂ ಒಳಗಡೆ ಏನೋ ಚಟುವಟಿಕೆ ಇದೆ ಎನ್ನುವಂತೆ ಅವೆರಡೂ ಪರಸ್ಪರ ಹೋಲಿಕೆಗೊಂಡಂಥವಾಗಿ ಕಾಣಿಸುತ್ತದೆ ಅಂತ ಇಲ್ಲಿ ಪರಸ್ಪರ ತುಲಾ ಮಧಿರೋಹತಃ ಅನ್ನುವಲ್ಲಿ ನಮಗೆ ಅಲಂಕಾರ ತುಂಬ ಚೆನ್ನಾಗಿ ಬಳಕೆ ಆಗಿರೋದು ಗೊತ್ತಾಗುತ್ತೆ ವೃಂಥಾಕ್ಷ್ರತಂ ಹರತಿ ಪುಷ್ಪ ಮನೋಹಕಾಂ ಸಂಸೃಜ್ಯತೆ ಸರಸಿಜೈ ರರುಣಾಂಶು ಭಿನ್ನೈ ಸ್ವಾಭಾವಿಕಂ ಪರಗುಣೇನ ವಿಭಾತ ವಾಯು ಸೌರಭ್ಯ ಮೀಪ್ಸುರಿವತೆ ಮುಖಮಾರುತಸ್ಯ ಮರಗಳ ಮೇಲೆ ಅರಳಿದಂಥ ಹೂಗಳು ಈಗಷ್ಟೇ ತೊಟ್ಟಿನ ಬಿಗಿತದಿಂದ ಕಳಿಸ್ಕೊಳ್ತಾ ಇವೆ ಪುಷ್ಪಪಾತ್ರದ ಬಿಗಿತದಿಂದ ಕಳಿಸ್ಕೊಳ್ತಾ ಇದ್ವಿ ಅಂತ ಹೂವು ಅರಳುವ ಮುನ್ನ ಎಷ್ಟು ಗಟ್ಟಿಯಾಗಿ ಪುಷ್ಪ ಪಾತ್ರಕ್ಕೆ ಕೇಲಿಕ್ಕೆ ಸಂತೀವಲ್ಲ ಅದು ಕಂಟಿಕೊಂಡಿರುತ್ತೋ ಅರಳದ ಮೇಲೆ ಅಷ್ಟಿರೋಲ್ಲ ಅದು ಬೆಳಗ್ಗೆ ಪಾರಿಜಾತ ಅಂತೂ ಬಿದ್ದೇ ಹೋಗಿಬಿಡುತ್ತೆ ಮಿಕ್ಕ ಹೂಗಳು ಸಡಿಲಾಗಿರುತ್ತೆ ಸ್ವಲ್ಪ ಕೈ ಮುಟ್ಟಿದ್ರೆ ಸಾಕು ಕೈಗೆ ಸಿಗುತ್ತವೆ ಆ ರೀತಿ ಇರುತ್ತೆ ಅದರಿಂದಲೇ ಯಾವುದು ಚೆನ್ನಾಗಿ ಅರಳಿದ ಹೂವು ಅನ್ನೋದು ಅವುಗಳನ್ನು ಕೀಳುವ ಪ್ರಯತ್ನಾಧಿಕ್ಯ ಪ್ರಯತ್ನದ ಅಲ್ಪತ್ವದಲ್ಲಿಯೇ ಗೊತ್ತಾಗುತ್ತೆ ಆಮೇಲೆ ಸರಸಿಜೈ ಅರುಣಾಂಶು ಭಿನ್ನೈಹಿ ಸಂಸೃಜ್ಯತೆ ಅದೇ ರೀತಿ ಕಮಲಗಳು ಹುನ್ನಿದ್ರವಾಗಿವೆ ಇವೆ ಅರಳುತ್ತಾ ಇವೆ ಕಮಲಗಳು ಆ ಕಮಲಗಳ ಮೇಲೆ ಈ ಹೂಗಳ ಮೇಲೆ ಮಂದ ಮಾರುತ ಬೀಸಿ ಇದೆ ಸಡಿಲವಾದ ಹೂಗಳನ್ನು ಉದುರಿಸ್ತಾ ಇದೆ ಗಾಳಿ ಅರಳುತ್ತಾ ಇರುವಂಥ ತಾವರೆಗಳ ಮೇಲೆ ಹೊಯ್ದಾಡಿ ತುಯ್ದಾಡಿ ಬರ್ತಾ ಇದೆ ಮತ್ತಷ್ಟು ಅರಳಿಸ್ತಾ ಇದೆ ಇಷ್ಟು ಚೆನ್ನಾಗಿ ಆ ಹೂಗಳ ಸೌಕುಮಾರ್ಯವನ್ನು ಮತ್ತು ಅವುಗಳ ಸೌರಭವನ್ನು ಅವುಗಳ ಮಾದಕವಾದ ಮಕರಂದ ಮಾಧುರ್ಯವನ್ನು ಇವನ್ನು ತುಂಬಿಸಿಕೊಂಡು ಬಂದ ಗಾಳಿ ಒಂದು ಕಡೆ ಪರಿಮಳ ಇನ್ನೊಂದು ಕಡೆಗೆ ಸೌರಭ ಮತ್ತೊಂದು ಕಡೆಗೆ ಮಾಧುರ್ಯ ಸಿಹಿ ಈ ಮೂರನ್ನು ಒಳಗೊಂಡ ಗಾಳಿ ನಿನ್ನ ಉಸಿರಿನ ಸೊಗಸನ್ನು ಮೀರಲಾಗದೆ ಸಂಕೋಚ ಇದೆ ಇದನ್ನು ಪಡ್ಕೊಂಡಲ್ಲದೆ ನನ್ನ ಪರಿಪೂರ್ಣತೆ ಸಾಧ್ಯ ಇಲ್ಲ ಅಂತ ನಿನ್ನ ಹತ್ರ ಸುಳಿಯುತ್ತಾರೆ ಇದೆ ಅಂತ ಒಬ್ಬ ರಾಜನ ಉಸಿರು ಬೆಳಗ್ಗೆ ಹಲ್ಲುಜ್ಜದ ಬಾಯ ಉಸಿರು ಎಷ್ಟು ಚೆನ್ನಾಗಿರ್ಬೋದು ಇದು ವಾಸ್ತವ ಅರೆ ಕವಿ ಅದನ್ನೆಷ್ಟು ಅತಿಲೋಕ ಮನೋಹರ ಮಾಡ್ತಾನೆ ಅಂದರೆ ನಿನ್ನ ಬಾಯಿಂದ ಬರುವ ಉಸಿರಿಗೆ ಆ ಹೂಗಳ ಮೇಲಿಂದ ಬೀಸಿ ಬರುವ ಗಾಳಿಗೂ ಇಲ್ಲದೆ ಇರತಕ್ಕಂಥ ಪರಿಮಲ ಮಾಧುರ್ಯ ಮತ್ತು ಆ ಸೌಕುಮಾರ್ಯ ಸೌರಭ ಇವೆಲ್ಲ ಕೂಡ ಉಂಟು ಅಂತನ್ನುವುದನ್ನು ತೋರ್ಪಡಿಸ್ತಾ ಇದ್ದಾನೆ ಇಲ್ಲಿ ಮತ್ತೆ ಬೆಳಗಿನ ವರ್ಣನೆ ಬೆಳಗ್ಗೆ ತಂಗಾಳಿ ಬೀಸುತ್ತದೆ ಸೆಡಿ ಅಪ್ಪು ಕೃಷ್ಣ ಭಟ್ಟರು ಹೇಳ್ತಾರಲ್ಲ ಆ ಗಿರಿ ಪರ್ವತಗಳ ಮತ್ತು ಅವುಗಳ ಮೇಲೆ ಬೆಳೆದಿರ್ತಕ್ಕಂಥ ಗಿಡಗಳ ಗಡ್ಡ ಮೀಸೆಗಳನ್ನು ತಳೆದ ಋಷಿಗಳ ಬಾಯಿಂದ ಬರತಕ್ಕಂಥ ಓಂಕಾರದ ಓಳಿ ಅನ್ನುವಂಥ ರೀತಿಯಲ್ಲಿ ಬೆಳಗಿನ ತಂಗಾಳಿ ಬರ್ತಾ ಇದೆ ಸೂರ್ಯನ ಕನಕ ರಥವನ್ನು ಎಳೆಯೋದಕ್ಕೋಸ್ಕರವಾಗಿ ಪ್ರಕೃತಿ ಬೀಸಿರ್ತಕ್ಕಂಥ ಬೆಳ್ಳಿಯ ನಿಡಿದಾದ ಹಗ್ಗವೋ ಎಂಬಂತೆ ದೀರ್ಘ ದೀರ್ಘವಾಗಿ ಮುಂಜಾನೆಯ ಗಾಳಿ ಬೀಸಿ ಬರ್ತಾ ಇದೆ ಅಂತ ಹೇಳ್ತಾರೆ ಬೆಳಗಿನ ತಂಗಾಳಿಯಲ್ಲಿ ಆ ರೀತಿ ಮುಂಜಾನೆಯ ತಂಗಾಳಿ ಆ ಮುಂಜಾನೆಯ ತಂಗಾಳಿಯನ್ನು ಮತ್ತು ರಾಜಕುಮಾರನ ಜೊತೆ ಅಂದರೆ ಬರೀ ಬೆಳಗಿನ ವರ್ಣನೆ ಅದು ಯಾರು ಬೇಕಾದ್ರೂ ಮಾಡ್ತಾರೆ ಬರೀ ರಾಜಕುಮಾರ್ ವರ್ಣನೆ ಯಾರೂ ಮಾಡ್ತಾರೆ ಇವೆರಡನ್ನ ಸೇರಿಸುವುದಿದೆಯಲ್ಲ ವಿಚಿತ್ರ ಭಾವಧರ್ಮಾಂಶ ತತ್ವ ಪ್ರಖ್ಯಾ ಅದು ತುಂಬ ಮುಖ್ಯ ನೆವರ್ ಗೋಯಿಂಗ್ ಔಟ್ ಆಫ್ ಫೋಕಸ್ ಇದು ಕಲೆಯಲ್ಲಿ ಮುಖ್ಯವಾಗಿ ಬೇಕಾದದ್ದು ಏನನ್ನೂ ಯಾವುದನ್ನು ಒನ್ ಸೈಡೆಡ್ ಆಗಿ ತೊಗೊಂಡು ಮಾಡ್ಬಿಡ್ಬೋದು ಯುಗಪತ್ ಏಕಕಾಲದಲ್ಲಿ ಎಲ್ಲವನ್ನ ಸೇರಿಸುವಂಥದ್ದು ತುಂಬ ಮುಖ್ಯ ರುಚಿಯಾದ ಅಡುಗೆ ತುಂಬ ದುಬಾರಿಯೂ ಆಗಬಾರ್ದು ಆರೋಗ್ಯವೂ ಆಗಬೇಕು ಇದು ದೊಡ್ಡ ಸವಾಲಲ್ವ ದುಬಾರಿ ಅಡುಗೆ ಮಾಡಿಬಿಡ್ತೀವಿ ಅದು ರುಚಿಯಾಗಿರುತ್ತೆ ಅದೇನಂತ ದೊಡ್ಡದಲ್ಲ ಆರೋಗ್ಯ ಇಲ್ಲದೆ ಇದ್ರೂ ಪರವಾಗಿಲ್ಲ ಎಷ್ಟು ಬೇಕಾದ್ರೂ ಎಣ್ಣೆ ಗಿಣ್ಣೆ ಎಲ್ಲ ಹಾಕಿ ಮಾಡಿಬಿಡ್ತೀವಿ ಅಂತ ಅನ್ನೋದು ಅದು ಏನು ದೊಡ್ಡದಲ್ಲ ಹ್ಞೂ ಆರೋಗ್ಯವಾಗಿರೋದು ಮಾಡ್ತೀವಿ ಅದು ಮನುಷ್ಯ ಮಾತ್ರ ತಿನ್ನೋದಕ್ಕೆ ಆಗೋದಿಲ್ಲ ಅಗ್ಗವಾಗಿರೋದು ಮಾಡ್ತೀವಿ ಅದು ಪ್ರಾಣಿಗಳು ಮೂಸೋದಿಲ್ಲ ಈಗಲ್ಲದ ಸಮನ್ವಯವನ್ನು ಕಲ್ಪಿಸುವುದು ಅದು ಕಲಿಯ ಮಹನೀಯತೆ ಅಂತ ಅನಿಸುತ್ತೆ ತಾಮ್ರೋದರೇಶು ಪತಿತಂ ತರುಪಲ್ಲವೇಶು ನಿರ್ಧೌತಹಾರ ಗುಲಿಕಾ ವಿಷದಂ ಹಿಮಾಂಭ ಆಭಾತಿ ಲಬ್ಧ ಲೀಲಾಸ್ಮಿತಂ ಸದಶನಾರ್ಚಿ ಸದಶನಾರ್ಚಿರಿವತ್ವದೀಯಂ ಮತ್ತು ನೋಡಿ ಮುಂಜಾನೆಯ ಮತ್ತೊಂದು ಸೊಗಸು ಅಂತಂದರೆ ಮರಗಿಡಗಳ ಕಿಂಜಿಗುರುಗಳ ಮೇಲೆ ಬಿದ್ದಂತಹ ಹಿಮ ಹಿಮ ಬಿಂದು ಅಂದರೆ ಮುಂಜಾನೆಯ ಆ ಇಬ್ಬನಿಯ ಸಾಲು ಅದು ಹೇಗಿದೆ ಕೆಂಪಾದ ಚಿಗುರುಗಳ ಮೇಲೆ ಬಿದ್ದು ಸೂರ್ಯನ ಪ್ರಥಮ ಕಿರಣ ಚುಂಬಿತವಾಗಿ ಥಳಥಳನೆ ಹೊಳೆಯುವಂಥದ್ದು ನೀನು ಈಗಷ್ಟೇ ನಿದ್ರೆಯ ಗುಂಗಿನಿಂದ ಇನ್ನೂ ಹೊರಳ್ತಾ ಇದ್ದೀಯ ತುಟಿ ಕಚ್ಚಿದೆ ಆ ತುಟಿಯ ಮೇಲೆ ಬಿದ್ದ ನಿನ್ನ ಬೆಳ್ಳನೆಯ ದಂತದ ಕಾಂತಿ ಪ್ರಸಾರವೋ ಎಂಬಂತೆ ಕಾಣಿಸುತ್ತದೆ ಅಂತ ಆ ಚಿಗುರಿನಂತಹ ತುಟಿ ಅದರ ಮೇಲೆ ಇಬ್ಬನಿಯಂತಹ ದಂತ ಕಾಂತಿ ಅದು ಹೇಗೆ ಬಿದ್ದಿದೆಯೋ ಈ ಪ್ರಕೃತಿಯಲ್ಲಿಯೂ ಹಾಗೆ ಕಾಣಿಸಿದೆ ಅದು ಮತ್ತು ನಗೆ ಲೀಲಾಸ್ಮಿತಂ ಸದಶನಾರ್ಚಿ ದೇವತ್ವದೀಯ ಒಂದು ಅರೆಮುಗಳ ನಗೆ ಆ ಅರೆಮುರುಗ್ ಮುಗಳ್ ನಗೆ ಮುಖದಲ್ಲಿ ಮೂಡಿರುವುದು ಆ ಕೆಂದುಟಿಗಳ ಹಿನ್ನೆಲೆಯಲ್ಲಿ ಇಬ್ಬನಿಹನಿ ಬಿದ್ದಂತಹ ಮುಂಜಾನೆಯ ಮರದ ಚಿಗುರಿನ ಹಾಗೆ ಕಾಣಿಸ್ತಾ ಇದೆ ಅಂತ ಯಾವತ್ ಪ್ರತಾಪ ನಿಧಿರಾಕ್ರಮತೇನ ಭಾನು ಅನ್ಹಾಯತಾವಧರುಣೇನ ತಮೋ ನಿರಸ್ತಂ ಆಯೋಧನಗ್ರಸರತಾಂ ತ್ವಯಿ ವೀರ ಯಾತೆ ಕಿಂವಾ ರಿಪುಣಸ್ತವ ಗುರುಹು ಸ್ವಯ ಮುಚ್ಚಿನತ್ತಿ ಅತ್ತ ನಿನ್ನ ವಂಶಕರ್ತನಾದ ಸೂರ್ಯ ಮುಂಜಾನೆ ತಾನು ದಿಗಂತರಾಳವನ್ನೆಲ್ಲ ಗೆಲ್ಲುವುದಕ್ಕೋ ಎಂಬಂತೆ ವಿಕ್ರಮಿಯಾಗಿ ಸಪ್ತಾಶ್ವರಥಾರೂಢನಾಗಿದ್ದಾನೆ ಅವನು ಮುಂದೆ ಅರುಣನೇ ಬಂದು ಎಲ್ಲ ಕತ್ತಲೆಯನ್ನು ಕಳೀತಾ ಇದ್ದಾನೆ ಸೂರ್ಯ ಬಂದು ಕತ್ತಲೆ ಕಳೆಯುವುದಿರಲಿ ಅರುಣನೇ ಕತ್ತಲೆಯನ್ನು ಕಳೀತಾ ಇದ್ದಾನೆ ಭಾನುರ ಅನ್ನಾಯ ತಾವದ್ ಅರುಣೇನ ತಮೋ ನಿರಸ್ತಂ ಸೂರ್ಯೋದಯಕ್ಕೆ ಮುಂಚೆಯೇ ಮೂಡುವ ಆ ಯಾವ ಒಂದು ಅರುಣೋದಯ ಇದೆ ಮೊದಲಿನ ಆ ಬಣ್ಣ ಕೆಂಪು ಬಣ್ಣ ಅರುಣ ಕಾಂತಿ ಅದೇ ಕತ್ತಲನ್ನು ದೂಡ್ತಾ ಇದೆ ನಿಮ್ಮ ತಂದೆಯ ದಿಗ್ವಿಜಯ ಇರಲಿ ನೀನೇ ಸಾಕು ಜಗತ್ತನ್ನು ಗೆಲ್ಲುತ್ತೀಯಾ ಅನ್ನೋದನ್ನು ತೋರಿಸುವಂತೆ ಇದೆ ತಾನೆ ಅಂತ ಹೇಳ್ಬಿಟ್ಟು ನಮ್ಮ ಮಾತು ಬರುತ್ತೆ ಶಯ್ಯಾಂ ಜಹತ್ಯುಭಯ ಪಕ್ಷ ಉಭಯ ಪಕ್ಷ ವಿನೀತನಿದ್ರಾ ಸ್ತಂಭೇರ ಸ್ತಂಭೇರಮ ಮುಖರ ಶೃಂಖಲ ಕರ್ಷಿಣಸ್ಥೆ ಯಶಾಂ ವಿಭಾಂತಿ ತರುಣಾರುಣರಾಗ ಭಿನ್ನಾ ತಟ ಇವ ದಂತಕೋಶಾ ಈಗಷ್ಟೇ ಆನೆಗಳು ಕೂಡ ನಿದ್ರೆಯನ್ನು ಇವೆ ಮತ್ತು ನೀನು ಕೂಡ ರೆಪ್ಪೆಗಳನ್ನು ತೆಗಿತಾ ಇದೆಯಾ ಸ್ತಂಭೇರಮಾಹ ಸ್ತಂಭಕ್ಕೆ ಕಟ್ಟಿರುವ ಕಾರಣ ಆನೆಗಳನ್ನು ಸ್ತಂಭೇರಮ್ಮ ಅಂತ ಕರೀತಾರೆ ಅವುಗಳು ಹೇಳ್ತಾ ಇವೆ ನಿದ್ರೆಯಿಂದ ಇವೆ ಅಂದರೆ ಆ ಕಟ್ಟಿರುವ ಸರಪಣಿಗಳ ಝಣ ಝಣತ್ಕಾರ ಕಣಖಿಲ್ ಶಬ್ದ ಅದು ಕೇಳ್ತಾ ಇದೆ ಅವು ಹೇಳುವಾಗ ಆನೆಗಳಿಗೆ ಕಟ್ಟಿದ ಸರಪಣಿಗಳು ಯಾವ ತೂಕದ್ದು ಯಾವ ಗಾತ್ರಿದ್ವು ಅವುಗಳು ಯಾವ ರೀತಿ ಶಬ್ದ ಇವೆ ಅದು ನೋಡಿದಾಗ ಯಶಾಂ ವಿಭಾಂತಿ ತರುಣಾರುಣ ರಾಗಯೋಗಾತ್ ಭಿನ್ನಾದ್ರಿ ಗೈರಿಕ ತಟಾಯುವ ದಂತಕೋಶಾಹ ಅವುಗಳ ಕೆಂಪ ಬೆಳ್ಳಗಿರುವ ದಂತದ ಮೇಲೆ ಮುಂಜಾನೆಯ ಕೆಂಪು ಕಿರಣಗಳು ಇವೆ ನೋಡಿದಾಗ ಈ ಆನೆಗಳು ಹಸನಾಗಿ ತೊಳೆಯಲ್ಪಟ್ಟ ದಂತ ಉಳ್ಳವಾದರೂ ಯಾವ ಬೆಟ್ಟವನ್ನು ಯಾವ ಧಾತು ಗರ್ಭಿತವಾದ ಬೆಟ್ಟ ಅಂದರೆ ಕೆಂಪು ಬಣ್ಣದ ಮಣ್ಣನ್ನು ಉಳ್ಳಂತಹ ಅದಿರನ್ನು ಉಳ್ಳ ಬೆಟ್ಟವನ್ನು ತಿವಿದದ್ದು ಅವಳುಗಳು ವಪ್ರಕ್ರೀಡೆ ಅಂತ ಅಂತ ಕರೀತಾರೆ ಗುಡ್ಡಗಳನ್ನು ತಿವಿ ಆಟ ಆಡಿ ಈ ಆನೆಗಳು ಬಂದಿವೆಯೋ ಅನ್ನುವಂಥ ರೀತಿಯಲ್ಲಿ ಅವುಗಳ ದಂತಗಳು ಕಾಣಿಸ್ತಾ ಇದೆ ಅನ್ನುವ ಮಾತನ್ನು ಹೇಳ್ತಾನೆ ಆಮೇಲೆ ದೀರ್ಘೇಶ್ವಮಿ ನಿಯಮಿತ ಪಟಮಂಟಪೇಶು ನಿದ್ರಾಂ ವಿಹಾಯ ವನಚಕ್ಷ ವನಾಯುದೇಶ್ಯಾ ವಕ್ತೃಕ್ಷ್ಮಣ ಬಲಿನಯಂತಿ ಪುರೋಗತಾನಿ ಲೇಹ್ಯಾನಿ ಸೈಂಧವ ಶಿಲಾ ಶಕಲಾ ನಿವಾಹ ಇನ್ನು ನಿನ್ನ ಉದ್ದುದ್ದವಾದ ಈ ಪರ್ಣಕುಟೀರದ ಆಚೆಯಲ್ಲಿಯೇನೆ ನಿಂತು ನಿದ್ರೆ ಮಾಡ್ತಾ ಇರ್ತಕ್ಕಂಥ ಕುದುರೆಗಳು ಕುದುರೆಗಳು ನಿಂತೇ ನಿದ್ರೆ ಮಾಡುತ್ತೆ ಆನೆಗಳು ನೆಲದ ಮೇಲೆ ಮಲಗುತ್ತೆ ಇದನ್ನು ಕವಿ ಗಮನಿಸಿದ್ದಾನೆ ವನಾಯುದೇಶ್ಯಾ ವನಾಯು ಅಂತಕ್ಕಂಥದ್ದು ಪಾರಸೀಕ ದೇಶಕ್ಕಿರುವ ಮತ್ತೊಂದು ಹೆಸರು ಆ ಪಾರಸೀಕ ದೇಶದ ಕಡೆಯಿಂದ ಬಂದ ಅಂದರೆ ಇಂಪೋರ್ಟೆಡ್ ನನ್ನ ತಂದೆ ದಿಗ್ವಿಜಯದಲ್ಲಿ ಪಡ್ಕೊಂಡು ಬಂದಿದಲ್ಲ ಕಪ್ಪ ಕಾಣಕಿಗೆ ಆ ರೀತಿಯಾದ ಕುದುರೆಗಳು ಅವು ನಿಂತಿವೆ ಅವು ತಮ್ಮ ಉಸಿರಿನ ಆ ಒಂದು ಹಬೆಯಂತಹ ಗಾಳಿಯನ್ನು ಹೊರಕ್ಕೆ ತಳ್ತಾ ಇವೆ ಮತ್ತು ಎದುರಿಗೆ ಅವುಗಳನ್ನ ನೆಕ್ಕೋದಿಕ್ಕೆ ಅಂತ ಉಪ್ಪಿನ ಗಡ್ಡೆಗಳನ್ನು ಇಟ್ಟಿದ್ದಾರೆ ಕಾರಣ ಪ್ರಾಣಿಗಳಿಗೆ ಒಂದು ಮಟ್ಟದ ಉಪ್ಪು ಸೇರಬೇಕು ಅವು ಸೇರೋದಿಲ್ಲ ಅದಕ್ಕೆ ಗಮನಿಸಿರ್ಬೋದು ಯಾರಾದರೂ ಹಸುಗಳಿಗೆ ನಿಯಮಿತವಾಗಿ ಯಾವಾಗಲಾದರೂ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಉಪ್ಪು ನೀರನ್ನು ಕುಡಿಸೋದುಂಟು ಆನೆಗಳು ಎಷ್ಟೋ ಬಾರಿ ಕಾಡಿನಲ್ಲಿ ಚೌಳುಪ್ಪು ಇರತಕ್ಕಂಥ ಜಾಗಕ್ಕೆ ಹೋಗಿ ಸೊಂಡಲಿಂದ ಅವುಗಳನ್ನು ಆ ಮಣ್ಣಿನ ಗಡ್ಡೆಗಳನ್ನು ಕಿತ್ತುಕೊಂಡು ಹೆಕ್ಕಳೆ ಹೆಕ್ಕಳೆಯಾಗಿ ನೆಕ್ಕುತ್ತವೆ ಕುದುರೆಗಳಿಗೆ ಆ ರೀತಿಯಾಗಿ ಉಪ್ಪನ್ನು ನೆಕ್ಸೋದು ಮಾಡೋದುಂಟು ಸೈಂಧವ ಶಿಲಾಶಕಲ ಲೇಹ್ಯಾನಿ ಮಲಿನಯಂತಿ ಆ ಥರದ ಒಂದು ಉಪ್ಪಿನ ಗಡ್ಡೆಗಳನ್ನು ತಮ್ಮ ಉಸಿರಿಂದ ಮಂಕು ಮಾಡ್ತಾ ಇವೆ ಅಂತ ಆ ಉಸಿರು ಅದರ ಮೇಲೆ ಬಿದ್ದು ಆ ಉಪ್ಪಿನ ಗಡ್ಡೆ ಬ್ಲರ್ರಾಗಿ ಕಾಣಿಸ್ತಾ ಇದೆ ಅದನ್ನು ಕವಿ ಹೇಳ್ತಾ ಇದ್ದಾನೆ ಎಷ್ಟು ಸುಂದರವಾದ ಸೂಚನೆಯನ್ನು ಕೊಡ್ತಾ ಇದ್ದಾನೆ ಮತ್ತು ಯಾವ ಪರಿಶೀಲನೆ ಶಕ್ತಿ ಹೇಗಿದೆ ಇನ್ನು ಮಾಲಿನಿ ಛಂದಸ್ಸು ಬರುತ್ತೆ ಭವತಿ ವಿರಲ ಭಕ್ತಿರ್ಮ್ಲಾನ ಪುಷ್ಪೋಪಹಾರ ಸ್ವಕಿರಣ ಪರಿವೇಶೋದ್ಭೇದ ಶೂನ್ಯ ಪ್ರದೀಪ ಐಮಪಿಚ ಗಿರಂ ನಹ ತ್ವತ್ ಪ್ರಬೋಧ ಪ್ರಯುಕ್ತಾಂ ಅನುಬದತಿ ಶುಕಸ್ಥೆ ಮಂಜುವಾಕ್ ಪಂಜರಸ್ಥಃ ನಿನ್ನ ಪಟಕುಟೀರಕ್ಕೆ ಅಲಂಕಾರ ಮಾಡಿದ್ದಾರೆ ಹೂವಿನ ಅಲಂಕಾರ ನಿನ್ನೆ ಸಂಜೆ ಹಸನಾದ ಮಲ್ಲಿಗೆಯ ಮಾಲಿಕೆಯನ್ನು ತಂದು ಈಗ ಒಂದು ರಾತ್ರಿ ಕಳೆದಿರುವುದರಿಂದ ಒಂದಿಷ್ಟವು ಬಾಡಿವೆ ಒತ್ತು ಕಟ್ಟು ದಿಂಡಾಗಿ ಕಟ್ಟಿದ್ದು ಈಗ ಸ್ವಲ್ಪ ಸ್ವಲ್ಪ ಹೂಗಳು ದೂರವಾಗಿ ದಾರ ಕಾಣಿಸ್ತಾ ಇದೆ ಅಂತ ಇದು ನಿಜವಾಗಿ ಗಾಢವಾದ ಪರಿಶೀಲನೆ ಮಾಡದೇ ಇದ್ದರೆ ಬರುವಂಥದ್ದೇ ಅಲ್ಲ ತುಂಬ ಜನ ಗಂಡಸರಿಗೆ ಯಾವುದೂ ಕಾಣಿಸೋದೇನೇ ಇಲ್ಲ ನೋಡಿ ಬೆಳಗ್ಗೆ ಮುಡಿದ ಹೂವು ತಲೆಯ ಕಾವಿಂದ ಬಾಡಿ ಬಾಡೋಗ್ಬಿಡುತ್ತೆ ನೂಲು ಕಾಣಿಸೋದಿಕ್ಕೆ ಶುರುವಾಗುತ್ತೆ ಆಗ ಅದನ್ನು ಉಳಿಸಿಕೊಳ್ಳುವಂತೆ ಇಲ್ಲ ನೂಲು ನೂಲಾಗ್ಬಿಡುತ್ತೆ ಇದನ್ನು ಅವನು ಭವತಿ ವಿರಲ ಭಕ್ತಿ ಮ್ಲಾನ ಪುಷ್ಪೋಪಹಾರ ಸ್ವಕಿರಣ ಪರಿವೇಶೋದ್ಭೇದ ಶೂನ್ಯ ಪ್ರದೀಪ ರಾತ್ರಿ ದೀಪಗಳನ್ನು ಉರಿಸಿದ್ರಲ್ಲ ಅವು ಈಗ ಹಗಲಿನ ಕಾಂತಿಯಲ್ಲಿ ಮಂಕಾಗಿ ಆ ದೀಪಗಳಿವೆ ಆದರೆ ಅದು ಸುತ್ತಿನ ಪ್ರಭಾವಲೇ ಇಲ್ಲ ಯಾವ ರೀತಿ ಅಂದರೆ ಚಿತ್ರಗತವಾದ ದೀಪಗಳಂತೆ ಕಾಣಿಸುತ್ತವೆ ಪೇಂಟ್ ಮಾಡಿದ ದೀಪಗಳಂತೆ ಕಾಣಿಸುತ್ತವೆ ಅವುಗಳ ಕಾಂತಿ ಕಮ್ಮ ಕುಗ್ಗಿ ಹೋಗಿಬಿಟ್ಟಿದೆ ಬೆಳಗಿನ ಕಾಂತಿಯಿಂದ ದೀಪಗಳಲ್ಲಿ ಏನೂ ಪಾಪ ವ್ಯತ್ಯಾಸ ಇಲ್ಲ ಆದರೆ ಬಂದದ್ದೆಲ್ಲ ಪರಿಸರದ ವ್ಯತ್ಯಾಸ ತುಂಬ ತುಂಬ ದೊಡ್ಡ ಟ್ಯಾಲೆಂಟ್ಸ್ ಇರೋ ಜಾಗದಲ್ಲಿ ಬೇರೆ ಒಂದು ಕಾಲದಲ್ಲಿ ಇದ್ದಿದ್ದರೆ ಉತ್ ಉತ್ತಮಾದ ಟ್ಯಾಲೆಂಟ್ಸ್ ಅಂದ್ಕೊಳ್ಬಹುದಾದವರು ಬಂದಿದ್ದು ಬಿಟ್ಟರೆ ಪಾಪ ಗತಿ ಏನಾಗುತ್ತೆ ಈಗ ನೋಡಿ ಮೊನ್ನೆ ಯಾರು ಈಚೆಗೆ ನನ್ನನ್ನು ಸುಮನ್ ಕಲ್ಯಾಣಪುರ್ ಹಾಡುವ ಹಾಡಿನ ಬಗ್ಗೆ ಹೇಗೆ ಅನಿಸುತ್ತೆ ಅಂತ ಅಪ್ಪ ಅವರ ಕಂಠ ಚೆನ್ನಾಗಿದ್ದದ್ದೇ ಹೌದು ಆದರೆ ಮಹಾ ಮಹಾ ಶಿಖರ್ಗಳು ಲತಾ ಮಂಗೇಶ್ಕರ್ ಆಶಾ ಭೋಂಸ್ಲೆ ನೂರ್ ಜಹಾನ್ ಗೀತಾ ದತ್ತು ಈ ಥರದ್ದು ಎಷ್ಟೋ ಜನ ಇದ್ದರು ಅವರೆಲ್ಲರ ಜೊತೆಯಲ್ಲಿದ್ದಾಗ ಇವರಿಗೆ ತುಂಬ ವಿಶಿಷ್ಟತೆಯನ್ನು ತೋರಿಸಿಕೊಳ್ಳುವಂಥ ಅವಕಾಶವೂ ಬರಲಿಲ್ಲ ಮತ್ತು ಅವರಿಗೆ ತುಂಬ ಹಾಡುವ ಅವಕಾಶವೂ ಬರಲಿಲ್ಲ ಒಬ್ಬರನ್ನು ಅಳಿಯೋದಕ್ಕೆ ಹೇಗೆ ಸಾಧ್ಯ ಅವ್ರು ಮಾಡುವ ಕೆಲಸದ ಮೇಲೆ ಅಳಿಬೇಕೆ ಹೊರತು ಅವರು ಮಾಡಬಹುದಾಗಿದ್ದ ಕೆಲಸದ ಮೇಲೆ ಅಳಿಯೋದಕ್ಕೆ ಸಾಧ್ಯವಾಗೋದಿಲ್ಲ ಹಾಗೆ ನೋಡಿದಾಗ ಕಷ್ಟ ಪ್ರಥಮ ಪಂಕ್ತಿಯಲ್ಲಿ ಇಡೋಕ್ಕಾಗೋದಿಲ್ಲ ಏನು ಮಾಡೋದು ನಾನು ಅದು ಬರೀತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಕೊಂಡೇ ನಾನು ಸತ್ತೋಗ್ಬಿಟ್ರೆ ಏನಂತ ಅಳಿಯೋದಕ್ಕೆ ಸಾಧ್ಯ ಇದ್ದ ಬೊಗಳ್ತಾ ಇದ್ದ ಹೋದ ಅಂತನಬೇಕಾಗತ್ತೆ ಅಷ್ಟೇ ಹೀಗಾಗಿ ಅದಕ್ಕೂ ಒಂದು ಪುಣ್ಯ ಇರಬೇಕು ಮೀಡಿಯೋ ಕ್ರಸ್ ಮಧ್ಯದಲ್ಲಿ ಒಬ್ಬ ಪ್ರತಿಭಾಶಾಲಿ ಸಾಮಾನ್ಯನಾದವನು ಬಂದರು ಆ ಯುಗಕ್ಕೆ ಅವನು ಅಸಾಮಾನ್ಯ ಅಂತ ಅನಿಸ್ಬಿಡ್ತಾನೆ ಡ್ರೈಡನ್ ಹದಿನೆಂಟನೇ ಶತಮಾನಕ್ಕೆ ದೊಡ್ಡ ಹೆಸರಾಗ್ಬಿಟ್ಟ ಅವನು ಮಿಲ್ಟನ್ನ ಜೊತೆ ಇದ್ದಿದ್ದರೆ ಖಂಡಿತ ಅವನಿಗೆ ಹೆಸರು ಬರ್ತಾ ಇರಲಿಲ್ಲ ಆ ರೀತಿಯಾದದ್ದು ಒಂದು ಆಗ್ಬಿಡುತ್ತೆ ಕೆಲವರು ಒಂದೇ ದೊಡ್ಡ ಪ್ರತಿಭೆಗಳು ಒಂದೇ ಕಾಲದಲ್ಲಿ ಬಂದು ಉದಿಸ್ಬಿಡ್ತಾರೆ ಒಂದು ಸ್ಪ್ಯಾನಲ್ಲೇ ಬಂದುಬಿಡ್ತಾರೆ ಆಮೇಲೆ ಒಂದು ನೂರಿನೂರು ವರ್ಷ ಯಾರು ಅಂಥವ್ರು ಬರೋದೇ ಇಲ್ಲ ಆಗ ಆ ಕಾಲದಲ್ಲಿ ಯಾರಿಗೂ ಆಗೋಲ್ಲ ಜ್ಞಾನಪೀಠ ಮೊದಲಾದವನ್ನು ಇನ್ಸ್ಟಾಲ್ ಮಾಡಿದ ಆ ಒಂದು ಹೊಸ ತರುಣದಲ್ಲಿ ಎಷ್ಟು ದೊಡ್ಡ ದೊಡ್ಡ ಸಾಹಿತಿಗಳಿದ್ರು ಜ್ಞಾನಪೀಠವನ್ನು ಅರವತ್ತರ ಆಸ್ಪಾಸ್ನಲ್ಲಿ ಅದನ್ನು ಇನ್ಸ್ಟಿಟ್ಯೂಟ್ ಮಾಡಿದಾಗ ದೊಡ್ಡ ದೊಡ್ಡ ಕವಿಗಳು ದೊಡ್ಡ ದೊಡ್ಡ ಲೇಖಕರು ಎಲ್ಲರೂ ಪರಿಪಾಕದಿಂದ ಬರೀತಾ ಇದ್ದಂಥ ಕಾಲವಾಗಿತ್ತು ಫಸ್ಟ್ ರೌಂಡ್ಗೆ ಯಾರನ್ನು ತಗೊಳ್ಳೋದು ಕಷ್ಟ ಆಗಿಬಿಡುತ್ತೆ ಆಮೇಲೆ ಕಳಪೆ ಮಾಲುಗಳು ಕೂಳೆ ಬೆಳೆಗಳು ಎಲ್ಲ ಬರೋಕ್ಕೆ ಶುರು ಆಗಿಬಿಡುತ್ತೆ ಈ ರೀತಿಯಾದದ್ದು ಆ ದೀಪಗಳ ಸ್ಥಿತಿಯು ಅದೇ ರೀತಿ ಇತಿ ಇತಿವಿರಚಿತ ವಾಗ್ಭಿಹಿ ಬಂದಿಪುತ್ರಿ ಕುಮಾರ ಸಪದಿ ವಿಧಕ್ ವಿಗತ ನಿದ್ರಃ ತಲ್ಪ ಮುಜ್ಜಾಂಚಕಾರ ಮದಪಟು ನಿನದದ್ಭಿಹಿ ಬೋಧಿತೋ ರಾಜಹಂಸೈಹಿ ಸುರಗಜ ಇವ ಗಂಗಂ ಸೈಕತಂ ಸುಪ್ರತೀಕಃ ಹೀಗೆ ಪುತ್ರರು ಸುಪ್ರಭಾತ ಸೇವೆ ಮಾಡ್ತಿದ್ದಂತೆ ನೋಡಿ ಏಳೆಂಟು ಪದ್ಯಗಳಲ್ಲಿ ಮುಗಿಸ್ಬಿಡ್ತಾನೆ ಒಂದು ದೊಡ್ಡದಾಗಿ ಮಾಡುವುದಿಲ್ಲ ಶ್ರೀಹರ್ಷ ಮಾಘ ಮೊದಲು ಅದು ಒಂದು ಸರ್ಗ ಸರ್ಗವನ್ನೇ ಇಟ್ಟಿದ್ದಾರೆ ಅಷ್ಟು ವಿಸ್ತಾರ ಬೇಕಾಗುವುದಿಲ್ಲ ಕಾವ್ಯಕ್ಕೆ ತುಂಬ ಎಕ್ಸ್ಟ್ರೇನಿಯಸ್ ಆಗಿಬಿಡುತ್ತೆ ಆಗ ಅವನು ನಿದ್ರೆಯನ್ನು ಬಿಟ್ಟು ಹಾಸಿಗೆಯನ್ನು ಕೊಡವಿಕೊಂಡು ಎದ್ದ ತಲ್ಪ ಮುಜ್ಜಾಂಚಕಾರ ಅಂತ ಆ ತಲ್ಪ ಮುಜ್ಜಾಂಚಕಾರ ಅಂದರೆ ಆ ಬೆಡ್ ಸ್ಪ್ರೆಡ್ಡನ್ನು ಕೊಡುಕೊಂಡು ಮೈ ಮುರಿದು ಎದ್ದ ಅನ್ನುವಂಥ ಕ್ರಿಯಾಪದವನ್ನು ಅದೆಷ್ಟು ಚೆನ್ನಾಗಿ ತೋರ್ಪಡಿಸ್ತಾ ಇದ್ದಾನೆ ಅಂತ ಗೊತ್ತಾಗುತ್ತದೆ ಉಜ್ಜಾಂಚಕಾರ ಅನ್ನುವ ಲಿಟ್ಲಕಾರದಿಂದ ಸಾಧಿಸಿದ್ದಾನೆ ಇನ್ನು ಅವನು ಎದ್ದ ಬಗೆ ಹೇಗಿತ್ತು ಅನ್ನೋದನ್ನು ಒಂದು ಸುಂದರವಾದ ಉಪಮಾಲಂಕಾರದಿಂದ ಹೇಳ್ತಾನೆ ಗಂಗಾ ತೀರದ ಮರಳಿನ ದಿಣ್ಣೆಯ ಮೇಲೆ ಮಲಗಿದ್ದ ಸುಪ್ರತೀಕ ಅನ್ನುವ ದಿಗ್ಗಜ ತುಂಬ ಸೊಗಸಾದ ಆನೆ ಅದು ಗಂಗಾ ನದಿಯ ಪಾತಳಿಯೊಳಗೆ ಓಡಾಡ್ತಾ ಇರತಕ್ಕಂಥ ರಾಜಹಂಸಗಳ ಕ್ರೇಂಕಾರದಿಂದ ಎಚ್ಚರಗೊಂಡು ಎದ್ದು ಹೋಗುವಂತೆ ಇತ್ತು ಅಂತ ಇವನ ಹಾಸಿಗೆಯನ್ನು ಗಂಗಾ ನದಿಯ ತೀರದ ಮಳಲ ದಿಣ್ಣೆಗಳಿಗೆ ಇವನನ್ನು ಸುಪ್ರತೀಕದಂಥ ಒಂದು ದಿಗ್ಗಜಕ್ಕೆ ಆ ಮಾಗದರನ್ನ ಹಂಸಗಳ ಗುಂಪಿಗೆ ಅವರ ಸ್ತುತಿಗಳನ್ನು ಅವುಗಳ ಕ್ರೇಂಕಾರಕ್ಕೆ ಸಮೀಕರಣ ಮಾಡಿಟ್ಟುಬಿಟ್ಟ ಪರಿಪೂರ್ಣವಾದಂಥ ಉಪಮೆ ಆಯಿತು ಅಥ ವಿಧಿಮಿ ಅಥ ವಿಧಿಮಿ ವಿಧಿಮ ಅಥವಿಧಿಮ ಅವಸಾಧ್ಯ ಶಾ ಅವಸಾಯ ಶಾಸ್ತ್ರದೃಷ್ಟಂ ದಿವಸ ಮುಖೋಚಿತ ಮಂಚಿತಾಕ್ಷಿ ಪಕ್ಷ್ಮ ಕುಶಲ ವಿರಚಿತಾನುಕೂಲ ವೇಷಃ ಕ್ಷಿತಿಪ ಸಮಾಜ ಕ್ಷಿತಿಪ ಸಮಾಜ ಮಗ ಸ್ವಯಂವರಸ್ಥಂ ಇನ್ನವನು ಕೃತ್ಯಗಳನ್ನು ಮುಗಿಸಿಕೊಂಡು ಬರ್ತಾನೆ ಅದನ್ನು ಕವಿ ನೋಡಿ ಶಾಸ್ತ್ರದೃಷ್ಟಂ ವಿಧಿಂ ಅವಸಾಯ್ಯ ಶಾಸ್ತ್ರವಿಹಿತವಾಗಿ ಬೆಳಗ್ಗೆ ಹೊತ್ತು ಏನು ಮಾಡಬೇಕಾಗಿದೆ ಅದೆಲ್ಲವನ್ನು ಮಾಡಿ ಸ್ನಾನ ಸಂಧ್ಯಾ ವಂದನೆ ಸಮಿಧಾ ದಾನ ಇತ್ಯಾದಿಗಳನ್ನೆಲ್ಲವನ್ನು ಮಾಡಿ ದಿವಸ ಮುಖೋಚಿತ ಪಕ್ಷ್ಮ ಬೆಳಗಿಗೆ ಯಾವ ರೀತಿಯಾಗಿ ಆ ಕಣ್ಣು ವಿಶಾಲವಾಗಿ ತೆರೆದಿರುತ್ತದೆ ಯಾವ ನಿದ್ರಾ ಜಡಿಮೆಯೂ ಇಲ್ಲದೆ ಇರುತ್ತೆ ಆ ರೀತಿಯಾಗಿದ್ದ ಮತ್ತು ಕುಶಲ ವಿರಚಿತಾನುಕೂಲ ವೇಷ ಡಿಸೈನರ್ ಡ್ರೆಸ್ಗಳನ್ನು ಹಾಕ್ಕೊಂಡು ಬಂದ ಅಂತ ಕವಿ ಹೇಳ್ತಾನೆ ಅಂದರೆ ದ ಡ್ರೆಸ್ಸಸ್ ವರ್ ಮೇಡ್ ಟು ಆರ್ಡರ್ ಆ ರೀತಿಯಾಗಿ ವ್ಯವಸ್ಥಿತವಾಗಿ ಡಿಸೈನ್ ಮಾಡಿದಂಥ ಅದು ಆ ಸಂದರ್ಭ ಅಂತ ಅದು ಸ್ವಯಂವರೆಗೆ ಹೋಗ್ತಾ ಇರೋದು ಮದುವೆ ಆದರೂ ಆದರೆ ನಿಶ್ಚಯ ಆಗಿಬಿಟ್ಟಿದೆ ಪರವಾಗಿಲ್ಲ ಇನ್ನು ಮೊದಲಿಂದ ಘಟ್ಟ ಒಪ್ಪಿಕೊಳ್ಬೇಕಲ್ಲ ಅವಳು ಅದಕ್ಕೋಸ್ಕರವಾಗಿ ಇನ್ನು ವಿಶಿಷ್ಟವಾದಂಥ ವಸ್ತ್ರ ಅಂತ ಕುಶಲ ವಿರಚಿತ ಅನುಕೂಲ ವೇಷ ಆ ಸಂದರ್ಭಕ್ಕೆ ಆ ಅಕೇಶನಿಗೆ ತಕ್ಕಂತೆ ಅಕೇಶನಲ್ ಡ್ರೆಸ್ಸಸ್ ಅಂತಾರಲ್ಲ ಆಕೇಶನ್ಗೆ ತಕ್ಕಂತೆ ಡ್ರೆಸ್ಸು ಅದನ್ನು ಡಿಸೈನ್ ಮಾಡಿದವನು ಅಂದರೆ ಅವನ ಕಲ್ಚರಲ್ ಸೊಫಿಸ್ಟಿಕೇಷನ್ ಯಾವುದಿದೆ ಅದನ್ನು ನೋಡಬೇಕು ಇದನ್ನು ಮುಂದಿನ ಕವಿಗಳಲ್ಲಿ ಕೃತಕದ ಮಟ್ಟಿಗೆ ಕೆಲವೊಮ್ಮೆ ನೋಡ್ತೀವಿ ಹಿಂದಿನ ಕವಿಗಳಲ್ಲಿ ನೋಡುವುದೇ ಇಲ್ಲ ನನಗೆ ಬಹಳ ಬಹಳ ಬಾರಿ ಅನಿಸೋದೇನೆ ನಮ್ಮ ಎಚ್ ಎಸ್ ವೆಂಕಟೇಶ್ ಮೂರ್ತಿಗಳಿಗೋ ಲಕ್ಷ್ಮಣಾರಾಯಣ ಭಟ್ರಿಗೋ ಈಗಷ್ಟೇ ಹೋದಂಥ ಕೀರಂ ನಾಗರಾಜ್ ಅವ್ರಿಗೋ ಪಂಪ 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 ಅಂತ ಪಂಪ್ ಹೊಡಿತಾನೇ ಇರ್ತಾರೆ ಏನು ಕುಂಟೆತ್ತೆ ಕುಳಕ ನೀರೇ ಪಾನಕ ಅಂತ ಅನ್ಸ್ಬಿಡುತ್ತೆ ಸಾರಿ ಟು ಸೇ ದೀಸ್ ಥಿಂಗ್ಸ್ ಲಕ್ಷ ಪಂಪರು ಬಂದರೂ ಒಬ್ಬ ಕಾಳಿದಾಸ ಆಗೋದಿಲ್ಲ ಪಂಪನೊಳಗಡೆ ಎಷ್ಟು ಸಾಮಗ್ರಿ ಇದೆ ಅದೆಷ್ಟು ಕಾಳಿದಾಸನ ಚೀಲದಿಂದ ಬಂದಿರತಕ್ಕಂಥದ್ದು ಬ್ರೇಡ್ ಹಾಕಿ ಕತ್ತರಿಸಿರೋದು ಕೊಕ್ಕೆ ಹಾಕಿ ತೊಗೊಂಡಿರೋದು ಮರೆಸಿ ಕಿತ್ಕೊಂಡಿರೋದು ಎಲ್ಲವನ್ನು ತೋರಿಸಬಲ್ಲೆ ಒರಿಜಿನಾಲಿಟಿ ಪಂಪ್ನಲ್ಲಿ ಆಲ್ಮೋಸ್ಟ್ ಮಿಲ್ ನನಗೇನು ಪಂಪ ಶತ್ರು ಅಲ್ಲ ಕಾಳಿದಾಸ ಏನು ಸೋದರ ಮಾವನ ಮಗ ಅಲ್ಲ ಓದಿದ್ದೀನಿ ಎರಡು ಅವ್ರು ಎರಡು ಓದಿಲ್ಲ ಅಷ್ಟೇ ನಾನು ಹತ್ರ ಹನ್ನೆರಡು ಓದಿದ್ದೀನಿ ಅವರುಗಳು ನೋಡಿಲ್ಲ ವಿಶ್ವ ಸಾಹಿತ್ಯದ ಹಿನ್ನೆಲೆಯಲ್ಲಿ ನೋಡಬೇಕು ಹತ್ತು ಭಾಷೆಗಳನ್ನು ಮೂಲದಲ್ಲಿ ಓದಬೇಕು ಮತ್ತೆ ಮತ್ತೆ ಓದಬೇಕು ಬಗ್ಗಿಸಿ ಓದಬೇಕು ಚೆನ್ನಾಗಿ ನೋಡಬೇಕು ವ್ಯಾಖ್ಯಾನಗಳನ್ನು ಗಮನಿಸಬೇಕು ಬಗೆಯ ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ನೋಡಬೇಕು ವ್ಯಾಕರಣ ಏನು ಅಲಂಕಾರ ಏನು ಯಾವುದು ಎಲ್ಲಿ ಬಂದಿದೆ ಏನು ಅಂತ ನೋಡಬೇಕು ಎಷ್ಟು ಜನ ನೋಡಿದ್ದಾರೆ ನೋಡಿದಾಗ ಗೊತ್ತಾಗುತ್ತೆ ಯಾಕಕ್ಕಿದು ಹೇಳ್ತೀನಿ ಅಂದರೆ ಕನ್ನಡದ ಬಗ್ಗೆ ಕೊಂಡಾಟ ಮಾಡುವುದು ಅಂತಂದರೆ ಬೇರೆ ಭಾಷೆಗಳಲ್ಲಿ ಯಾವುದೂ ಇದು ಸಾಧ್ಯವೇ ಆಗಿಲ್ಲ ಅಂತ ಹೆತ್ತವರಿಗೆ ಮುದ್ದು ಅಂತ ನೋಡಿ ನಮ್ಮ ಮಗು ಹೇಗೆ ನಗುತ್ತೆ ನೋಡಿ ನಮ್ಮ ಮಗು ಹೇಗೆ ನೋಡುತ್ತೆ ನಿಮ್ಮ ಮಗುಗೂ ಇರೋದು ಬಾಯೆ ನಿಮ್ಮ ಮಗುಗೂ ಸುರಿಯೋದು ಜೊಲ್ಲೆ ನಿಮ್ಮ ಮಗುಗೂ ಇರೋದು ಮೆಳ್ಳುಗಣ್ಣೆ ಇನ್ನೇನು ಅಲ್ಲ ಅಂತ ಆ ರೀತಿ ಆಗ್ಬಿಟ್ಟಿದೆ ಇದು ಕನ್ನಡದ ಮನಸ್ಸು ಇದು ಕನ್ನಡದ ಮನಸ್ಸು ಅಂತ ಬೇರೆ ಯಾರಿಗೂ ಮನಸ್ಸೇ ಇಲ್ವಾ ನೋಡಬೇಕು ಇಲ್ಲಿ ಜಪಾನಿಂದ ಅಲ್ಲಿ ಕ್ಯಾಲಿಫೋರ್ನಿಯಾವರೆಗೆ ಎಷ್ಟು ಭಾಷೆಗಳಲ್ಲಿ ಎಷ್ಟು ಕಿಸ್ತಿದ್ದಾರೆ ಏನು ಮಾಡಿದ್ದಾರೆ ಅಂತ ಒಂದು ಛಂದಸ್ಸಿನ ಲೆವೆಲಿಂದ ನೋಡಿ ಸಾಕು ಗೊತ್ತಾಗುತ್ತೆ ಪಂಪ ಇಡೀ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ಬಳಸಿರ್ತಕ್ಕಂಥದ್ದು ಇಪ್ಪತ್ತು ಛಂದಸ್ಸು ಅದರೊಳಗೂ ಪ್ರಧಾನವಾಗಿ ಕಂದ ಆಮೇಲೆ ಚಂಪಕ ಮಾಲೆ ಆಮೇಲೆ ಮತ್ತೆ ವಿಕ್ರೀಡಿತ ಉತ್ಪಲ ಮಾಲೆ ಶಾರ್ದೂಲ ವಿಕ್ರೀಡಿತವೇ ಕಡಿಮೆ ಇನ್ನು ಮತ್ ಮಹಾಶ್ರದ್ಧರ ಶ್ರದ್ಧರ ಅಂತೂ ಬೆರಳೆಣಿಕೆಯಲ್ಲಿ ಬಳಸಿದ್ದಾನೆ ಪಿರಿಯಕ್ಕರೂ ಅಷ್ಟೇ ಬೆರಳೆಣಿಕೆಯಲ್ಲಿರ್ತಕ್ಕಂಥದ್ದು ಅಲ್ಲಿ ಇಲ್ಲಿ ಒಂದು ಸ್ಯಾಂಪಲ್ ಆಗಿ ಬಳಸಿದ್ದಾನೆ ಕಾಳಿದಾಸ ಮುಂದೆ ಎಂಟತ್ತು ಛಂದಸ್ಸುಗಳನ್ನು ಪ್ರಧಾನವಾಗಿ ಬಳಸಿ ಇನ್ನು ಇಪ್ಪತ್ತೈದು ಛಂದಸ್ಸುಗಳನ್ನು ಬಳಸಿದ್ದಾನೆ ನಲವತ್ತಕ್ಕೂ ಹೆಚ್ಚು ಛಂದಸ್ಸುಗಳನ್ನು ಅವರ ಘುಮದಲ್ಲಿ ನೋಡ್ತೀವಿ ಪಂಪನದೆಲ್ಲೂ ಸಂಗೀತದ ಚಮತ್ಕಾರ ಕಾಣಿಸೋದಿಲ್ಲ ನಾರದ ಬರುವಾಗ ಟೈ ಅಂತ ವೀಣೆ ನುಡಿಸ್ಕೊಂಡು ಬರೋದಕ್ಕೂ ಕೂಡ ಕಳಪೆ ಕವಿಯಾದ ಮಾಘನಿಂದ ತೆಗೆದುಕೊಂಡಿದ್ದಾನೆ ಎರವಲನ್ನು ಕಾಳಿದಾಸನಲ್ಲಿ ಎಷ್ಟು ಸೂಕ್ಷ್ಮಗಳು ಕಾಣಿಸುತ್ತವೆ ಎಷ್ಟು ತೋರುತ್ತವೆ ಅಂದರೆ ಪಾಪ ಪಂಪನಿಗೆ ಇರಲಿಲ್ಲ ಆ ರೀತಿಯಾದಂಥ ಪ್ರೊಟೆನ್ಷನ್ಸು ಇವರಿಗೆ ಇದೆ ಅದು ಬಂದು ಕಾಣುವಂಥದ್ದು ನನಗೆ ಭಾಳ ಬೇಸರ ಆಗುತ್ತೆ ಮತ್ತು ಎಚ್ ಎಸ್ ವೆಂಕಟೇಶ್ ಮೂರ್ತಿಗಳು ರಘುವಂಶಿವನ ಅನುವಾದ ಮಾಡಿದ್ದೀನಿ ಅಂತ ಯಾವ ಅನುವಾದ ಇಟ್ಕೊಂಡು ಅನುವಾದ ಮಾಡಿದ್ರೂ ಭಗವಂತನಿಗೆ ಗೊತ್ತು ಯಾಕೆಂತಂದರೆ ಇಲ್ಲೆಲ್ಲ ನಾವು ನಿಷ್ಪಾಕ್ಷಿಕವಾಗಿರಬೇಕು ನಿರ್ದಯವಾಗೂ ಇರಬೇಕಾಗುತ್ತದೆ ವಿಮರ್ಶೆ ಮಾಡುವಾಗ ನಮ್ಮದು ಅಂತ ಹೆತ್ತವರಿಗೆ ಹೆಗ್ಗಣ ಮದ್ದು ಅಂತ ಮಾಡುವುದಕ್ಕೆ ಆಗುವುದಿಲ್ಲ ಸರಿ ನಾವಿಷ್ಟೇ ಕೊಂಡಾಡ್ತೀವಿ ಅಂದರೆ ಅಷ್ಟೇ ಸರಿ ಆದರೆ ಅದು ಹೇಳುವಾಗ ಕಾಣಿಸುವಂಥದ್ದೇನು ಜಗತ್ತಿನಲ್ಲೇ ಇಂಥದ್ದು ಹುಟ್ಟಲಿಲ್ಲ ಇದು ಕನ್ನಡದ ಮನಸ್ಸು ಇಂಥದ್ದೆಲ್ಲೂ ಬರಲಿಲ್ಲ ಅಂಥದ್ದೆಲ್ಲೂ ಬರಲಿಲ್ಲ ಅಂತ ಶಿವರುದ್ರಪ್ಪನವರು ಅದೇ ಮಾತುಗಳನ್ನು ಹೇಳ್ತಾರೆ ಒಂದು ಅಜ್ಞಾನ ಇರಬೇಕು ಇಲ್ಲ ಅವಿವೇಕ ಇರಬೇಕು ಎರಡಲ್ಲಿ ಬಿಟ್ಟರೆ ಹಿಪಾಕ್ರಸಿ ಆರ್ ಇಗ್ನರೆನ್ಸ್ ಎರಡು ಬಿಟ್ಟರೆ ಇನ್ನು ಮೂರನೇ ದಾರಿ ಕಾಣಿಸೋದೇನೇ ಇಲ್ಲ ಅವರುಗಳನ್ನು ಉತ್ತರಿಸೋದಿಕ್ಕೆ ಅಂತ ಅನಿಸ್ಬಿಡುತ್ತೆ ಇದು ಕಾಳಿದಾಸನಲ್ಲಿ ಲೋಪ ಗುಣ ಎಲ್ಲ ತೋರಿಸ್ಬೇಕು ನೋಡಬೇಕು ನಾವು ಆ ಸಂದರ್ಭದಲ್ಲಿ ಪಂಪನಲ್ಲೂ ನೋಡಬೇಕಾಗುತ್ತದೆ ಅಷ್ಟು ಅನೌಚಿತ್ಯ ಮಾಡಿರ್ತಕ್ಕಂಥ ಅವನೊಬ್ಬ ಆದಿಕವಿ ಯಾವ ಥರ ಆಗಿದ್ದಾನೆ ಅಂತ ನೋಡಬೇಕಲ್ವ ಅವನು ಮಹಾಭಾರತದ ಕತೆ ಸಾಮಾನ್ಯಕ್ಕೆ ಗೊತ್ತಿಲ್ವಾ ದ್ರೌಪದಿ ಅರ್ಜುನ ಕೈ ಹಿಡಿದವಳು ಅಂತನ್ನುವಾಗ ಅವಳು ವಸ್ತ್ರಾಪರಣ ಮಾಡ್ತಾ ಇದ್ದಾಗ ಅರ್ಜುನ ಆ ಬಾಯಿಗೆ ಕೈಗೆ ಎಲ್ಲ ಬೀಗ ಬಡ್ಕೊಂಡಂತೆ ಕೂತಿರ್ತಾನೆ ಭೀಮ ಎಗದೆ ಬಾಯಿಗೆ ಬಡ್ಕೋತಾ ಇರ್ತಾನೆ ಅಂತಂದರೆ ಇದಕ್ಕಿಂತ ದೊಡ್ಡ ಅನೌಚಿತ್ಯ ಉಂಟೆ ಬೇರೆ ಸಾಹಿತ್ಯದಲ್ಲಾಗಿದ್ದರೆ ಸುಮ್ಮನೆ ಇರ್ತಾ ಇದ್ರ ಕಟ್ಟೆ ಕಾಂತದೊಳ್ ಪೊಕ್ಕು ಕೀಚಕನ ಪ್ರಸಂಗ ಬಂದಾಗ ಅರ್ಜುನನಿಗೆ ಹೋಗಿ ಹೇಳಿದೆ ಭೀಮನಿಗೆ ಹೋಗಿ ಹೇಳ್ತಾಳೆ ಯಾವ ಹೆಂಡತಿನಾದರೂ ತನ್ನ ಗಂಡ ಬದುಕಿರೋವಾಗ ಗಂಡನ ಅಣ್ಣನಿಗೋ ತಮ್ಮನಿಗೋ ಹೋಗ್ಬಿಟ್ಟು ಹೇಳ್ಕೊತಾಳಲ್ಲ ತೆಲುಗಿನಲ್ಲಿ ಒಂದು ಗಾದೆ ಇದೆ ಚಪ್ರಾನ್ ಚೋಟ ಪುಂಡು ಮಾಮಗಾರಿ ವೈದ್ಯಮು ಅಂತ ಆ ತರಹ ಆಯಿತು ಹೇಳಲಾಗದ ಜಾಗದಲ್ಲಿ ಗಾಯ ಮಾವನವ್ರ ವೈದ್ಯ ಏನು ಮಾಡೋದಕ್ಕಾಗುತ್ತೆ ಆ ಹೆಣ್ಣಿನ ಪರಿಸ್ಥಿತಿ ಆ ತರಹ ಆಗಿದೆ ದ್ರೌಪದಿಯ ಸ್ಥಿತಿ ಹೋಗಿಬಿಟ್ಟಿದ್ರು ಕೀಚಕನ ಸಂಕಟಕ್ಕೆ ಬಲ್ಲವನ್ನು ಹೋಗಿ ಕೇಳ್ತಕ್ಕಂಥದ್ದು ಅದೇ ರೀತಿಯಾಗಿ ಅವಳು ಮುಡಿ ಕಟ್ಟುವ ಸಂದರ್ಭದಲ್ಲಿ ಕೂಡ ಅಷ್ಟೇ ಅದಕ್ಕೇನು ಮುಳಿಯ ತಿಮ್ಮಪ್ಪಯ್ಯನವರಂಥವ್ರು ಮಹಾ ಮಹಾ ಅವಿವೇಕ ಮಾಡಿದ್ದಾರೆ ಮುಳಿಯ ತಿಮ್ಮಪ್ಪಯ್ಯನವರಿಗೆ ಹಳಗನ್ನಡ ಚೆನ್ನಾಗಿ ಬರ್ತಾಯಿತ್ತು ವಿವೇಕ ಶೂನ್ಯವಾಗಿತ್ತು ಕನ್ನಡದಲ್ಲಿ ಬಂದಿದ್ದನ್ನು ಎಲ್ಲ ಸಮರ್ಥನೆ ಮಾಡಬೇಕು ಅಂತ ಆಗ್ಬಿಟ್ಟು ಅದನ್ನು ಬಹಳ ಆಮೇಲಿಂದ ಕೊಂಡಾಟ ಮಾಡೋಕ್ಕೆ ಶುರು ಮಾಡೋದು ನಮ್ಮ ಕೆ ವಿ ಸುಬ್ಬಣ್ಣನವರಿಂದ ಮೊದಲುಗೊಂಡು ತೀರ್ಕೊಂಡಂತಹ ಇವರು ಡಿ ಆರ್ ನಾಗರಾಜ್ ಅವರಿಗೆ ಅದೊಂದು ದೊಡ್ಡ ಡಿಸ್ಕವರಿ ಅಂತ ನಾಡೋಜ ಪಂಪ ಅಂತ ನೋಡಿದೆ ಆ ಗ್ರಂಥವನ್ನು ನೋಡಿದೆ ಎಷ್ಟು ಅನನ್ವಯಗಳಿವೆ ಎಷ್ಟು ಅನನ್ವಯಗಳಿವೆ ಆ ಭಟ್ಟರುಗಳ ಪಂಕ್ತಿನಲ್ಲಿ ಒಬ್ಬ ಸೇಡಿಯಾಪ ಮಹಾ ವಿವೇಕಿಗಳು ಮಹಾವಿವೇಕಿಗಳು ಇನ್ನೆಲ್ಲರೂ ಅವಿವೇಕಿಗಳೇ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ ಏನು ಅದು ಎಂಥದ್ದಂಥದ್ದು ಸಮರ್ಥನೆಗಳು ಮಾಡಿಕೊಂಡಿದ್ದಾರೆ ತುಂಬ ತುಂಬ ನಗೆಪಾಟ್ಲಾಗುವಂಥ ರೀತಿಯ ಸಮರ್ಥನೆಗಳಾಗಿರುವಂಥದ್ದು ಅದಕ್ಕೆ ಮತ್ತೆ ಕೆ ವಿ ಸುಬ್ಬಣ್ಣನವರು ಅವರೆಲ್ಲರೂ ಕೂಡ ವೆಯ್ಟ್ ವಾಶ್ ಮಾಡೋದಕ್ಕೆ ನೋಡ್ತಾರೆ ದೋಷವೇ ಗುಣ ಅನ್ನುವಂಥ ರೀತಿಯಲ್ಲಿ ಅದು ನಿಲ್ಲುವಂಥದ್ದಲ್ಲ ಅದು ಅತ್ಲಾಗೆ ಶಾಸ್ತ್ರದಲ್ಲಾಗಲಿ ಇತ್ತಾಗೆ ತರ್ಕದಲ್ಲಾಗಲಿ ಎಲ್ಲೂ ಸಾಧಿತ ಸಾಧಿಸಲ್ಪಡುವಂಥದ್ದಲ್ಲ ಕಾಳಿದಾಸನೇ ಕೆಲವು ಕಡೆ ಮಾಡುವ ಅನನ್ವಯಗಳು ನಮಗೆ ಒಪ್ಪಕ್ಕಾಗೋಲ್ಲ ವ್ಯಾಸ ವಾಲ್ಮೀಕಿಗಳು ಮಾಡಿದ್ರೂ ಒಪ್ಪಕ್ಕಾಗೋಲ್ಲ ಯಾರು ಮಾಡಿದ್ರು ಅಷ್ಟೇ ಅಷ್ಟೇ ಏಳಡಿ ಅಂದರೆ ಏಳಡಿನೇ ಅದು ಯಾರು ಬಂದು ಹೇಳಿದ್ರು ಏಳಡಿನೇ ಅದೇನು ಎಪ್ಪತ್ತಡಿ ಆಗೋದು ಸಾಧ್ಯವೇ ಹೀಗಾಗಿ ಬದುಕಿನ ಸೂಕ್ಷ್ಮತೆಗಳನ್ನು ನೋಡುವಲ್ಲಿ ಇವನು ತೋರಿಸಿಕೊಟ್ಟಂಥ ಜಾಡನ್ನು ಮುಂದಿನವರು ಯಾರು ಈ ಕಾಲದವರೆಗೂ ಅತಿಶಯಿಸಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದನ್ನು ಗಮನಿಸಬೇಕಾಗುತ್ತದೆ ಇನ್ನು ನಾವು ಆರನೇ ಸರ್ಗಕ್ಕೆ ಬರ್ತೀವಿ ಸ್ವಯಂವರಕ್ಕೆ ಬರ್ತಾನೆ ಈ ಸರ್ಗದಲ್ಲಿಯೂ ಕಾಳಿದಾಸ ತನ್ನ ಉಪಜಾತಿಯನ್ನೇ ಇಟ್ಟುಕೊಂಡಿದ್ದಾನೆ ಸತತ್ರ ಮಂಚೇಶು ಮನೋಜ್ಞವೇಶಾನ್ ಸಿಂಹಾಸನಸ್ಥಾನ್ ಉಪಚಾರ ವತ್ಸು ವೈಮಾನಿಕಾಂ ಮರುತಾಂ ಅಪಶ್ಯತ್ ಲೀಲಾನ್ ನರಲೋಕಪಾಲಾನ್ ಸ್ವಯಂವರ ವೇದಿಕೆಯಲ್ಲಿ ಎಲ್ಲರೂ ಬಂದಿ ಕೂತಿದ್ದರು ತಾನೂ ಬರ್ತಾನೆ ಬಂದಿದ್ದು ಹೇಗಿತ್ತು ಅಂತಂದರೆ ಮರುದ್ಗಣ ಮಧ್ಯದಲ್ಲಿ ಇರುವಂತಹ ಆ ಇಂದ್ರನ ಹೋಲಿಕೆಯನ್ನೇ ಕವಿ ಇದ್ದಾನೆ ವೈಮಾನಿಕಾನ ಮರುತಾಂ ಅಪಶ್ಯತ್ ಲೀಲಾನ್ ನರಪಾಲ ಲೋಕಾನ್ ಮರುದ್ಗಣ ಅಂದರೆ ದೇವಗಣ ಆ ದೇವಗಣ ವಿಮಾನ ಮಾರ್ಗವಾಗಿ ವಿಮಾನ ಯಾನದಲ್ಲಿ ಬರ್ತಾ ಇರುವಂತೆ ಕಾಣಿಸ್ತಾ ಇತ್ತು ಇವನು ಧ್ವನಿತವಾಗ್ತಾ ಇದೆ ಸಾಕ್ಷಾತ್ ಇಂದ್ರನಂತೆ ಅಲ್ಲಿ ತೋರ್ತಾ ಇದ್ದ ರತೇರ್ಗೃಹೀತಾನುನಯೇನ ಕಾಮಂ ಪ್ರತ್ಯರ್ಪಿತ ಸ್ವಾಂಗಮೀವೇಶ್ವರೇಣ ಕಾಕುಸ್ಥಮಾಲೋಕಯಿತ ಮನೋ ಬಭೂವೇಂದು ನಿರಾಶಂ ರತಿಯೇ ಪ್ರೀತಿಯಿಂದ ಕಾಮನನ್ನು ಅನುನೈಸಿಕೊಂಡು ಹಿಡಿದು ಬರುವಾಗ ಹೇಗೋ ಹಾಗೆ ಸಾಕ್ಷಾತ್ ಶಿವ ಅನುಗ್ರಹ ಮಾಡಿ ಕಾಮನನ್ನು ಅನಂಗನಾದವನನ್ನು ಮತ್ತೆ ಉಜ್ಜೀವನ ಮಾಡಿದಂತೆ ಭಸ್ಮೀಭೂತನಾದ ಕಾಮನನ್ನು ಉಜ್ಜೀವನ ಮಾಡಿ ಕಾಮನಿಗೆ ಮತ್ತೊಮ್ಮೆ ಜನ್ಮವನ್ನು ಕೊಟ್ಟು ರತಿಗೆ ಹಸ್ತಸಾತ್ತಾಗಿಸಿದನಲ್ಲ ರತಿಗೆ ಅಮ್ಮ ನಿನ್ನ ಗಂಡನಿಂದ ಕೊಟ್ಟಿದ್ದೀನಿ ಅಂತ ಶಿವ ಕೊಟ್ಟರೆ ಹೇಗೋ ಆ ರೀತಿಯಾಗಿ ತೋರುವಂತಹ ಮನ್ಮಥನಂತೆ ಇರುವ ಈ ರಾಜ ಕುಮಾರ ಎದುರಿಗೆ ಬಂದಾಗ ಇದು ಯಾರಿಗೆ ಯಾರು ಕೊಟ್ಟಿದ್ದು ರತಿ ಯಾರು ಅಂತ ಇಲ್ಲಿ ಹೋಲಿಸ್ ಹೋಲಿಕೆಗೆ ಹೇಳ್ತಾ ಇಲ್ಲ ಈಶ್ವರ ಯಾರು ಅಂತ ಹೇಳ್ತಾ ಇಲ್ಲ ಕಾಮನಂತಿರುವವನು ಇವನು ಅಂತ ರತಿಗೆ ಶಿವ ಕಾಮನನ್ನು ಕೊಡುವಾಗ ರತಿಗೆ ಯಾವ ರೀತಿ ಕಂಡಿರಬಹುದು ಕಾಮ ಕಾರಣ ಅಲ್ಲಿ ಬರುತ್ತೆ ಅವಳಿಗೆ ಮಾತ್ರ ಕಾಮ ಕಾಣುವಂಥದ್ದು ಸತ್ತು ಗಂಡ ಮತ್ತೆ ಎದ್ದು ಬಂದ ಅಂದರೆ ಎಷ್ಟು ಸಂತೋಷ ಆಗಿರ್ಬೋದು ಮತ್ತು ಅವನಲ್ಲಿ ಇನ್ನೆಷ್ಟು ಅಪೀಲ್ ಇದ್ದಿರಬಹುದು ಅನ್ನುವ ದೃಷ್ಟಿಯಿಂದ ಈ ಹೋಲಿಕೆಯನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವನಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದ ಅಂಥವನನ್ನು ನೋಡಿದ ಮೇಲೆ ಅಲ್ಲಿರ್ತಕ್ಕಂಥ ರಾಜಕುಮಾರರಿಗೆಲ್ಲರಿಗೂ ಹಿಂದುಮತಿ ನಿರಾಶಂ ಮನಃ ಅಭೂತ್ ಇಂದು ಮತ್ತೆ ನಮಗೆ ಸಿಗೋದಿಲ್ಲ ಅಂತ ಟಾಸ್ ಆಗ್ತಾ ಇದ್ದಂತೆ ನಮಗೆ ಸಿಗೋದಿಲ್ಲ ಈವತ್ತು ಆಟದಲ್ಲಿ ಗೆಲುವಿಲ್ಲ ಅಂತ ಗೊತ್ತಾಗ್ಬಿಡುತ್ತಲ್ಲ ಕ್ವಶನ್ ಪೇಪರ್ ಒಂದು ಸರ್ತಿ ನೋಡಿಬಿಟ್ರೆ ಸಾಕು ಅರ್ಧ ಗಂಟೆಗೆ ಕಾಯ್ತಾ ಇರೋದು ನಾವು ಇನ್ನು ಖಾಲಿ ಕಾಗದವನ್ನು ಪೂಜ್ಯವಾಗಿ ಹಾಗೆ ತಕ್ಕೊಂಡು ಹೋಗಿ ಕೊಟ್ಬಿಡೋಣ ಅನ್ನುವಂತೆ ಸ್ವಸ್ಥಾನ ಪರಿಜ್ಞಾನ ಸ್ವಶಕ್ತಿ ಪರಿಜ್ಞಾನ ತುಂಬ ಚೆನ್ನಾಗಿರುವಂಥದ್ದು ವೈದರ್ಭ ನಿರ್ದಿಷ್ಟಮ ಕುಮಾರ ಕ್ಲುಪ್ತೇನ ಸೋಪಾನ ಪಥೇನ ಮಂಚಮ್ ಶಿಲಾ ವಿಭಂಗೈ ಮೃಗರಾಜ ಶಾವಹ ತುಂಗಂ ನಗೇನ್ರೋ ತುಂಗಂ ನಗೋತ್ಸಂಗ ಮಿವಾವರೋಹ ವಾವರೋಹ ಮಿವಾರುರೋಹ ಅವನು ವಿದರ್ಭರಾಜ ಕೃತಕೈಶಿಕೇಂದ್ರ ಇವನಿಗೆ ಮಾರ್ಗದರ್ಶನ ಮಾಡ್ತಾನೆ ಹೀಗೆ ಬರಬೇಕು ಹೀಗೆ ಬರಬೇಕು ಅಂತ ಹೇಳಿಬಿಟ್ಟು ಉನ್ನತವಾದಂಥ ಆಸನವನ್ನು ಅದು ಹೇಗಿತ್ತು ಅಂತಂದರೆ ಸಿಂಹಕಿಶೋರಕ್ಕೆ ಬೆಟ್ಟದ ಕೋಡಿಗೆ ಹಾದಿಯನ್ನು ತೋರಿಸಿದಂತೆ ಇತ್ತು ನಗೋತ್ಸಂಗಂ ಮೃಗರಾಜಶಾವಹ ಇವ ಆರುರೋಹ ಮತ್ತೆ ಅಷ್ಟಕ್ಕೆ ಬಿಡೋದಿಲ್ಲ ಸಿಂಹ ಬೆಟ್ಟವನ್ನು ಏರಿದಂತೆ ಅಂತ ಬಿಡೋಲ್ಲ ಆ ಸ್ಥಾನ ಅನ್ನೋದು ಬೆಟ್ಟದ ಕೋಡಗಲ್ಲು ಇವನು ನೋಡಿದ್ರೆ ಸಿಂಹದ ಮರಿ ಆದರೆ ಹೋಗುವಾಗ ಶಿಲಾ ವಿಭಂಗೈಹಿ ಅನ್ನುವ ಮಾತನ್ನು ಬಳಸ್ತಾನೆ ಇವನು ಕೂತ ಆಸನಕ್ಕೆ ಮೆಟ್ಟಲಿರುತ್ತಲ್ಲ ಅದು ಹಾಗೆ ಸಣ್ಣ ಪುಟ್ಟ ದೊಡ್ಡ ಚಿಕ್ಕ ಕಲ್ಲುಗಳ ಹಿಂದೆ ಇರತಕ್ಕಂಥ ಒಂದು ಕೋಡಗಲ್ಲಿಗೆ ಹತ್ತಿದಂತೆ ಅಂತ ಆ ಪರಿಪೂರ್ಣತೆಯನ್ನು ತಂದು ಕೊಡ್ತಾನೆ ನೋಡಿ ಒಂದು ಕೋಡುಗಲ್ಲನ್ನು ಹತ್ತಬೇಕು ಅಂದರೆ ಅದಕ್ಕೊಂದು ಕ್ರಮ ಇರುತ್ತೆ ಅಲ್ಲಿ ಇಲ್ಲಿ ತೋರುವಂಥ ಕಲ್ಲುಗಳನ್ನು ಮೇಲೆ ಹೆಜ್ಜೆ ಇಟ್ಟು ಮತ್ತೆ ಬರಬೇಕಾಗುತ್ತೆ ಹಾಗೆ ಚದುರಿದ ಸಣ್ಣ ಪುಟ್ಟ ಕಲ್ಲುಗಳ ಹಿನ್ನೆಲೆಯಲ್ಲಿ ಎತ್ತರವಾಗಿದ್ದ ಕೋಡುಗಲ್ಲಿಗೆ ಹೇಗೆ ಸಿಂಹದ ಮರಿ ಹತ್ತು ಹೋಗುತ್ತದೋ ಆ ರೀತಿ ಸೋಪಾನ ಶ್ರೇಣೀಕೃತವಾದ ಆ ಉನ್ನತಾಸನಕ್ಕೆ ಬಂದು ಅಲಂಕರಿಸಿದ ಅಂತ ಅಂದರೆ ಸಾಮಾನ್ಯದ ಒಂದು ಹೋಲಿಕೆ ಕೊಡುವಾಗಲೂ ಆ ವಿವರಗಳ ಕಡೆಗೆ ಮನಸ್ಸನ್ನು ಬಿಡುವುದಿಲ್ಲ ಕವಿ ಆಮೇಲೆ ವರ್ಣಾಸ್ತರಣೋಪಪನ್ನಂ ಆಸೇತಿ ವಾನ್ ರತ್ನವದಾಸನ ಸಹ ಭೂಯಿಷ್ಠ ಆಸೀತ್ಹ ಉಪಮೇಯ ಕಾಂತಿ ಮಯೂರ ಪೃಷ್ಠಾಶ್ರಯಣ ಗುಹೇನ ಆ ಹಿನ್ನೆಲೆಯಲ್ಲಿ ಆಸನದ ಬೆನ್ನು ಯಾವುದಿತ್ತು ಫಲಕ ಅದರಲ್ಲಿ ರತ್ನಗಳನ್ನೆಲ್ಲ ಘಟಿತ ಮಾಡಿದ್ರು ಅದು ಅತಿ ಸುಂದರವಾಗಿತ್ತು ಯಾವ ರೀತಿ ಇತ್ತು ಅಂದರೆ ಗರಿತೆರದ ನವಿಲಿನ ಮೇಲೆ ಸಾಕ್ಷಾತ್ ದೇವಸೇನಾಪತಿ ಗುಹ ಕೂತಂತೆ ವಿಸ್ತಾರವಾದ ಬೆನ್ನಿನ ಆ ಫಲಕ ಪ್ರದೇಶವುಳ್ಳ ಆಸನದ ಮೇಲೆ ಕೂತಂತ ರಾಜಕುಮಾರ ಕಾಣಿಸದ ಮಯೂರ ವಿಚಿತ್ರಾಭರಣ ಅಲಂಕೃತವಾದ ಹಿನ್ನೆಲೆಯಲ್ಲಿ ಅದಿತ್ತು ಅಂತ ಅನ್ನುವುದನ್ನು ಕವಿ ಹೇಳ್ತಾನೆ ಅವನಿಗೆ ಎಷ್ಟು ಬಾರಿ ಕುಮಾರನ ಜೊತೆಗೆ ಸಮೀಕರಣ ಮಾಡಿದರೂ ತೃಪ್ತಿ ಇಲ್ಲ ಇದನ್ನೇ ಇಟ್ಟುಕೊಂಡು ವಿದ್ವಾಂಸರು ಹೇಳ್ತಾರೆ ಇಲ್ಲಿ ಬಂದಂತಹ ದಿಲೀಪ ಸಮುದ್ರಗುಪ್ತ ಮತ್ತೆಗ ಇವನು ರಘು ಚಂದ್ರಗುಪ್ತ ವಿಕ್ರಮಾದಿತ್ಯ ಅಜ ಕುಮಾರಗುಪ್ತ ಅಂತ ಹೀಗೆಲ್ಲ ಈ ರೀತಿಯಾದ ಸಮೀಕರಣವನ್ನು ಹಾಕ್ತಾರೆ ಅದು ಎಷ್ಟು ಸರಿಯುತ್ತೋ ಅಲ್ವೋ ಅದು ಬೇರೆ ಸಂಗತಿ ಒಟ್ಟಿನಲ್ಲಿ ಅಷ್ಟರ ಮಟ್ಟಿಗೆ ರೀಡಿಂಗ್ ಹಿಸ್ಟ್ರಿ ಇನ್ ಕಾಳಿದಾಸ ಅಂತ ಒಂದು ಹದದಲ್ಲಿದ್ದರೆ ಚೆನ್ನ ಅವೆಲ್ಲ ಕೂಡ ರಾಜ ಪರಂಪರಾ ಸುಪ್ರಭಾ ವಿಶೇಷೋದಯ ದುರ್ನಿರೀಕ್ಷ ಸಹಸ್ರಧಾತ್ಮ ವ್ಯರುಚದ್ ವಿಭ ಪಯೋಮುಚಾಂ ಪಂಕ್ತಿಷು ವಿದ್ಯುತೇವ ಇವನು ಅಷ್ಟು ಜನ ರಾಜಪುತ್ರರ ಮಧ್ಯದಲ್ಲಿ ಧಗಧಗನೆ ಹೊಳೆಯುವಂತೆ ಇದ್ದ ಪ್ರಭಾ ವಿಶೇಷೋದಯ ದುರ್ನಿರೀಕ್ಷ ದೇದೀಪ್ಯಮಾನನಾಗಿ ಕಣ್ಣು ಕುಕ್ಕುವಂತೆ ಇತ್ತು ಸೂರ್ಯ ಹೇಗೆ ಮಿಂಚಿನ ರೂಪದಿಂದ ಅದೇ ಸೂರ್ಯನ ಕಾಂತಿ ಪ್ರತಿ ಮೋಡದಲ್ಲೂ ತೋರುಕೊಳ್ಳುತ್ತದಲ್ಲ ಆ ರೀತಿಯಾಗಿ ಇವನ ಪ್ರತಿಫಲನವೇ ಆ ರಾಜಪುತ್ರರ ಮುಖದಲ್ಲಿ ಕಾಣಿಸ್ತಾ ಇತ್ತು ಇವನ ಸೌಂದರ್ಯ ಇವನ ಪರಾಕ್ರಮ ಇವನ ಅತಿಶಯವೆಲ್ಲ ಕೂಡ ಅಲ್ಲಿ ತೋರುವಂತೆ ಇತ್ತು ಅಂತ ಇದು ಒಂದು ತೊಕ್ ಸ್ವಲ್ಪ ಮಟ್ಟಿಗೆ ಕ್ಲಿಷ್ಟವಾಗಿರ್ತಕ್ಕಂಥ ಒಂದು ರೂಪ ಕೂಡ ಹೌದು ಪಯೋಮುಚಾಂ ಪಂಕ್ತಿಷು ವಿದ್ಯುತ ವಿದ್ಯುತ ಇವ ರಾಜಪರಂಪರಾಸು ಪ್ರಭಾವಿಶೇಷೇಣ ದುರ್ನಿರೀಕ್ಷ ಅಭೂತ್ ಸೂರ್ಯನ ಕಾಂತಿ ಸಹಸ್ರದ ಆತ್ಮ ವ್ಯರುಚತ್ ಮತ್ತು ಮಿಂಚು ಕಣ್ಣು ಕೋರೈಸುವಂತೆ ಎಲ್ಲ ಮೋಡಗಳಲ್ಲಿಯೂ ಚಲ್ಲಾಪಿಲ್ಲಿಯಾಗಿ ತೋರುವಂಥದ್ದು ಮಲ್ಲಿನಾಥ ವಿವರಿಸಿಬಿಡ್ತಾನೆ ತಾಸು ರಾಜಪರಂಪರಾಸು ಶ್ರಿಯಾ ಲಕ್ಷ್ಮಿಯ ಪಯೋಮುಚಾಂ ಮೇಘಾನಾಂ ಪಂಕ್ತಿಷು ವಿದ್ಯುತ ಇವ ಸಹಸ್ರದ ವಿಭಕ್ತ ತರಂಗೇಶು ತರಣೀವ ಸ್ವಯಂ ಏಕಇವ ಪ್ರತ್ಯೇಕಂ ಸಂಕ್ರಮತಿ ಇತ್ಯರ್ಥ ಅಂತ ಒಂದು ಪ್ರವಾಹದಲ್ಲಿ ಸೂರ್ಯ ಬಿಂಬ ಸಾವಿರ ಬಗೆಯಲ್ಲಿ ಕಾಣಿಸಿಕೊಳ್ಳುವಂತೆ ಮೋಡಗಳಲ್ಲಿ ಸಾವಿರ ಬಗೆಯಲ್ಲಿ ಮಿಂಚು ಕಾಣಿಸಿಕೊಳ್ಳುವಂತೆ ಇವನ ಪ್ರಭೆಯೇ ರಾಜಕುಮಾರರ ಮುಖದ ಮೇಲೆ ಬೆಳಗಿತು ಅಂತ ಅವರ ಮುಖ ಕಪ್ಪಿಟ್ಟಿದ್ದಲ್ಲದೆ ಅವ್ರಿಗೇನಾದರೂ ಕೊರತೆಯಾಗುವಂತಿದ್ದರೆ ಸೌಂದರ್ಯದ್ದು ತುಂಬಿಕೊಡುವಂಥ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಅಂತಲೂ ಅರ್ಥ ಮಾಡ್ಬೋದು ಇವನನ್ನು ಕಂಡು ಯಾರಿಗಾದರೂ ತಮಗಿರ್ತಕ್ಕಂಥ ಅಳುಕು ಹೋಗಿ ಒಂದು ಕ್ಷಣ ಸಂತೋಷವೂ ಆಗುವಂತೆ ಇತ್ತು ಅಂತ ಕೂಡ ಅರ್ಥ ಮಾಡ್ಬೋದು ತೇಷಾಂ ಮಹಾರ್ಹಾಸನ ಸಂಸ್ಥಿತ ಸ್ಥಾನ್ ಸಂಸ್ಥಿತಾಂ ನೇಪಥ್ಯಭೃತಾಂ ಸಮಧ್ಯೆ ಸಮೆ ರರಾಜಧಮ್ನ ರಘುಸೂನುರೇವ ಕಲ್ಪದ್ರಮಾಣಾಂ ಇವ ಪಾರಿಜಾತ ಸ್ವರವೃಕ್ಷಗಳು ದೇವವೃಕ್ಷಗಳು ಅಂತ ಹೆಸರಾದಂಥ ಹರಿಚಂದನ ಸಂತಾನ ಪಾರಿಜಾತ ಮಂದಾರದಲ್ಲಿ ಪಾರಿಜಾತಕ್ಕೆ ಲಿಲ್ಲದ ಮಹಾತ್ಮ್ಯ ಆ ಕಲ್ಪವೃಕ್ಷಗಳ ನಡುವೆ ಪಾರಿಜಾತದ ಹಾಗೆ ಅಷ್ಟು ಜನ ರಾಜಪುತ್ರರ ನಡುವೆ ಇವನು ಸೊಗಸಾಗಿ ಕಾಣಿಸಿಕೊಂಡ ಅಂತ ಪಾರಿಜಾತಕ್ಕೆ ಶೇಪಾಲಿಕಾ ಅಂತ ಕೂಡ ಹೇಳ್ತಾರೆ ಅದಕ್ಕಿರುವಂತೆ ವೃಂತ ವಿನ್ಯಾಸ ತೊಟ್ಟಿನ ಬಣ್ಣ ಮತ್ತು ಆವುದಕ್ಕೂ ಇರುವುದಿಲ್ಲ ಜೊತೆಗೆ ಅದನ್ನು ದೇವಲೋಕದಿಂದ ಕೂಡ ಭೂಮಿಗೆ ಕೃಷ್ಣ ತಂದ ಭಾಮೆ ಅವಳು ಸತ್ಯಭಾಮಿಗೆ ಮೆಚ್ಚುಗೆ ಮಾಡೋದಕ್ಕೆ ಅನ್ನುವ ಹಿನ್ನೆಲೆಯಲ್ಲಿ ಪಾರಿಜಾತಕ್ಕೆ ಬಂದ ಪ್ರಶಸ್ತಿಯನ್ನು ಇಟ್ಟುಕೊಂಡು ಈ ಉಪಮೆಯನ್ನು ನೋಡಬೇಕು ನೇತ್ರವ್ರಜ ಪೌರಜನಸ್ಯ ತಸ್ಮಿನ್ ವಿಹಾಯ ಸರ್ವಾನ್ ನೃಪತಿ ನಿಪೇತು ಮದೋತ್ಕಟೆ ರೇಚಿತ ಪುಷ್ಪವೃಕ್ಷ ಗಂಧದ್ವಿಪೆ ವನ್ಯ ಇವ ವಿರೇಪ ಅಲ್ಲಿದ್ದ ಸಾಮಾನ್ಯ ನಾಗರಿಕರು ಊರಿನ ಜನರಿಗೆಲ್ರಿಗೂ ಕೂಡ ತಮ್ಮ ಕಣ್ಣಿನ ನೋಟಕ್ಕೆ ಇವನೊಬ್ಬನೇ ಆಹಾರವಾಗಿಬಿಟ್ಟ ಮದಿಸಲ್ ಮದಿಸಿದ ಆನೆ ಗಂಧದ್ವೀಪ ಗಂಧ ಸಿಂಧೂರದ ಮದಧಾರೆಯ ಮೇಲೆ ಎಲ್ಲ ದುಂಬಿಗಳು ಹೂಗಳ ಮರವನ್ನು ಬಿಟ್ಟು ಅತ್ತ ಕಡೆಗೆ ಒಮ್ಮೆ ಹೋಗುವಂತೆ ಆಯಿತು ಅಂತ ಅಲ್ಲಿವರೆಗೂ ಜನ ಎಲ್ಲ ಮಿಕ್ಕ ರಾಜಪುತ್ರರು ಹೇಗಿದ್ದಾರೆ ಇವರನ್ನು ನಮ್ಮ ರಾಜಕುಮಾರಿ ಒಲಿಯಬಹುದಾ ಈ ದೇಶದವರ ವೇಷ ಹೀಗಿದೆ ಇವರ ಉಷ್ಣೀಶ ಆ ರೀತಿಯಲ್ಲಿದೆ ಇವರ ಅಂಗಭಂಗಿ ಈ ರೀತಿಯಲ್ಲಿದೆ ಅಂತ ಅಲ್ಲಿ ಇಲ್ಲಿಂತ ದಶದಾ ಶತಧಾ ವಿಭಕ್ತವಾಗಿದ್ದ ದೃಷ್ಟಿ ಎಲ್ಲ ಒಂದೇ ಬಾರಿಗೆ ಇವನ ಕಡೆಗೆ ಬಂತು ಅನೇಕ ಸುಪುಷ್ಪ ವೃಕ್ಷಗಳ ಕಡೆಯಿಂದ ಒಮ್ಮೆಲೆ ತುಂಬಿಗಳು ಗುಂಪು ಮದೋದ್ಮತ್ತವಾದ ಆನೆಯ ಕುಂಭಸ್ಥಳಕ್ಕೆ ಬಂದಂತೆ ಆಯಿತು ಅಂತ ತುಂಬ ಸುಂದರವಾದ ಹೋಲಿಕೆ ಕುಮಾರಸಂಭವದಲ್ಲಿ ಬೃಹಸ್ಪತಿಯ ಕಡೆಗೆ ಇಂದ್ರ ನೋಡ್ತಾನೆ ಒಮ್ಮೆ ಬ್ರಹ್ಮನ ಹತ್ರ ತಮ್ಮ ಅಪ್ಲಿಕೇಶನ್ನು ತಾರಕಾಸುರನಿಂದ ತುಂಬ ಬಾಧೆ ನೀವು ದಯಮಾಡಿ ಅದನ್ನು ಪರಿಹರಿಸುವ ಕ್ರಮ ನೋಡಬೇಕು ಅಂತ ಆಗ ವಕ್ತಾ ಬೃಹಸ್ಪತಿ ಅವನೇ ಚೆನ್ನಾಗಿ ಮಾತಾಡೋದಕ್ಕೆ ಸಾಧ್ಯ ಅಂತ ಆ ತತ್ಕ್ಷಣ ಅವನು ಸಾವಿರ ಕಣ್ಣುಗಳನ್ನು ಅವನ ಕಡೆಗೆ ತೋರಿಸ್ತಾನಂತೆ ಅದನ್ನು ಭಾಳ ಚೆನ್ನಾಗಿ ಕವಿ ಹೇಳ್ತಾನೆ ತಥೋಮಂದಾನಿಲೋದ್ದೂತ ಕಮಲಾಕರ ಶೋಭಿನ ಗುರುಂನೇತ್ರ ಸಹ ಶ್ರೇಣ ನೋದಯಾಮಾಸ ವಾಸವ ಸಾವಿರ ಕಮಲಗಳಿರುವಂತಹ ಸರೋವರಕ್ಕೆ ಒಮ್ಮೆ ಮಂದಾನಿಲ ಬೀಸಿದಾಗ ಅಷ್ಟು ಕಮಲಗಳು ಒತ್ತಟ್ಟಿಗೆ ಬರುವಂತೆ ಅವನ ಕಣ್ಣೆಲ್ಲವನ್ನು ಬೃಹಸ್ಪತಿಯ ಕಡೆಗೆ ಒಮ್ಮೆ ತಿರುಗಿಸದಂತೆ ನೋಡು ಹೇಳು ಅಂತ ಇದಕ್ಕಿಂತ ಸುಂದರವಾದ ಪ್ರಕೃತಿಯ ಪರಿಶೀಲನೆ ಇನ್ನೆಲ್ಲಿರುತ್ತೆ ಅತಸ್ತುತೆ ಬಂದಿಭಿರನ್ವಯಜ್ಞೈ ಸೋಮಾರ್ಕ ವಂಶೆ ನರದೇವಲೋಕೆ ಸಂಚಾರಿತೆ ಚಾಗುರುಸಾರಯೋನೋ ಧೂಪೇ ಸಮುತ್ಸರ್ಪತಿ ವೈ ಜಯಂತಿ ಇನ್ನು ಬಂದಿಗಳೆಲ್ಲರೂ ಬಂದರು ಆ ರಾಜಕುಮಾರರುಗಳು ಅನೇಕ ಜನ ಬಂದಿದ್ದಾರೆ ಸೂರ್ಯವಂಶ ಚಂದ್ರವಂಶ ಹೀಗೆ ಬಗೆ ಬಗೆ ವಂಶಗಳವರೆಲ್ಲ ಯಾರಿದ್ದಾರಲ್ಲ ಅವರುಗಳ ಪೂರ್ವಾಪರವನ್ನು ಎಲ್ಲವನ್ನೂ ಹಾಡಿ ಹೊಗಳೋದಕ್ಕೆ ಅವರು ಬಂದಿದ್ದಾರೆ ಅದೇ ಸಂದರ್ಭದಲ್ಲಿ ಅಲ್ಲೆಲ್ಲ ಅಗುರು ಚಂದನದ ಪರಿಮಳವನ್ನು ಕೂಡ ಪಸರಿಸಿದ್ದಾರೆ ಆ ಧೂಪ ಕೂಡ ಮೆಲ್ಲ ಮೆಲ್ಲನೆ ಹರಡ್ತಾ ಇದೆ ಅದು ಹೇಗಿತ್ತು ಅಂತಂದರೆ ಅವರ ವಿಜಯ ಪತಾಕಿಗಳು ಹಾರುವ ಹಾಗೆ ಮೆಲ್ಲ ಮೆಲ್ಲನೆ ಧೂಪದಾನಿಗಳಿಂದ ಧೂಪ ಎರ್ತಾ ಇತ್ತಂತೆ ಸಂಚಾರಿತ ಅಗುರುಸಾರೋ ಅಗುರುಸಾರ ಯೌನವು ಧೂಪೇ ವೈಜಯಂತಿ ಸಮುತ್ಸರ್ಪತಿ ಆ ಆ ಕೇತುಗಳು ಹಾರಾಡುವಂತೆ ಕಾಣಿಸ್ತಾ ಇತ್ತು ಪರಿವಾರದವರೆಲ್ಲ ಬಂದು ಅವರು ಬಯೋಡೇಟಾ ಹೇಳಬೇಕಲ್ಲ ಅದಕ್ಕೆ ಕಾದು ನಿಂತ್ಕೊಂಡ್ರು ಅದನ್ನು ಹೇಳೋದಕ್ಕೆ ಮುಂದೆ ಸುನಂದೆ ಎನ್ನುವ ಒಬ್ಬ ಸಖಿ ಬರ್ತಾಳೆ ಆದರೆ ಅವಳು ಬಿಟ್ಬಿಟ್ರೆ ಏನಾದರೂ ಕೆಲವು ವೈಟಲ್ ಪಾಯಿಂಟ್ಸನ್ನು ಕೆಲವು ಇಂಪಾರ್ಟೆಂಟ್ ಅಚೀವ್ಮೆಂಟ್ಸನ್ನು ಅವಾರ್ಡ್ಸನ್ನು ಬಿಟ್ಬಿಟ್ರೆ ಹಾಂ ನೋಡಿ ಅದು ಸ್ವಲ್ಪ ಹಳೆ ಬಯೋಡೇಟಾ ಈಗ ಅಪ್ಡೇಟ್ ಆಗಿರುವಂಥದ್ದು ಮೊನ್ನೆ ಒಂದು ಹೊಸ ಪ್ರಶಸ್ತಿ ನನಗೆ ಬಂದಿದೆ ಅಂತ ಭಾಷಣದ ಮಧ್ಯದಲ್ಲಿ ಏನೇ ಪರಿಚಯ ಮಾಡುವಾಗ ಆತಿಥೇಯರು ಅತಿಥಿಗಳಾದವರು ಹೇಳುವಂತೆ ಅವರು ಪಾಪ ಸಜ್ಜು ಮಾಡಿಸಿಕೊಂಡು ಬಂದಿದ್ದಾರೆ ಪುರೋಪ ಕಂಠೋಪನತಾಶ್ರಯಾಣಂ ಪುರೋಪಕಂಠೋಪವನಾಶ್ರಯಾಣ ಉದ್ಧೃತ ಉದ್ಧತ ಉದ್ಧತನೃತ್ಯಹೇತೌ ಪ್ರಧಾತ ಶಂಕೆ ಪರಿತೋ ದಿಗಂತಾನ್ ದಿಗಂತಾಸ್ತೂರ್ಯಸ್ವನೆ ಮೂರ್ಛತಿ ಮಂಗಲಾರ್ಥೆ ಇದು ಮಂಗಲ ಕಾಲ ಮಾಂಗಲಿಕ ಅವಧಿ ಆ ಕಾರಣದಿಂದ ತೂರ್ಯನಾದ ಆಗಿದೆ ಮೃದಂಗ ಪಟಹ ಪಣವ ಗೋಮುಖಾದಿ ವಾದ್ಯಗಳು ಅವನದ್ಧ ವಾದ್ಯಗಳಾಗಿವೆ ಶಂಖ ಇತ್ಯಾದಿಗಳು ಆ ತೂರ್ಯನಾದ ದಿಗಂತ ವಿಶ್ರಾಂತವಾದಾಗ ಇದೆಲ್ಲ ನಡೀತಾ ಇದ್ದದ್ದು ನಗರದ ಮಧ್ಯದಲ್ಲಲ್ವಲ್ಲ ನಗರದ ಸ್ವಲ್ಪ ಆಚೆ ಇರುವಂಥ ದೊಡ್ಡ ಬಯಲಿನಲ್ಲಿ ವಿಸ್ತಾರವಾದ ಚಪ್ಪರವನ್ನೆಲ್ಲ ಹಾಕಿ ಮಾಡಿರುವಂಥದ್ದು ಅಲ್ಲಿ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ನವಿಲುಗಳು ಹಾಡಾಡ್ತಾ ಹಾರಾಡ್ತಾ ಇವೆ ಅವುಗಳಿಗೆ ಇದೊಂದು ಮಳೆಗಾಲ ಅಂತ ಅನಿಸ್ಬಿಡುತ್ತಂತೆ ಮೃದಂಗ ತುಂಗ ನಾದದಿಂದ ಅವುಗಳ ಗರಿಬಿಚ್ಚಿ ಕುಣಿಯುವುದಕ್ಕೆ ಆರಂಭ ಮಾಡಿದವು ಅಂತ ಗುಡುಗೂ ಸಿಡಲು ಆ ರೀತಿಯ ಸಂದರ್ಭದಲ್ಲಿ ನವಿಲು ಕುಣಿಯೋದನ್ನು ಗಮನಿಸಿದ್ದಾರೆ ಅದು ಒಂದೇ ಸಂದರ್ಭ ಅಲ್ಲ ಇನ್ನು ಹತ್ತು ಸಂದರ್ಭದಲ್ಲಿ ನವಿಲು ಕುಣಿಯುತ್ತೆ ಅದು ಬೇರೆ ಸಂಗತಿ ಕವಿಗಳಿಗಷ್ಟು ಸಾಕು ಮೃದಂಗನಾದ ಅನ್ನೋದು ನಾದಕ್ಕೆ ಸಮೀಕರಣ ಮಾಡಿ ಒಪ್ಪ ಇಟ್ಟದ್ದು ಮೊದಲಿಗೆ ಕಾಳಿದಾಸ ಅದೆಲ್ಲ ಅವನು ಫಸ್ಟ್ ಇನೋವೇಷನ್ಸು ಅದನ್ನೇ ಅವನು ಹಲವು ಕವಿಗಳಲ್ಲಿ ಅದಕ್ಕೆ ಬಳಸ್ತಾನೆ ನಮ್ಮ ಇನೊವೇಷನ್ಸನ್ನು ನಾವು ಬಿಡೋದಿಲ್ಲ ನಮ್ಮ ಒಂದು ಕಂಪನಿಯ ಬ್ರ್ಯಾಂಡನ ವಸ್ತ್ರವೋ ಯಾವುದೋ ಇದ್ದರೆ ನಮ್ಮ ಮನೆಯವರುಗಳಿಗೆಲ್ಲ ಅದನ್ನೇ ಉಟ್ಕೊಳ್ಳಿ ಅಂತ ಹೇಳ್ತೀವಿ ಮನೆಯವರುಗಳೇ ಬೇರೆ ಬ್ರ್ಯಾಂಡನ್ನು ಉಟ್ಬಿಟ್ರೆ ನಮ್ಮ ಮರ್ಯಾದೆ ಗತಿ ಏನು ಅಂತ ಆ ರೀತಿ ತಾನು ಇನೋವೇಟಿವ್ ಆಗಿ ಮೊದಲು ಕಂಡುಕೊಂಡಿದ್ದನ್ನು ತನ್ನ ಕಾವ್ಯಗಳಲ್ಲಿ ಬಳಸ್ತಕ್ಕಂಥದ್ದು ಎಂಥ ಕವಿಗೂ ಇರತಕ್ಕಂಥ ಆತ್ಮರತಿ ಕಾಳಿದಾಸನಿಗೂ ತಪ್ಪಿದ್ದಲ್ಲ ಬಳಸ್ಕೊಂಡಿದ್ದಾನೆ ಹಾಗೆ ಬಳಸಿಕೊಳ್ಳುವಲ್ಲಿ ಒಂದು ನಾವೀನ್ಯ ಏನಂದರೆ ಆಯಾ ಸಂದರ್ಭಕ್ಕೆ ಒಂದು ಒಳ್ಳೆಯ ಹಿನ್ನೆಲೆಯನ್ನು ಕಲ್ಪಿಸುವಂತೆ ಅಷ್ಟು ಪುರೋಪಕಂಠೋಪವನಾಶ್ರಯಾಣ ಊರಿನ ಹೊರವಲಯದಲ್ಲಿ ಮಾಡಿದ್ರಿಂದ ಬಂದಂಥದ್ದು ಇದು ಅಂತ ಅಂದರೆ ಊರಿನ ಮಧ್ಯದಲ್ಲಿ ನವಿರುಗಳು ಓಡಾಡೋದು ಸ್ವಲ್ಪ ವಿರಳ ಆ ಕಾರಣದಿಂದ ಅದರ ಆಚೆ ಅನ್ನುವಂಥ ಮಾತನ್ನು ಹೇಳ್ತಾನೆ ಮನುಷ್ಯವಾಹ್ಯಂ ಚತುರಶ್ರಯಾನಂ ಅಧ್ಯಾಸ್ಯ ಕನ್ಯಾ ಪರಿವಾರ ಶೋಭಿ ವಿವೇಷ ಮಂಚಾಂತರ ರಾಜಮಾರ್ಗಂ ಪತಿಂಬರ ಕ್ಲುಪ್ತ ವಿವಾಹ ವೇಷ ಅವಳು ವೈದರ್ಭಿ ಇಂದುಮತಿ ಪಲ್ಲಕ್ಕಿಯಲ್ಲಿ ಬೋವಿಗಳು ಇದ್ದರೆ ಈ ರಾಜಪುತ್ರರ ಇರ್ಕೆಲೆಗಳ ಅಟ್ಟಾಲಿಕೆಗಳ ಆಸನ ವ್ಯವಸ್ಥೆಯ ನಡುವೆ ಇರತಕ್ಕಂಥ ರೆಡ್ ಕಾರ್ಪೆಟ್ ಏರಿಯಾ ಯಾವುದಿದೆ ನಡಿಗೆಯಲ್ಲಿ ಬರುವಂಥದ್ದು ದಾರಿ ಯಾವುದುಂಟು ಆ ಒಂದು ಹಾದಿಯಲ್ಲಿ ಅವಳು ಬಂದಳಂತೆ ಅವಳು ಸ್ವಯಂವರಕ್ಕೆ ಅನುಕೂಲವಾದ ವಸ್ತ್ರಾಲಂಕಾರದಿಂದ ಶೋಭಿತಳಾಗಿ ವಿವಾಹ ವೇಷ ವಿವಾಹದ ವೇಷವನ್ನೇ ಧರಿಸಿಕೊಂಡು ಬಂದಿದ್ದಾಳೆ ಯಾಕೆಂದರೆ ಕ್ಷತ್ರಿಯರಿಗೆ ಪಾಣಿಗ್ರಹಣ ಮತ್ತು ಮಾಲಾ ವಿನಿಯೋಗವೇ ವಿವಾಹ ಅಂತ ಬ್ರಾಹ್ಮಣರಿಗೆ ಅಂತಃಪಟ ಧಾರಣ ಮತ್ತು ವೀಕ್ಷಣೆ ಈ ಜೀರಿಗೆ ಬೆಲ್ಲ ಇಡುವುದು ಅಂತ ಈಗೇನು ಹೇಳ್ತಾರೆ ಅದೇ ಬ್ರಾಹ್ಮಣರಿಗೆ ಮುಹೂರ್ತ ಕ್ಷತ್ರಿಯರಿಗೆ ಪಾಣಿಗ್ರಹಣ ಹಾಗೂ ಮಾಲಾ ವಿನಿಮಯ ಅಂತ ಆಮೇಲೆ ವೈಶ್ಯರಿಗೆ ಎಲ್ಲ ಇದು ಲಾಜಹೋಮ ಸಪ್ತಪದಿ ಅಂತ ಹೀಗೆಲ್ಲ ಉಂಟು ವೈಶೇಷ ಉದ್ರಾದಿಗಳಿಗೆಲ್ಲ ಅಂತ ಎಲ್ಲರೂ ಎಲ್ಲವನ್ನೂ ಇಟ್ಟುಕೊಳ್ಬೋದು ಆದರೆ ಇದು ಇದು ಪ್ರಧಾನ ಅಂತ ಹೇಳಿರುವಂಥದ್ದುಂಟು ಅದನ್ನು ಕಾಳಿದಾಸ ಗಮನಿಸ್ಕೊಂಡಿದ್ದಾನೆ ತಸ್ಮಿನ್ ವಿಧಾನಾತಿಶಯೇ ವಿಧಾತು ಕನ್ಯಾಮಯೇ ನೇತ್ರಶತೈ ಕಲಕ್ಷ್ಯೆ ನಿಪೋ ನಿಪೇತುರಂತಃಕರ್ಣೈ ನರೇಂದ್ರ ದೇಹೈ ಸ್ಥಿತ ಕೇವಲ ಮಾಸನೇಶು ಇಲ್ಲಿವರೆಗೂ ಜನಗಳ ಕಣ್ಣೆಲ್ಲ ಅಜನ ಮೇಲಿತ್ತು ರಾಜಪುತ್ರರ ಕಣ್ಣೆಲ್ಲ ಈಗ ಒಂದೇ ಬಾರಿ ಇಂದುಮತಿಯ ಮೇಲೆ ಬಿತ್ತು ಅವರು ದೇಹದಿಂದ ಮಾತ್ರ ಆಸನದಲ್ಲಿದ್ದರು ಇನ್ನು ಎಲ್ಲ ಇಂದ್ರಿಯಗಳು ಅವಳ ಕಡೆಗೆ ಹೋಗ್ಬಿಟ್ಟು ಅಂತ ಹೇಳ್ತವೆ ಕರಣೈ ನರೇಂದ್ರ ಬರೀ ಕಣ್ಣು ಮಾತ್ರ ಅಲ್ಲ ಕಿವಿಯೂ ಅತ್ತ ಮೂಗು ಅತ್ತ ಬಾಯು ಅತ್ತ ಮನವೂ ಅತ್ತ ಅಂತ ಮೂಗು ಅವಳ ಮುಡಿದ ಮಲ್ಲಿಗೆ ಇತ್ಯಾದಿ ಹೂಗಳ ಪರಿಮಳ ಅವಳು ತೊಡೆದಂತಹ ಚಂದನ ಇತ್ಯಾದಿಗಳ ಪರಿಮಳದ ಕಡೆಗೆ ಆಕೃಷ್ಟವಾಗಿವೆ ಇನ್ನು ಕಿವಿಯಂತೂ ಅವಳ ಬಳೆಗಳ ಕ್ರೇಂಕಾರವೋ ಅಂದುಗೆಗಳ ಜಣತ್ಕಾರವೋ ಯಾವುದು ಕೇಳಿಸಿದ್ರೆ ಸಾಕು ಅತ್ತ ಕಡೆ ಅವಳು ಏನು ಪಿಸು ಮಾತಾಡಿಯಾಳು ಅದರ ಕಡೆಗೆ ಅಂತಾಗಿದೆ ಮನಸ್ಸಂತೂ ಅಲ್ಲಿಯೇ ಬಂದಿದೆ ಬಾಯು ಹತ್ತ ಕಡೆ ಕಳ್ಕೊಂಡಿದ್ದಾರೆ ಜೊಲ್ಲು ಸುರಿತಾ ಇದೆಯೋ ಏನೋ ಗೊತ್ತಿಲ್ಲ ತಾಂಪ್ರತ್ಯ ಮನೋರಥಾನಾಂ ಮಹೀಪತೀನಾಂ ಪ್ರಣಯ್ರದೂತ್ಯ ಪ್ರವಾಲ ಶೋಭ ಇವ ಪಾದಪಾನ ಶೃಂಗಾರ ಚೇಷ್ಟಾ ವಿವಿಧ ಬಭೂವುಹು ಇವರು ಅಭಿವ್ಯಕ್ತ ಮನೋರಥರಾದರು ಅಂದರೆ ಆ ರೀತಿ ಬರುವ ರಾಜಕುಮಾರಿಗೆ ತಮ್ಮ ಇಂಗಿತವನ್ನು ತೋರಿಸಬೇಕು ಅನ್ನೋ ಚಾಪಲ್ಯ ಬಂದ್ಬಿಡ್ತಂತೆ ಹಾಗಾಗಿ ಪ್ರಣಯದ ದೂತಿಯರಂತೆ ಇವರಲ್ಲಿ ಚೇಷ್ಟೆಗಳು ತೋರ್ಕೊಂಡವು ಶೃಂಗಾರ ಚೇಷ್ಟೆಗಳು ಅಂತ ಇವರ ಪ್ರೀತಿಯನ್ನು ಅವಳಿಗೆ ತೋರ್ಪಡಿಸುವ ಆ ಒಂದು ಪ್ರಣಯ ದೂತಿಯರ ಹಾಗೆ ಅವರ ಅಂಗಚೇಷ್ಟೆಗಳು ಕಾಣಿಸಿಕೊಂಡವು ಅಂತ ಇದು ಅಂಥ ರಾಜಕುಮಾರರಿಗೆ ಸರಿಯಾ ಅಂತನ್ನುವ ಪ್ರಶ್ನೆ ಬರುತ್ತೆ ಅದಕ್ಕಿಷ್ಟೇ ಇಂಥ ಸೌಂದರ್ಯದ ಮುಂದೆ ಯಾರು ಹೇಗೆ ಆಗಬಿಡ್ತಾರೆ ಅಂತ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿದ್ದಂಥ ಯೋಧರು ಅಲ್ಪವೇ ಸ್ವಲ್ಪವೇ ನೆಹರು ಕಡಿಮೆನ ರಾಜೇಂದ್ರ ಪ್ರಸಾದ್ ಕಡಿಮೆನ ಯಾರ್ಯಾರ ಕಡಿಮೆ ಎಲ್ಲರೂ ಆಗಿದ್ದರು ಆದರೆ ಅಧಿಕಾರ ಬಂದ ಮೇಲೆ ಯಾರ್ಯಾರು ಯಾವ್ಯಾವ ರೀತಿ ಕರಪ್ಟ್ ಆದರು ಅಂದರೆ ರಾಜೇಂದ್ರ ಪ್ರಸಾದರಿಗಂತೂ ಸಂಸ್ಕೃತದ ಬಗ್ಗೆ ಯದ್ವಾತದ್ವಾ ಭಕ್ತಿ ಗೌರವ ಇತ್ತು ಅಂದರೆ ಸಂಸ್ಕೃತವನ್ನು ರಾಷ್ಟ್ರ ಭಾಷೆಯಾಗಿ ಮಾಡದೇ ಇದ್ದವರೇ ಆ ಮಹಾನುಭಾವರು ಸಂಸ್ಕೃತಕ್ಕೆ ಒಂದೇ ಓಟ್ನಲ್ಲಿ ಸೋಲನ್ನು ಕಲ್ಪಿಸಿಕೊಟ್ಟಂಥವರು ರಾಜೇಂದ್ರ ಪ್ರಸಾದರು ಅಂಬೇಡ್ಕರ್ ತುಂಬ ಪ್ರಯತ್ನಪಟ್ಟರು ಸಂಸ್ಕೃತ ರಾಷ್ಟ್ರ ಭಾಷೆ ಆಗಬೇಕು ಅಂತ ಸಾಮಾನ್ಯವಾಗಿ ನಮಗನ್ಸ್ಬಿಡುತ್ತೆ ಅಂಬೇಡ್ಕರ್ ಸಂಸ್ಕೃತ ವಿರೋಧಿ ಆಗಿರ್ಬೋದು ಅಂತ ಅವರಲ್ಲ ಅವರು ಮಹಾ ಸಂಸ್ಕೃತ ಪ್ರೇಮಿಯಾಗಿದ್ದರು ರಾಜೇಂದ್ರ ಪ್ರಸಾದ್ ಅವರು ಹೆಜ್ಜೆಜ್ಜೆಗೂ ಬ್ರಾಹ್ಮಣರಿಗೆ ಪಾದ ಪೂಜೆ ಮಾಡಿದ್ದು ಮಾಡಿದ್ದೆ ಅದು ಯಾವ ಶನಿ ತಲೆಯಲ್ಲಿ ಆಟ ಆಡಿಸ್ತೋ ಯಾವ್ದು ಪಿಶಾಚ ಅವರಿಗೆ ಇಂಥ ಚೇಷ್ಟೆ ಮಾಡಿಸ್ತೋ ಗೊತ್ತಾಗಲಿಲ್ಲ ಅವರು ಹೀಗೆ ಆಡಿಬಿಟ್ರು ಇನ್ನು ನೆಹರು ಅಂತೂ ಕೇಳಲೇಬೇಕಾಗಿಲ್ಲ ಸ್ವತಂತ್ರ ಭಾರತ ಬಂದರೆ ಸಾವಿರ ವರ್ಷಗಳ ಭಾರತದ ದಾಸ್ಯ ಹೋಗಿ ಅಸ್ಮಿತಾ ಭಾವ ಬರುತ್ತೆ ಅಂದರೆ ಅವರು ನೋಡಿದ್ದೇ ಇತ್ತು ಕಡೆ ರಷ್ಯಾ ಹತ್ತು ಕಡೆ ಚೈನಾನ ಈ ಕಡೆ ಪ್ಲೇಗು ಆ ಕಡೆ ಕಾಲ್ರ ಇವುಗಳನ್ನೇ ಗಮನಿಸಿಕೊಂಡಿದ್ದು ಅಂತಂದರೆ ಅಧಿಕಾರ ಬಂದ ಮೇಲೆ ಮನುಷ್ಯ ಎಷ್ಟು ಭ್ರಷ್ಟನಾಗ್ತಾನೆ ಅನ್ನೋ ಕಲ್ಪನೆ ನಮಗೆ ಬರಲೇ ಇಲ್ಲ ಅಂತ ಡಿ ವಿ ಜಿ ಬರೀತಾರೆ ನನ್ನ ಮಾತೇನು ಡಿ ವಿ ಜಿ ಅವರ ಮಾತೇ ಅಲ್ಲಿ ಪ್ರಮಾಣವಾಗಿದೆ ಹಾಗೆ ನಾವು ಅಂದ್ಕೋತೀವಿ ಎಲ್ಲರೂ ಬಲ್ಲಿದರೆ ಎಲ್ಲರೂ ಸಂಯಮಿಗಳೇ ಎಲ್ಲರೂ ಸರಿಯೇ ಬಲ್ಗುರೂಪಿಂ ಸುಭದ್ರ ಸುಳಿವನಕ ಫಲ್ಗುಡಂ ಸನ್ಯಾಸಿ ಯಾರು ಹೇಗೆ ಬದಲಾಗ್ತಾರೆ ಅಂತ ಅನ್ನೋದು ಹೇಗೆ ಗೊತ್ತಾಗೋಲ್ಲ ಆ ಕಾರಣದಿಂದ ಅತಿಶಯವಾದ ಸೌಂದರ್ಯದ ಮುಂದೆ ಇವರು ಹೇಗಾಗಿದ್ದಿರ್ಬೋದು ಅಂತ ಮತ್ತೆ ಅವರು ಮಾಡಿರುವ ಸೂಕ್ಷ್ಮವಾದದ್ದನ್ನು ಕವಿಯಲ್ಲಿ ಎಕ್ಸಾಜರೇಟ್ ಮಾಡಿ ಅತಿಶಯಿಸಿ ಹೇಳ್ತಾ ಇದ್ದಾನೆ ಕುಮಾರವ್ಯಾಸನಂಥ ಸಾಮಾನ್ಯವಾಗಿ ಬೇರೆಯವರಿಂದ ಎರವಲು ತೊಗೊಳದೇ ಇರೋ ಕವಿ ಕೂಡ ದ್ರೌಪದಿ ಸ್ವಯಂವರದ ಸಂದರ್ಭದಲ್ಲಿ ಮಡಿಸಿದಳೆ ಬಾಯ ಕೈಯೊಳಗೆ ಅಡಿಸಿದಳೆ ಬಾಯೊಳಗೆ ಅಂತ ಹಾಗಾಗ ಸ್ತಬ್ಧರಾಗಿಬಿಟ್ರು ಸ್ತಬ್ಧರಾಗ್ಬಿಟ್ರು ಅನ್ನುವ ಮಾತನ್ನು ಇಲ್ಲಿಂದಲೇ ತೆಗೆದುಕೊಳ್ತಾನೆ ಇದು ಮತ್ತು ಇವರ ಶೃಂಗಾರ ಚೇಷ್ಟೆ ಎಷ್ಟು ಸಹಜವಾಗಿತ್ತು ಅನ್ನೋದು ಕವಿ ಹೇಳ್ತಾ ಇದ್ದಾನೆ ಪ್ರವಾಲ ಶೋಭಾ ಇವ ಪಾದಪಾನಂ ವಸಂತ ಋತು ಸೌಂದರ್ಯ ಬಂದಾಗ ಮಾ ಮರಗಳೆಲ್ಲ ಹೇಗೆ ಚಿಗುರುತ್ವೋ ಆ ರೀತಿ ಇವರಿಂದ ಸಹಜವಾಗಿ ಶೃಂಗಾರ ಚೇಷ್ಟೆಗಳು ಬಿಟ್ಟು ಅಂತ ಅಂದರೆ ಇದು ಅಸಹಜವಲ್ಲ ಈಗ ನೋಡಿ ಕಾಲೇಜ್ ಇತ್ಯಾದಿ ಸಂದರ್ಭಗಳಲ್ಲಿ ಒಬ್ಬ ಹೊಸ ಹುಡುಗಿ ಆ ಕಡೆ ಸುಳಿದಳು ಅಂತಂದರೆ ಹುಡುಗರು ಹೇಗಾಡ್ತಾರೆ ಅಂತ ಅವೆಲ್ಲ ಸಹಜವೇ ಆ ವಯಸ್ಸಹಜವಾದದ್ದು ಆ ವಾತಾವರಣ ಸಹಜವಾದದ್ದು ಅರೆ ಚೇಷ್ಟೇನೂ ಹೌದಲ್ವ ಮಾಡಿದ್ದು ಆ ರೀತಿಯಲ್ಲಿ ಇದನ್ನು ನೋಡಬೇಕು ಅದನ್ನು ನೈಸರ್ಗಿಕವಾದದ್ದು ಅನ್ನೋ ದೃಷ್ಟಿಯಿಂದಲೇ ಅದು ವಿಕಾರವಲ್ಲ ಅದು ಕ್ಷಮ್ಯವಾದದ್ದು ಅಂತಲೂ ಕವಿ ಹೇಳ್ತಾ ಇದ್ದಾನೆ ತನ್ನ ಜಸ್ಟಿಫಿಕೇಷನ್ನ ಇಷ್ಟು ಚೆನ್ನಾಗಿ ತನ್ನ ಕಾವ್ಯಗಳೊಳಗೆ ಕೊಟ್ಟುಕೊಂಡಂಥ ಮತ್ತೊಬ್ಬ ಕವಿ ಇಲ್ಲ ಅಂತಂದಬಹುದು ಆಮೇಲೆ ಇನ್ನೊಂದಿದೆ ಅದೇನೆಂದರೆ ಅದಷ್ಟು ಶೃಂಗಾರ ಚೇಷ್ಟೆ ಅನ್ನೋದನ್ನು ವಾತ್ಸಾಯನ ಕಾಮಸೂತ್ರಗಳಿಂದ ಭರತನ ನಾಟ್ಯಶಾಸ್ತ್ರದಿಂದ ಯುಗಪತ್ತಾಗಿ ನಾವು ನೋಡಬಹುದು ಕಾಳಿದಾಸನಲ್ಲಿ ಇದು ಒಂದು ಗಮನಾರ್ಹವಾದದ್ದು ಅವನು ನೈಸರ್ಗಿಕವಾದದ್ದನ್ನು ತುಂಬ ಚೆನ್ನಾಗಿ ಬಳಸಿ ತೋರಿಸುವಲ್ಲಿಯೇನೆ ಅವನ ಶಾಸ್ತ್ರ ಪಾಂಡಿತ್ಯವೂ ಕಾಣಿಸುತ್ತದೆ ಮತ್ತು ವಾತ್ಸಾಯನ ಸೂತ್ರಗಳಾಗಲಿ ಭರತನ ನಾಟ್ಯಶಾಸ್ತ್ರವಾಗಲಿ ಕೃತಕ ಶಾಸ್ತ್ರಗಳಲ್ಲ ಆರ್ ಪ್ರಾಡಕ್ಟ್ಸ್ ಆಫ್ ಎಲಾಬರೇಟ್ ಸ್ಟಡಿ ಡೀಟೇಲ್ಡ್ ಸ್ಟಡಿ ಅಂಡ್ ವೆರಿ ವೆರಿ ಸಟಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಸೂಕ್ಷ್ಮವಾದ ಲೋಕಾವೇಕ್ಷಣದಿಂದ ನಿರಂತರವಾದ ಚಿಂತನ ಪರೀಕ್ಷಣಗಳಿಂದ ಬಂದಿರುವಂಥದ್ದು ಹಾಗಾಗಿ ಇದು ಕಡೆಗೆ ಮಾನವ ಸ್ವಭಾವ ದ್ಯೋತನವೂ ಆಗಿದೆ ಕಶ್ಚಿತ್ ಕರಾಭ್ಯಾಂ ಉಪಗೂಢನಾಲಂ ಆಲೋಲ ಪದ್ಮಾಹಿತ್ ಪದ್ಮಾಭಿಹ ತದ್ವಿರೇಪಂ ರಜೋಭಿರಂತಃ ಪರಿವೇಶ ಬಂಧಿ ಲೀಲಾರವಿಂದಂ ಚಕಾರ ಒಬ್ಬ ರಾಜಕುಮಾರ ತನ್ನ ಕೈಯಲ್ಲಿದ್ದ ಕಮಲವನ್ನು ಉದ್ದವಾದ ನಾಳದೊಂದಿಗೆ ಇದ್ದಂಥ ಕಮಲವನ್ನು ಗಿರಗಿರ ತಿರುಗಿಸ್ತಾ ಇದ್ದನಂತೆ ಅದು ಎಂಥದ್ದು ಆಲೋಲಂ ಪತ್ರಾಭಿಹತ ದ್ವಿರೇಪ್ ಅದನ್ನು ಮುತ್ತುಕೊಳ್ಳೋದಕ್ಕೆ ದುಂಬಿ ಇತ್ತಲ್ಲ ಆ ದುಂಬಿಯನ್ನೇ ದಳಗಳಿಂದ ಓಡಿಸ್ತಾ ಇದ್ದ ತಟ್ತಾ ಇದ್ದ ಮತ್ತು ಒಳಗಡೆ ಪರಾಗ ಧೂಳಿಯಿಂದ ಧೂಸರವಾಗಿತ್ತು ಆ ಲೀಲಾರವಿಂದ ಕೈನಲ್ಲಿ ಹಿಂಗೆ ಕಮಲದ ಹೂವನ್ನ ಇಟ್ಕೊಂಡು ಗಿರಗಿಟ್ಲೇ ಆಡಿಸ್ದಂತೆ ಇದೇನು ವಿಕಾರವಲ್ಲ ಸಹಜವಾಗಿದೆ ಅವನು ತಿರುಗಿಸ್ತಾ ಇದ್ದ ಅದರ ಸೂಚನೆ ಏನು ಅಂತಂದರೆ ಕರಸ್ಥ ಲೀಲಾರವಿಂದವತ್ವಯಾ ಅಹಂ ಭ್ರಮಿತವ್ಯ ನಿನ್ನನ್ನು ನಾನು ಕಮಲದಂತೆ ಆಡಿಸ್ತೀನಿ ಅಲ್ಲ ನಿನ್ನ ಕೈಯಲ್ಲಿ ನಾನು ಈ ಕಮಲದಂತೆ ಇರ್ತೀನಿ ನಿನ್ನ ಹೇಗೆ ಕುಣಿಸಿದ್ರೆ ಹಾಗೆ ನಾನು ಕುಣಿತೀನಿ ಅನ್ನುವಂಥದ್ದು ಇಲ್ಲಿ ನೋಡಿ ಆ ಸೂಚನೆ ಆ ಥರದ್ದು ಅಂತ ಇದು ವ್ಯಾಖ್ಯಾನಕಾರರು ರೀಡ್ ಮಾಡ್ತಕ್ಕಂಥದ್ದು ಕಾಳಿದಾಸನಿಗೆ ಇಂಗಿತ ಇತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ರಾಜಕುಮಾರ ಒಬ್ಬ ಕೈಯಲ್ಲಿರ್ತಕ್ಕಂಥ ಕಮಲವನ್ನು ಹಿಂಗೆ ಹಿಂಗೆ ಆಡಿಸೋಕ್ಕೆ ಶುರು ಮಾಡ್ದ ಅನ್ನೋದು ಯಾವ ರೀತಿ ಅನ್ಯಾಚುರಲ್ಲೂ ಅಲ್ಲ ಇಟ್ಸ್ ವೆರಿ ಬ್ಯೂಟಿಫುಲ್ ಅಬ್ಸರ್ವೇಷನ್ ಆಲ್ಸೋ ಆದರೆ ಈಗ ಅದು ಬ್ಯಾಡ್ ಇಂಡಿಕೇಶನ್ನ ಕಾಣಿಸ್ತು ಇಟ್ಸ್ ನಾಟ್ ಆಫ್ ಡೀಸೆಂಟ್ ಇಟ್ ಇಸ್ ನಾಟ್ ಡೀಸೆಂಟ್ ಇಟ್ ಇಸ್ ನಾಟ್ ಆಫ್ ಡೀಸೆನ್ಸಿ ಅಂತ ಅನಿಸ್ತಂತೆ ಕೋಯಂ ಅಪಲಕ್ಷಣಕಃ ಇತಿ ಇಂದುಮತಿಯ ಅಭಿಪ್ರಾಯ ಇವನೇನು ಕೈನಲ್ಲಿ ಯಾವ ಸಿಕ್ಕಿದ್ರು ಹಿಂಗೆ ಗಿರಿಗಿಟ್ಲೆ ಆಡಿಸ್ತಾನೆ ಗಂಭೀರವಾಗಿಲ್ಲದೆ ಅಂತ ಅವಳಿಗೊಂದು ರೀತಿ ಇವನ ಮೇಲೆ ಇಷ್ಟ ಬರಲಿಲ್ಲ ಅಂತಲೂ ಕೂಡ ಸೂಚನೆ ಅಂತ ವಿಸ್ರಂಸ್ತ ವಿಸ್ರಸ್ತ ಮಂಸಾತ್ ಅಪರೋ ವಿಲಾಸಿ ರತ್ನಾನುವಿದ್ಧಿದ್ಧಾಂಗದ ಕೋಟಿ ಲಗ್ನಂ ಪ್ರಾಲಂಬ ಮುತ್ಕೃಷ್ಯ ಯಥಾವಕಾಶಂ ನಿನಾಯ ಸಾಚಿ ಕೃತಚಾರುವಕ್ತ ಇನ್ನು ಹೆಗಲಿಂದ ಜಾರತಾ ಇರ್ತಕ್ಕಂಥ ಉತ್ತರೀವನ್ನ ತನ್ನ ಉಂಗುರಗಳ ರತ್ನಕಾಂತಿಯ ಹೊಳಪಿನಿಂದ ಕೂಡಿದ ಆ ಕೈಯನ್ನು ಚಾಚಿ ಆ ಬೆರಳುಗಳ ಮೂಲಕವಾಗಿ ರತ್ನಾನುವಿದ್ಧಾಂಗದ ಕೋಟಿ ಲಗ್ನಂ ತೋಳಬಂದಿಯ ಹತ್ತಿರ ಅದು ಸಿಕ್ಕಾಕ್ಕೊಂಡಿದೆ ಅದನ್ನು ಉಂಗುರಗಳಿಂದ ಅಲಂಕೃತವಾದ ಕೈಯಿಂದ ಎಳ್ಕೊಳ್ತಾ ಇದ್ದಾನೆ ನಿಧಾನವಾಗಿ ಎಳೆದುಕೊಂಡು ಅವಳ ಮುಖ ನೋಡ್ತಾ ಇದ್ದಾನೆ ಅವನ ಭುಜದಿಂದ ಉತ್ತರಿಯ ಜಾರಿದ್ದೇನೂ ಅಸಹಜವಲ್ಲ ಅದು ಮತ್ತೆ ತೋಳು ಬಂದಿ ಹತ್ತಿರ ಸಿಕ್ಕಾಕ್ಕೊಂಡಿದ್ದು ಅಸಹಜವಲ್ಲ ಅದನ್ನು ರತ್ನಾಂಗುಲಿಯ ಘಟಿತವಾದಂಥ ಬೆರಳುಗಳಿಂದ ಎಳ್ಕೊಳ್ಳೋದು ಅಸಹಜವಲ್ಲ ಅವನು ಎಳ್ಕೊಳ್ತಾ ಅವಳ ಮುಖವನ್ನು ನೋಡಿದ್ದಾನೆ ಏನದು ಅಂತಂದರೆ ಪ್ರಾವಾರಕೋತ್ಕ್ಷೇಪಣ ಛಲೇನ ಅಹಂ ತ್ವಾಮೇವ ಪರಿರಪ್ಸಿಯೇ ಅಂತ ಹೇಗೆ ಈ ಜಾರ್ತಾ ಇರ್ತಕ್ಕಂಥ ಉತ್ತರೀವನ್ನ ಎಳ್ಕೊಳ್ತೀನೋ ಎದೆ ಮೇಲಕ್ಕೆ ಹಾಗೆ ನನ್ನ ಸದಾ ಎದೆ ಮೇಲೆ ಇಟ್ಕೊಂಡು ಕಾಪಾಡ್ಕೊಳ್ತೀನಿ ಅನ್ನುವಂತ ಹೇಳ್ಕೊಂಡಂತ ಸ್ವಲ್ಪ ವ್ಯಾಖ್ಯಾನಕಾರ ಓವರ್ ರೀಡಿಂಗ್ ಇವೆಲ್ಲ ಇವಳು ಅಂದ್ಕೊಂಡ್ಲಂತೆ ಇವನು ಮತ್ತೆ ಮತ್ತೆ ಒಳ್ಳೆ ಹೆಂಗಸರು ಸೆರೆ ಸೆರೆಗೆ ಹಂಗೆ ಎಳ್ಕೊಳ್ತಾ ಇದ್ದಾನಲ್ಲ ಉತ್ತರವನ್ನು ಇಸ್ ನಾಟ್ ಮ್ಯಾನ್ಲಿ ಅಂತ ಅಂದ್ಕೊಂಡ್ಲು ಅಂತ ಮೊದಲ ಬಾರಿಗೆ ಸ್ವಯಂವರ ಮಂಟಪದ ಚಿತ್ರಣವನ್ನು ವ್ಯಾಸ ವಾಲ್ಮೀಕಿಗಳು ತಮ್ಮ ಕಾವ್ಯಗಳಲ್ಲಿ ಎಷ್ಟೋ ಅವಕಾಶ ಇದ್ದರೂ ಬರೀಲಿಲ್ಲ ಕಾಳಿದಾಸ ಮೊದಲು ಕೊಡ್ತಾ ಇದ್ದಾನೆ ಈ ಮಾಡೆಲ್ನ ಹವೆವರ್ ಚೈಲ್ಡ್ ಇಶ್ ಹವೆವರ್ ಫೂಲಿಶ್ ಸ್ವಯಂವರದ ಮಂಟಪದ ಚೇಷ್ಟೆಗಳು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ವರ್ಲ್ಡ್ ಬರ್ತಾ ಅಂತ ನೋಡಿ ಈಗ ನಮ್ಮ ಸಿನಿಮಾಗಳಲ್ಲಿ ಡ್ಯೇಟ್ಗಳನ್ನು ಶುರು ಮಾಡಿದ ಕಾಲ ಯಾವುದೋ ಗೊತ್ತಿಲ್ಲ ಸಿನಿಮಾ ಬಂದಾಗಲಿಂದಲೇ ಡ್ಯೇಟ್ ಬಂದಿದೆ ಅನಿಸುತ್ತೆ ಟಾಕಿ ಶುರುವಾದಾಗಲಿಂದಲೇ ಮೂಕಿನಲ್ಲೂ ಇತ್ತು ಟಾಕಿಗೂ ಬಂತು ಆದರೆ ಒಂದೇ ಡ್ಯೆಟ್ ಸಾಂಗಲ್ಲಿ ಮೂರು ನಾಲ್ಕು ಡ್ರೆಸ್ಗಳನ್ನು ಬದಲಾಯಿಸೋದು ತೋರಿಸೋದು ಯಾವ ಮಹಾನುಭಾವನ ಪ್ರಜ್ಞೆನೋ ಗೊತ್ತಿಲ್ಲ ಅದಕ್ಕೆ ಆ್ಯಡ್ ಮಾಡಿ ನಾಲ್ಕು ಐದು ಲೊಕೇಶನ್ಸ್ಗಳನ್ನು ತಂದಿದ್ದು ಮತ್ತು ಒಂದು ಈ ಥರದ ಫಸ್ಟ್ ಫಾರ್ಮುಲಾ ಕಂಡಿಡ್ದಂಥವನು ಕಾಳಿದಾಸ ಇಲ್ಲಿ ಈ ರೀತಿಯಾದ ಚಮತ್ಕಾರಗಳು ನಡೀತಾ ಇವೆ ಇವಳು ಇವನು ಈ ಥರ ಇರೋನು ಸರಿಯಲ್ಲ ಅಂತ ಅಂತ ಆಕುಂಚಿತಗ್ರಾಂಗುಲಿನ ತೋನ್ಯ ಕಿಂಚಿತ್ ಸಮಾವರ್ಜಿತನೇತ್ರಶೋಭಂ ತಿಗ್ವಿಸಂಸರ್ಪಿ ನಖಪ್ರಭೇಣ ಪಾದೇನ ಹೈಮಂ ವಿಲಿಲೇಖ ಪೇ ವಿಲೀಲೇಖ ಪೀಠಂ ತಾನು ತನ್ನ ಕಾಲಿನ ಹೆಬ್ಬರಳನ್ನು ಮಡಚಿ ಸ್ವಲ್ಪ ನೋಟವನ್ನು ಅತ್ತ ಕಡೆಗೆ ಬೀರ್ತಾ ಕಾಲಿಂದ ನೆಲವನ್ನು ಆ ಬಂಗಾರದ ಪೀಠವನ್ನು ಕೆರೆಯೋದಿಕ್ಕೆ ಆರಂಭ ಮಾಡಿದನಂತೆ ಸಾಮಾನ್ಯ ಹೆಂಗಸರು ಕಾಲಿಂದ ಉಗುರಿಂದ ನೆಲ ಗೀಚುವುದು ಉಂಟು ಅದನ್ನು ಇವನು ಮಾಡ್ತಾ ಇದ್ದಾನೆ ಮತ್ತು ಆ ಕಾಲಿನ ಆಭರಣಗಳ ಕಾಂತಿಯವೆಲ್ಲ ಕೂಡ ಅಲ್ಲಿ ಬೆಳಕನ್ನು ಇವೆ ಅದು ನನ್ನ ಹತ್ತಿರಕ್ಕೆ ಬಾ ನಾನು ಪ್ರೀತಿಸ್ತಾ ಇದ್ದೀನಿ ಅನ್ನುವಂಥ ಸೂಚನೆ ಆಗಿದೆ ಸಹಜ ಇವಳು ಭೂಮಿ ವಿಲೇಖನಂತೂ ಲಕ್ಷ್ಮೀ ವಿನಾಶೇತು ಅಂತ ಶಾಸ್ತ್ರದಲ್ಲಿದೆ ನೆಲದಿಂದ ನೆಲದ ಮೇಲೆ ಕಾಲಿಂದ ಗೀಚಬಾರದು ಅಂತ ಶಾಸ್ತ್ರ ಸಂಪ್ರದಾಯವೂ ಇದೆ ಇವನು ಅಲಕ್ಷ್ಮೀಕರವಾದದ್ದು ಅಯೋಗ್ಯವಾದ ಚೇಷ್ಟೆಗಳು ಇವು ಸರಿಯಲ್ಲ ಅಂತ ಕೂಡ ಅವಳು ಉಪೇಕ್ಷೆ ಮಾಡಿದ್ಲು ಮತ್ತು ಇವೆಲ್ಲ ಹೆಣ್ಣಿಗಿನ ಲಕ್ಷಣ ಎಂಥದ್ದು ಅಂತೂ ಕೂಡ ಇದ್ದಿರಬಹುದು ನಿವೇಶ್ಯ ವಾಮಂ ಭುಜಾಸನಾರ್ಧೆ ತತ್ಸನ್ನಿವೇಶಾತ್ ಅಧಿಕೋನ್ನತಾಂಸ ಕಶ್ಚಿದ್ ವಿವೃತ್ತ ಕಶ್ಚಿದ್ ವಿವೃತ್ತತ್ರಿಕ ಭಿನ್ನಹಾರ ಸುಹೃತ್ ತತ್ಪರೋಭೂತ್ ಇನ್ನೊಬ್ಬ ಪಕ್ಕದಲ್ಲೇ ಇದ್ದಂಥ ಗೆಳೆಯನ ಮೇಲೆ ತೋಳನ್ನು ಇಟ್ಟುಕೊಂಡು ತನ್ನ ಆ ತೋಳಿನ ಒತ್ತಡದಲ್ಲಿ ಬಾಗಿಸಿ ಮೈಯನ್ನು ತಿರುಗಿಸಿಕೊಂಡಿದ್ದರಿಂದ ಕಿತ್ತು ಹೋಗ್ತಾ ಇದ್ದರೂ ಹಾರ ಪರಿವೇ ಇಲ್ಲದೆ ಗೆಳೆಯನ ಜೊತೆಗೆ ಹೆಗಲ ಮೇಲೆ ಕೈ ಹಾಕಿ ಮಾತಾಡೋಕ್ಕೆ ಶುರು ಮಾಡಿದೆ ಅಂತ ಇದು ಸಹಜವಾದ ಚೇಷ್ಟೆ ಅದು ಹೇಗಿತ್ತು ಅಂದರೆ ನಿನ್ನ ಜೊತೆ ಹೀಗೇ ಇಷ್ಟು ಸಲಿಗೆಯಿಂದ ಮಾತಾಡ್ತಿರ್ತೀನಿ ಅಂತ ಆ ಕಾಲದಲ್ಲಿ ಗಂಡ ಹೆಂಡತಿ ಮಾತಾಡೋದೇ ಅಪರೂಪವಾಗಿತ್ತು ಏನೋ ಗೊತ್ತಿಲ್ಲ ಈ ಸಲುಗೆಯ ಸಂಭಾಷಣೆಗೆ ಅವಕಾಶ ಕೊಡ್ತೀನಿ ಅನ್ನೋ ಸೂಚನೆ ಇವನು ತುಂಬ ಬಾಡಿ ಲ್ಯಾಂಗ್ವೇಜ್ ಆಕ್ವರ್ಡಾಗಿ ಕಾಣಿಸುತ್ತೆ ಹೆಗಲ ಮೇಲೆ ಕೈ ಹಾಕಿ ಎಳೆದು ಎಳೆದು ಮಾತಾಡ್ತಾ ಇದ್ದಾನೆ ಅಂತ ಅವಳು ಭಾವಿಸಿಕೊಂಡ್ಳು ಅಂತ ಮಲ್ಲಿನಾಥ ವ್ಯಾಖ್ಯಾನ ಮಾಡ್ತಾನೆ ಒಟ್ಟಿನಲ್ಲಿ ನೋಡಿದಾಗ ನಮಗನ್ಸೋದು ಯಾರೂ ನ್ಯಾಚುರಲ್ಲಾಗಿ ಎಷ್ಟೇ ಇರೋಕ್ಕೆ ಪ್ರಯತ್ನ ಪಟ್ಟರು ಅಂಗು ಚೇಷ್ಟಿಗಳು ಬಿಡೋಕ್ಕಾಗಲಿಲ್ಲ ಅವಳು ನೋಡಿ ಏನೋ ಒಂದು ರಿಯಾಕ್ಷನ್ ತೋರಿಸ್ಬೇಕಾಯಿತು ಅವಳು ಬಂದಳೋ ಇಲ್ವೋ ಅನ್ನೋದು ಗಮನದಲ್ಲಿದ್ದ ಇಲ್ ಇಲ್ಲದಂತೆ ಇರುವಂಥದ್ದು ಇದೆಯಲ್ಲ ಸಭಾ ಮಧ್ಯದಲ್ಲಿ ಬಾಡಿ ಲ್ಯಾಂಗ್ವೇಜ್ ತುಂಬ ಮುಖ್ಯ ಅದು ಇವರಲ್ಲಿ ಸರಿಯಾಗಿರಲಿಲ್ಲ ಆ ಎಟಿಕೇಟನ್ನು ಫಾಲೋ ಮಾಡಲಿಲ್ಲ ಅನ್ನುವಂಥದ್ದು ಕಡೆಗೆ ಬರುವ ತಾತ್ಪರ್ಯ ವಿಲಾಸಿನಿ ವಿಭ್ರಮದಂತಪತ್ರಂ ಆಪಾಂಡುರಂ ಕೇತಕಬರ್ಮನ್ಯ ಪ್ರಿಯಂ ಬೋಚಿತ ಸನ್ನಿವೇಶೈ ವಿಪಾಟಯ ಮಾಸಯುವ ನಖಾಗ್ರೈ ತುಂಬ ಸುಂದರವಾದ ಕೇದಿಗೆಯ ದಳವನ್ನು ಯಾವನೋಬ್ಬ ತಗೊಂಡು ಅದನ್ನು ಅದು ಹೇಗಿತ್ತು ಅಂತಂದರೆ ಒಳ್ಳೆ ಬಾಚಣಿಗೆ ಆಗಿರ್ತಕ್ಕಂಥ ಸುಂದರಿಯರ ಬಾಚಣಿಗೆ ಹಾಗೆ ಉದ್ದಕ್ಕಿರ್ತಕ್ಕಂಥ ಕೇದಿಗೆ ಪಟ್ಟಿಕೆಯನ್ನು ತೆಗೆದುಕೊಂಡು ಅವನದನ್ನು ಉಗುರಿನಿಂದ ಸೀಳೋದಕ್ಕೆ ಆರಂಭ ಮಾಡದಂತೆ ಕೈಯಲ್ಲಿರ್ತಕ್ಕಂಥದ್ದು ಯಾವುದೋ ವಸ್ತುವನ್ನು ಕಿತ್ತೋದಕ್ಕೆ ಶುರು ಮಾಡ್ತಾರಲ್ಲ ಅದು ನಿನ್ನ ಮೇಲೆ ಹೀಗೆ ನಕಕ್ಷತ ಮಾಡ್ತೀನಿ ಎನ್ನುವ ಸೂಚನೆ ಅಂತ ಇದೇನು ಏನು ಕೈನಲ್ಲಿರುವಂಥ ಪದಾರ್ಥವನ್ನು ಕಿತ್ತು ಕಿತ್ತು ಹರಿದು ಹಂಚುವಂಥದ್ದು ಇದು ಮರ್ಯಾದೆಯ ಲಕ್ಷಣ ಅಲ್ಲ ಅಂತ ಅವಳು ಹಿಂದುಮತಿ ಅಂದುಕೊಂಡ್ಲಂತೆ ಕುಶೇಷ ಯಾಯ ಕುಶೇಷ ಯಾತಾಮ್ರ ತಲೇನ ಕಶ್ಚಿತ್ ಕರೆಣ ರೇಖಾ ಧ್ವಜ ಯ ಪ್ರಭಯಾನು ವಿದ್ಧಾಂ ವಿದ್ಧಾನ್ ಉದೀರಯಾಮ ಸಲೀಲ ಮಕ್ಷಾನ್ ಇನ್ನೊಬ್ಬ ತಾವರೆಯ ಎಲೆಯಂತೆ ತಾವರೆಯ ದಳದಂತೆ ಕೆಂಪಾಗಿರುವ ಕೈಯಲ್ಲಿ ಅಲ್ಲಿಯ ರೇಖಾ ಧ್ವಜ ಮೊದಲಾದಂಥ ದಿವ್ಯ ರೇಖೆಗಳಿರ್ತಕ್ಕಂಥದ್ದು ಧ್ವಜರೇಖೆ ಮತ್ತು ಪದ್ಮರೇಖೆ ಮತ್ಸ್ಯರೇಖೆ ಅಂಕುಶರೇಖೆ ಇತ್ಯಾದಿ ಮಾಂಗಲಿಕವಾದ ಮಹಾಪುರುಷ ಲಕ್ಷಣದ ಹಸ್ತ ಸಾಮುದ್ರಿಕ ವಿಶೇಷ ಆ ಕೈಗಳಲ್ಲಿ ರತ್ನಾಂಗುಲಿಯ ಪ್ರಭಾ ರಂಜಿತವಾದ ಬೆರಳುಗಳು ಉಳ್ಳಂಥ ಆ ಕೈಯಲ್ಲಿ ಅವನು ದಾಳಗಳನ್ನು ಉರುಳಿಸೋಕೆ ಆರಂಭ ಮಾಡ್ದಂತ ನೋಡಿ ದಾಳ ಉರುಳಿಸ್ದ ಅಂತ ಹೇಳ್ಬೋದಾಗಿತ್ತು ತಾವರೆಯಂತೆ ಕೆಂಪಾದ ಕೈಗಳು ಶುಭಲಕ್ಷಣ ಲಕ್ಷಿತವಾದದ್ದು ಅನ್ನುವ ಮೂಲಕ ಇವನು ರಾಜಕುಮಾರ ಇವನು ಯಾವತ್ತೂ ಕೈ ಉಗುರು ಮಣ್ಣು ಮಾಡಿಕೊಂಡವನಲ್ಲ ಮತ್ತು ಇವನು ರಾಜಪುರುಷನಾಗಿದ್ದಾನೆ ಆ ಮಹಾಪುರುಷ ಲಕ್ಷಣ ಇದೆ ಇವನಿಗೆ ಒಂದು ಮಟ್ಟದ ಬಾರ್ನ್ ಗ್ರೇಟ್ ಆಗಿದ್ದಾನೆ ಇವನು ಮತ್ತು ತುಂಬ ಸುಕುಮಾರವಾಗಿ ಬೆಳೆದಿದ್ದಾನೆ ಅನ್ನುವಷ್ಟು ಧ್ವನಿಗಳನ್ನು ಕೊಡುವಂತೆ ಡೀಟೇಲ್ಸನ್ನು ಕಂಪ್ಲೀಟ್ ಮಾಡ್ತಾನಲ್ಲ ಅದು ಮುಖ್ಯ ಮತ್ತೆ ಮತ್ತೆ ಹೇಳ್ತೀನಿ ಕಲೆಯ ಜೀವಾಳ ಇರತಕ್ಕಂಥದ್ದೇ ವಿವರಗಳಲ್ಲಿ ಅದರಿಂದಲೇ ಇವತ್ತು ನನಗೆ ಕನ್ನಡ ಕಾವ್ಯವಾಗಲಿ ಮತ್ತೊಂದು ಭಾಷೆ ಕಾವ್ಯವಾಗಲಿ ನೋಡುವಾಗ ವಿವರಗಳು ಕಾಣಿಸ್ತಾ ಇಲ್ಲ ತುಂಬ ಸ್ಥೂಲ ರೇಖೆಗಳು ಅಲ್ಲಿಯೋ ಇಲ್ಲಿಯೋ ಇವೆ ಔಟ್ಲೈನ್ಸು ಅವಸರದ ಗೆರೆಗಳಾಗ್ಬಿಟ್ಟಿವೆ ಕೆಲವರು ಹೇಳೋದುಂಟು ಒಂದು ಕಲೆಗೆ ಮುಖ್ಯವಾಗಿ ಬೇಕಾಗಿದ್ದು ಯಾವುದು ಅನಿವಾರ್ಯವೋ ಅಷ್ಟು ಉಳಿಸ್ಕೊಡ ಮಿಕ್ಕದಲ್ಲೇ ಎಕ್ಸ್ಟ್ರೇನಿಯಸ್ ಅಂತ ಬಿಸಾಡಬೇಕು ಅಂತ ಹೇಳಿಬಿಟ್ಟಿದನು ಅದು ಅನಿವಾರ್ಯ ಅಂತ ಅನ್ನೋದು ಗೊತ್ತಾಗೋದು ಯಾವಾಗ ಬಿಸಾಡೋದು ಯಾವಾಗ ಮೊದಲು ಇಟ್ಕೊಂಡ ಮೇಲೆ ಅಷ್ಟು ಡೀಟೇಲ್ಸನ್ನು ಇಟ್ಕೊಂಡು ಬಿಡಬೇಕಲ್ಲ ಇಟ್ಕೊಳ್ಳ್ದೇನೆ ಬಿಡ್ತೀವಿ ಅಂತಂದರೆ ನಪುಂಸಕರ ಸನ್ಯಾಸ ಪ್ರಯೋಜನಕ್ಕೆ ಬರುವಂಥದ್ದಲ್ಲ ಆ ವಿವರಗಳನ್ನಷ್ಟು ನೋಡಬೇಕು ಅದಕ್ಕೆ ಹಿಂದಿನ ಮ್ಯೂಸಿಕ್ ಡೈರೆಕ್ಟರ್ಸು ಒಂದು ಹಾಡನ್ನು ಕಂಪೋಸ್ ಮಾಡುವಾಗ ಹಲವು ಹತ್ತು ಚಾಯ್ಸಸ್ ಇಟ್ಕೊಳ್ತಾ ಇದ್ರಂತೆ ಮೂರು ನಾಲ್ಕು ಐದು ಹತ್ತು ಥರ ಟ್ಯೂನ್ ಮಾಡ್ತಾಯಿದ್ರು ಅಂತ ನರಸಿಂಹಸ್ವಾಮಿಯವರ ಬಗ್ಗೆ ಈಚೆಗೆ ಸುಮತೇಂದ್ರ ನಾಡಿಗರು ಒಂದು ಪುಸ್ತಕ ಬ ತಂದರು ಆ ಪುಸ್ತಕದಲ್ಲಿ ನರಸಿಂಹಸ್ವಾಮಿಗಳು ಬರೆದ ಒಂದು ಕವಿತೆಯ ಏಳು ಎಂಟು ಡ್ರಾಫ್ಟ್ಗಳು ಹೇಗಿತ್ತು ಅಂತ ಒಂದೊಂದು ಹಂತದಲ್ಲೂ ಎಷ್ಟು ತಿದ್ದಾವಣೆ ಮಾಡಿದ್ರು ಏನು ಅಡಿಷನ್ಸು ಡಿಡಿಷನ್ಸ್ ಮಾಡಿದ್ರು ಇದು ತುಂಬ ಮುಖ್ಯ ಆ ಪರಿಪೂರ್ಣತೆಯ ಕಡೆ ಗಮನ ಗಮನಹರಿಸಬೇಕು ಅವನು ನಿನ್ನನ್ನು ನಾನು ಈ ರೀತಿಯಾಗಿ ಪಗಡೆ ಆಡಿಸ್ದಂತೆ ಆಡಿಸ್ತೀನಿ ಅಂಗೈಯಲ್ಲಿ ಇಟ್ಕೊಂಡು ಲಾಲಿಸ್ತೀನಿ ಅಂತ ಸೂಚನೆ ಕೊಟ್ಟ ಅಂತ ಚಿ ಛಿ ಚಿ ಆ ಕ್ಷೈರ್ಮಾದೀವ್ಯ ಕೃಷಿ ಮಿತ್ಕೃಷಸ್ವ ವೇದ ಹೇಳುತ್ತೆ ಜೂಜಾಟ ಆಡಬಾರ್ದು ಇವನು ಜೂಜಾಳೆ ಇನ್ನೇನು ಗತಿನೋ ಏನೋ ನಳ ದಮಯಂತಿನ ಒತ್ತೇ ಇಟ್ಬಿಟ್ನಲ್ಲ ಆ ಥರ ಆದೀತು ಅಂತಂದುಕೊಂಡು ಇವಳು ಉಪೇಕ್ಷೆ ಮಾಡಿದಳಂತೆ ಕಶ್ಚಿತ್ ಯಥಾಭಾಗಮವಸ್ಥಿತೇಪಿ ಸ್ವಸನ್ನಿವೇಶ ಸ್ವಸನ್ನಿವೇಶ್ ವ್ಯತಿಲಂಘನೀವ ವಜ್ರಾಂಶು ಗರ್ಭಾಂಗುಲಿ ರಂಧ್ರಮೇಕಂ ವ್ಯಾಪಾರ ಕರಂ ಕಿರೀಟೆ ಇನ್ನೊಬ್ಬ ಅಚ್ಚುಕಟ್ಟಾದ ಅಲಂಕಾರವನ್ನು ಮಾಡಿಕೊಂಡು ಸರಿಯಾಗಿ ಕೂತಿದ್ದರೂ ಕೂಡ ಕಿರೀಟ ತನ್ನ ಸ್ಥಾನದಲ್ಲಿ ಅದು ಹಾಗೆ ಇದ್ದರೂ ಕೂಡ ಮತ್ತೆ ಮತ್ತೆ ಕೈಯಿಂದ ಸೆಟ್ ಮಾಡಿಕೊಳ್ತಾ ಇದ್ದನಂತೆ ತುಂಬ ಸಹಜವಾದದ್ದು ನೋಡಿ ನಮಗೆ ಯಾವುದೋ ಒಂದು ವಿಶೇಷವಾದ ಗಣನೀಯವಾದ ಸ್ಥಿತಿಗೆ ನಾವು ಬಂದಿದ್ದೀವಿ ಅದು ಯಾವುದೋ ಒಂದು ಫೋಟೋ ಇನ್ಯಾವುದೋ ತೆಗಿತಾರೆ ಅಂದರೆ ಮತ್ತೆ ಮತ್ತೆ ನಾವು ಶಾಲನ್ನೋ ಮತ್ತೊಂದನ್ನು ಟೈಯನ್ನೋ ಸರಿ ಮಾಡ್ಕೊಳ್ತಕ್ಕಂಥದ್ದು ಕಿವಿ ಓಲೆ ಸರಿ ಮಾಡಿಕೊಳ್ಳುವಂಥದ್ದು ತಲೆ ಕೂದಲು ಸರಿಯಾಗಿದೆಯೋ ಇಲ್ವಂಥ ಮತ್ತು ಮತ್ತೆ ಇಲ್ಲದ ಅಸ ಅಪಸವ್ಯವಾದ ತಲೆ ಕೂದಲನ್ನು ಸೆಟ್ ಮಾಡಿಕೊಳ್ಳುವಂಥದ್ದು ಇದೆಲ್ಲ ಲೋಕದ ಮ್ಯಾನರಿಸಮ್ಸ್ ಪ್ರಾಯಶಃ ಹಂಗ ಅನಿಸುತ್ತೆ ಕಾಳಿದಾಸ ತುಂಬ ಸಹಜವಾಗಿ ಮ್ಯಾನರಿಸಮ್ಸ್ ಹೇಳ್ದ ವ್ಯಾಖ್ಯಾನಕಾರರು ಓವರ್ ರೀಡ್ ಮಾಡ್ತಾ ಇದ್ದಾರೆ ಆ ಓವರ್ ರೀಡಿಂಗಲ್ಲಿ ಏನೋ ಒಂದು ವಿನೋದ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಅವರವರು ಹಂಗಂಗೆ ಏನೇನೋ ಆದರೂ ತಮ್ಮಲ್ಲಿ ತಾವಿಲ್ಲದಂತೆ ಆದರು ಅನ್ನುವಂಥದ್ದು ಕಿರೀಟವನ್ ಮಮ ಶಿರಸಿ ಸ್ಥಿತ ತ್ವಾಂ ಭಾರಂ ನ ಮನ್ನೆ ನನ್ನ ತಲೆ ಮೇಲೆ ಹೊತ್ತುಕೊಂಡು ಭಾರವೇ ಇಲ್ಲ ಅನ್ನುವಂತೆ ನಾನು ನಡೆಸ್ಕೋತೀನಿ ಅನ್ನುವಂಥ ಸೂಚನೆ ಕೊಟ್ಟ ಅಂತ ಶಿರಸಿನ್ಯಸ್ತಃ ಸ್ವಯಂ ಅಪಲಕ್ಷಣ ತಲೆ ಮೇಲೆ ಕೈ ಹೊತ್ತಿದಾನಲ್ಲ ಇದು ಎಂಥದ್ದು ಅವಲಕ್ಷಣ ತಲೆ ಮೇಲೆ ಕೈ ಹೊರಬಾರ್ದಲ್ಲ ಅದು ತುಂಬ ಗೋಳಿನ ಸಂಕೇತ ಅಂತ ಅಂದುಕೊಂಡ್ಲು ತೋನ್ ಋಪಾಣಾಂ ಶ್ರತವೃತ್ತ ವಂಶ ವಂಶ ಪುಂವತ್ ಪ್ರಗಲ್ಭ ಪ್ರತಿಹಾರರಕ್ಷಿ ಪ್ರಾಕ್ಸನ್ನರ್ಷೆ ಮಗಧೇಶ್ವರ ಸ್ವ್ಯ ನಿತ್ವಾಕುಮಾರೀಂ ಅವಧತ್ಸುನಂದ ಈಗ ಗಂಡಿನಂತೆ ದಿಟ್ಟೆಯಾಗಿರುವಂತಹ ಈ ಎಲ್ಲ ರಾಜಕುಮಾರರುಗಳ ರಾಜರುಗಳ ಗುಣ ವಂಶ ಕೀರ್ತಿ ವಿತ್ತ ವಯೋನು ರೂಪಾದಿಗಳನ್ನು ಎಲ್ಲವನ್ನೂ ಕೂಡ ಬಲ್ಲಂಥವಳು ಮಗದೇಶ್ವರನ ಆಜ್ಞೆಯಂತೆ ಅವನ ಹತ್ತಿರದಲ್ಲಿ ನಿಂತವಳು ಈಗ ಇವನ ಕಡೆಗೆ ಇವಳ ಕಡೆಗೆ ಬರ್ತಾಳೆ ಇನ್ನು ಹಿಂದುಮತಿಗೆ ಅಷ್ಟು ಜನರ ಪರಿಚಯವನ್ನು ಮಾಡಿಕೊಡೋಕ್ಕೆ ಇದೂ ಮತ್ತೆ ಕಾಳಿದಾಸನ ಫಾರ್ಮುಲಾನೆ ಬಂದ ರಾಜಪುತ್ರರಿಗೆ ಎಲ್ಲರಿಗೂ ಕೂಡ ಇಂಟ್ರಡಕ್ಷನ್ ಕೊಡೋದಕ್ಕೆ ದ್ರೌಪದಿಯ ಸ್ವಯಂವರದ ಸಭೆಯ ಸಂದರ್ಭದಲ್ಲಿ ಕುಮಾರವ್ಯಾಸ ದುಷ್ಟದ್ಯುಮ್ನ ಬಾಯಿನಲ್ಲಿ ರಾಜರುಗಳನ್ನು ಕುರಿತು ಪರಿಚಯ ಹೇಳಸ್ತಾನೆ ಅದಕ್ಕೂ ಮುನ್ನ ವ್ಯಾಸ ಭಾರತದಲ್ಲಿ ದುಷ್ಟದ್ಯುಮ್ನ ಬಂದು ಒಂದೆರಡು ಅನೌನ್ಸ್ಮೆಂಟ್ಸ್ ಮಾಡ್ತಾನೆ ಅಷ್ಟೇ ಏನೂ ಇಲ್ಲ ಆದರೆ ಇಲ್ಲಿ ಈ ಹೊತ್ತಿನ ನಮ್ಮ ಕಾಲದ ಎಮ್ ಸಿಗಳು ಯಾರಿದ್ದಾನೆ ಕಾರ್ಯಕ್ರಮ ನಿರೂಪಕರು ಅವರಿಗೆಲ್ಲ ರೋಲ್ ಮಾಡಲ್ ಆಗುವಂಥ ಸುನಂತೆ ಕಾಣಿಸ್ತಾಳೆ ಇಲ್ಲಿ ಭಾಷಣಕಾರರುಗಳಿಗಿಂತ ಜಾಸ್ತಿ ಮಾತಾಡುವಂಥವರು ನಮ್ಮ ನಿರೂಪಕರೇ ಈ ಕಾಲದಲ್ಲಿ ತಾನೆ ಪ್ರತಿಯೊಬ್ಬರಿಗೂ ಮತ್ತೆ ಮತ್ತೆ ಪರಿಚಯ ಹೇಳಿ ಮತ್ತೊಂದು ಧನ್ಯವಾದ ಕಾರ್ಯಕ್ರಮ ಇದ್ದರೂ ಎಲ್ಲರಿಗೂ ಕೂಡ ಇದೀಗ ಅವರು ಈ ವಿಷಯವನ್ನೆಲ್ಲ ಮಾತಾಡಿದಾರೆ ಅಂತ ನಮ್ಮ ಅಜ್ಞಾನಿಗಳಿಗೆ ಗೊತ್ತಾಗದೆ ಹೋಗ್ಬಿಡುತ್ತೋ ಏನು ಅಂತ ಪಿಂಡೀಕರಿಸಿ ತಾತ್ಪರ್ಯವನ್ನು ಹೇಳಿ ಪಿಂಡಾರ್ಥ ಖಂಡಾರ್ಥ ಹೇಳಿ ಆಮೇಲೆ ಅದಕ್ಕಾಗಿ ನಾವು ವಿಶೇಷವಾಗಿ ಆಭಾರಿಯಾಗಿದ್ದೀವಿ ಅಂತ ಹೇಳಿ ಆಮೇಲಿಂದ ಮತ್ತೊಬ್ಬರನ್ನು ಶುರು ಮಾಡಬೇಕಾದ್ರೆ ಯಾವುದೋ ಒಂದು ಸೂಕ್ತಿ ಯಾವುದೋ ಒಂದು ಉಕ್ತಿ ಯಾವುದೋ ಒಂದು ಸುಭಾಷಿತ ಇನ್ಯಾವುದೋ ಒಂದು ಗಾದೆ ಮತ್ತೊಂದು ತಗಾದೆ ಅದರಿಂದ ಪೀಠಿಕೆ ಹಾಕಿ ಅವ್ರನ್ನ ಮತ್ತೊಮ್ಮೆ ಸಭೆಗೆ ಸ್ವಾಗತಿಸ್ತೀವಿ ಅಂತ ಹೇಳುವಂಥದ್ದು ಹೀಗೆ ಮತ್ತೆ ಮತ್ತೆ ಆಚಮನ ಹೆಜ್ಜೆಜ್ಜಿಗೂ ಮಾಡಬೇಕಾಗುತ್ತದಲ್ಲ ಪೂಜಾದಿಗಳಲ್ಲಿ ಆ ರೀತಿಯಾಗಿ ಎಂಸಿಗಳು ಮಧ್ಯೆ ಮಧ್ಯೆ ಆಚಮನಿಯಂ ಸಮರ್ಪಿಯಾಮಿ ಇರ್ತಾರೆ ಆ ಬಗೆಯಲ್ಲಿ ಸುನಂದೆ ಬಂದಿದ್ದಾಳೆ ಅಸೌ ಶರಣ್ಯ ಶರಣೋನ್ಮುಖಾನಂ ಅಗಾಧ ಸತ್ವೋ ಮಗಧ ಪ್ರತಿಷ್ಠ ರಾಜ ಪ್ರಜಾರಂಜನ ಲಬ್ಧವರ್ಣ ಪರಂತಪೋ ನಾಮ ಯಥಾರ್ಥನಾಮ ಈಗ ನೋಡಿ ಒಂದು ಏಳು ಜನ ರಾಜರುಗಳ ಪರಿಚಯವನ್ನು ಮಾಡಿಸಿಕೊಡ್ತಾನೆ ಕಾಳಿದಾಸ ಮಗಧ ರಾಜರಿಂದ ಶುರು ಮಾಡಿ ಮುಂದುವರಿತಾನೆ ಕಾರಣ ಇಷ್ಟೇ ಮಗಧ ಸಾಮ್ರಾಜ್ಯವನ್ನು ಕೇಂದ್ರವಾಗಿಟ್ಟುಕೊಂಡು ಪಾಟಲಿಪುತ್ರವನ್ನು ರಾಜಧಾನಿಯಾಗಿಟ್ಕೊಂಡು ಗುಪ್ತರ ಆಳ್ತಾ ಇದ್ದರು ಅದು ಆ ಕಾರಣದಿಂದ ಮೊದಲಿಗೆ ಅವರಿಗೆ ಈ ಗೌರವವನ್ನು ಸಲ್ಲಿಸಬೇಕು ಅಂತ ಕಾಳಿದಾಸ ಮಾಡದ ಅಂತ ವಿದ್ವಾಂಸರುಗಳ ಒಂದು ಊಹೆ ಇಲ್ಲಿ ಮತ್ತೆ ಸುಮ್ಮನೆ ಹೇಗೆಗೋ ರಾಜರುಗಳನ್ನು ಆಯ್ಸ್ ಆಯ್ ಆಯ್ದುಕೊಂಡಿಲ್ಲ ಅವನು ಭಾರತದ ಎಲ್ಲ ಪ್ರಾಂತಗಳು ಮುಖ್ಯವಾಗಿ ಚತುರ್ದಿಕ್ಕುಗಳು ಮತ್ತು ಮಧ್ಯಭಾಗ ಇದಿಷ್ಟು ಕವರ್ ಆಗುವಂತೆ ಮಾಡಿದ್ದಾನೆ ಕವಿಗೆ ಭಾರತದ ಮೇಲೆ ಅದೆಷ್ಟು ಪ್ರೀತಿ ಎಂದರೆ ಈ ಒಂದು ಕಾವ್ಯದಲ್ಲಿಯೇ ನಮ್ಮ ದೇಶವನ್ನು ಮೂರು ಬಾರಿ ವರ್ಣಿಸಿದ್ದಾನೆ ನಿನ್ನೆ ಮೊನ್ನೆಯಷ್ಟೇ ನಾವು ನೋಡಿದ್ವಿ ನಾಲ್ಕನೇ ಸರ್ಗದಲ್ಲಿ ಇಡೀ ಭಾರತವನ್ನು ಚಿತ್ತಾರ ಮಾಡಿಸಿದ್ದು ಈಗ ಮತ್ತೊಂದು ರೀತಿಯಲ್ಲಿ ಆಗ ಸೇನೆಯ ದಿಗ್ವಿಜಯ ಯಾತ್ರೆಯಲ್ಲಿ ಭಾರತದ ಪರಿಚಯ ಈಗ ರಾಜರುಗಳ ಕೀರ್ತಿ ಪರಿಚಯಗಳ ಮೂಲಕ ಅವರ ಬಯೋಡೇಟಾ ಹೇಳುವ ಮೂಲಕವಾಗಿ ಭಾರತದ ವಿವಿಧ ಪ್ರಾಂತಗಳ ಪರಿಚಯ ಮುಂದೆ ನಾವು ನೋಡ್ತೀವಿ ಹದಿಮೂರನೇ ಸರ್ಗದಲ್ಲಿ ಸೀತಾರಾಮರು ಪುಷ್ಪಕ ವಿಮಾನದಿಂದ ಬರುವಾಗ ಲಂಕೆಯಿಂದ ಅಯೋಧ್ಯೆಯ ಆವರೆಗಿನ ಹಾದಿಯಲ್ಲಿ ಭಾರತದ ಬಗೆ ಬಗೆಯ ಚಿತ್ರಣದ ಪರಿಚಯ ಅಂದರೆ ಅವನಿಗೆ ಎಷ್ಟು ಬಗೆಯಲ್ಲಿ ಮಾಡಿದ್ರೂ ಕೂಡ ತೃಪ್ತಿ ಇಲ್ಲ ನಿಜವಾದ ರಾಷ್ಟ್ರಕವಿ ಅವನೇ ಇನ್ನೆಲ್ಲರೂ ಬರೀ ಅಷ್ಟೇ ಹೆಸರಿಗೆ ಮಾತ್ರ ಇನ್ನೇನೂ ಅಲ್ಲ ಇಲ್ಲಿ ಮಗಧೇಂದ್ರ ಪರಂತಪ ಅಂತವನ ಹೆಸರು ವೈರಿಗಳನ್ನು ತಪ್ಪಿಸ್ತಕ್ಕಂಥವನು ಅಂತ ಪ್ರಜಾರಂಜನ ಲಬ್ಧವರ್ಣ ಪ್ರಜೆಗಳನ್ನು ರಂಜನೆ ಮಾಡುವುದರಿಂದಲೇ ರಾಜ ಅನ್ನುವ ಹೆಸರನ್ನು ಪಡ್ಕೊಂಡಂಥವನು ರಾಜಾ ಪ್ರಕೃತಿ ಅಂತ ನಾಲ್ಕನೇ ಸರ್ಗದಲ್ಲಿ ಹೇಳಿದ್ದಾನಲ್ಲ ಶರಣೋನ್ಮುಖ ನಾಂ ಶರಣ್ಯ ಶರಣಾಗತರಾಗುವಂಥವರಿಗೆ ಎಲ್ಲರಿಗೂ ಶರಣೀಯನಾದಂಥವನು ಅಗಾಧ ಸತ್ವ ಮಗಧ ಪ್ರತಿಷ್ಠ ಗ್ಯಾರಂಟಿ ಶಬ್ದ ಅಲಂಕಾರಗಳು ಅಸೌ ಶರಣ್ಯ ಶರಣ್ಯಣೋನ್ಮುಖಾಂ ಸತ್ವೋ ಮಗಧ ಪ್ರತಿಷ್ಠ ರಾಜಜಾರಂಜನಲಬ್ಧವರ್ಣ ಪರಂತಪೋ ನಾಮ ಯಥ ಪರಂತಪೋ ನಾಮ ಯಥಾರ್ಥನಾಮ ಅನ್ವರ್ಥನಾಮ ಕೆಲವರಿಗೆ ಅಂಕಿತನಾಮ ಹೆಸರಿಟ್ಟದ್ದಷ್ಟೇ ಅವರ ಗುಣವಿಶೇಷಗಳು ಅದಕ್ಕೆ ತಕ್ಕಂತೆ ಇರುವುದಿಲ್ಲ ಇವನು ಹಾಗಲ್ಲ ಕಾಮಂ ಸಂತು ಸಹಸ್ರ ರಾಜನ್ವತಿ ಮಾಹುರನೇನ ಭೂಮಿಂ ನಕ್ಷತ್ರ ತಾರಾಗ್ರಹ ಸಂಕುಲಾಪಿ ಜ್ಯೋತಿಷ್ಮತಿ ಚಂದ್ರಮ ಈಗ ಮುಂದಿನ ಕವಿಗಳೆಲ್ಲ ಬಳಸಿ ಬಳಸಿ ಸ್ಟೇಲಾಗ್ಬಿಟ್ಟಿರ್ತಕ್ಕಂಥ ಹೋಲಿಕೆ ಬಂದಿದೆ ಆದರೆ ಫಸ್ಟ್ ಟೈಮ್ ಬಹಳ ವಿಶೇಷವಾಗಿತ್ತು ಎಷ್ಟು ನಕ್ಷತ್ರಗಳು ಇದ್ದರೂ ಕೂಡ ಚಂದ್ರ ಒಬ್ಬನಿಂದಲೇ ರಾತ್ರಿಗೆ ಸೊಗಸು ಕಳಂಕ ಇರಬಹುದು ಚಂದ್ರನಿಗೆ ನಕ್ಷತ್ರಗಳಿಗೆ ಕಳಂಕವೇ ಇಲ್ಲದೆ ಇರಬಹುದು ಆದರೆ ಚಂದ್ರ ಇಲ್ಲದೇ ಇದ್ದರೆ ಎಷ್ಟು ನಕ್ಷತ್ರ ಬೆಳಗದ್ರೂ ರಾತ್ರಿ ಬೆಳಗಾಗೋದಿಲ್ಲ ಬೆಳಕಾಗೋಲ್ಲ ಆ ರೀತಿಯಲ್ಲಿ ಈ ರಾಜ ಎಷ್ಟು ಜನ ರಾಜರಿದ್ದರೂ ಇವನಿಂದಲೇ ಭೂಮಿಗೆ ರಾಜನ್ವತಿ ಎನ್ನುವ ಹೆಸರು ಬಂದಿದೆ ಅನ್ನುವ ಮಾತನ್ನು ಹೇಳ್ತಾನೆ ಕ್ರಿಯಾ ಪ್ರಬಂಧಾದಯ ಮಧ್ವರಾಣಾಂ ಅಜಸ್ರ ಮಾಹೂತ ಸಹಸ್ರ ನೇತ್ರ ಶಚ್ಚಾಶ್ಚಿರಂ ಪಾಂಡುಕಪೋಲ ಲಂಬಾಂ ಲಂಬಾನ್ ಮಂದಾರ ಶೂನ್ಯಾನ್ ಅಲಕಾಂಶಕಾರ ಇವನು ಮತ್ತೆ ಅನೇಕ ಯಜ್ಞಗಳನ್ನು ಮಾಡಿದವನು ಅನೇಕ ಅಧ್ವರ ಯಾಜಿ ಕ್ರಿಯಾ ಪ್ರಬಂಧಾದಯ ಮಧ್ವರಾಣಾಂ ಅನೇಕ ಯಜ್ಞಗಳನ್ನು ಮಾಡಿ ಅಜಸ್ರ ಮಾಹು ತ ಸಹಸ್ರ ನೇತ್ರ ಆ ಛಂದಸ್ಸು ನೋಡಿ ಅಜಸ್ರ ಮಾಹು ತ ಸಹಸ್ರ ನೇತ್ರ ಅಜಸ್ರ ಸಹಸ್ರ ಆ ಜಗಣಗಳು ಬಂದು ಸಜಾತಿಯ ಪ್ರಾಸಗಳ ಮೂಲಕ ಅಜಸ್ರ ಮಾಹು ಸಹಸ್ರ ನೇತ್ರಂ ಮತ್ತೆ ಮತ್ತೆ ಪುನಃ ಪುನಃ ಇಂದ್ರನನ್ನು ಕರೆದು ಅಜಸ್ರಂ ಸಹಸ್ರಂ ಒಡನೆ ಒಡನೆ ದಡೀರನೆ ದಡೀರನೆ ಕರೆದು ಕರೆದು ಅನ್ನುವ ಆ ಜಗಣದ ವಿನ್ಯಾಸದ ಮೂಲಕ ಅನಿರೀಕ್ಷಿತವಾದದ್ದಾದಂತೆ ಮತ್ತೆ ಮತ್ತೆ ಇಂದ್ರನನ್ನು ಕರೆಸಿ ಕರೆಸಿ ಶಚಿಗೆ ಇಂದ್ರನ ವಿರಹ ಬರುವಂತೆ ಮಾಡಿಬಿಟ್ಟು ಅವಳು ಮುಖಕ್ಕೆ ಮಾಡಿಕೊಂಡಿದ್ದ ಮಂದಾರ ಪುಷ್ಪಗಳ ಅಲಂಕಾರ ಯಾವುದಿತ್ತು ಮುಂಗುರೊಳಗೆ ಆದಷ್ಟು ವ್ಯರ್ಥವಾಗುವಂತೆ ಮಾಡಿಬಿಟ್ಟಂತೆ ಪಾಪ ಮೇಕಪ್ ಮಾಡ್ಕೊಂಡಿದ್ಲು ಇಂದ್ರ ಬರ್ತಾನೆ ಬರ್ತಾನೆ ಅಂತ ಮತ್ತೆ ಮತ್ತೆ ಇವನು ಯಜ್ಞದಲ್ಲಿ ಪ್ರಧಾನವಾದ ಆಹುತಿ ಪ್ರಯಾಜ ಇಂದ್ರನಿಗೆ ಕೊಡುವುದು ಹಾಗಾಗಿ ಇಂದ್ರ ಇಂದ್ರಲೋಕದಲ್ಲಿ ಇರೋಕ್ಕ ಬದಲಾಗಿ ಅಮರಾವತಿಯಲ್ಲಿ ಬದಲಾಗಿ ಇವನು ಯಜ್ಞಶಾಲಿಯಲ್ಲೇ ಇರುವಂತಹ ಆಗ್ಬಿಡ್ತು ಶಶಿದೇವಿಗೆ ಹಾಗಾಗಿ ಅಲಂಕಾರ ವ್ಯರ್ಥ ಆಯಿತು ಪ್ರಿಯೇಶು ಸೌಭಾಗ್ಯ ಫಲ ಚಾರುತ ಪ್ರೀತಿ ಪಾತ್ರರಾದವರು ನೋಡದೆ ಇದ್ದರೆ ಸೌಂದರ್ಯಕ್ಕೆ ಬೆಲೆ ಏನು ಅಲಂಕಾರಕ್ಕೆ ಬೆಲೆ ಏನು ಹಾಗಾಗ್ಬಿಡ್ತು ಇಂದ್ರ ಇಂದ್ರಾಣಿಗೆ ಅಂತಂತ ಇದ್ದಾನೆ ಇಷ್ಟು ಸುಂದರವಾದ ಕಲ್ಪನೆ ಹಾಗಾಗಿ ಅನೇನ ಚೇದಿಚ್ಛಸಿ ಪಾಣಿಂ ಪಾಣಿಂವರೆಣ್ಯೇನ ಕುರು ಪ್ರವೇಶೇ ಪ್ರಾಸಾದ ವಾತಾಯನ ಸಂಶ್ರಿಂತ ನೇತ್ರೋತ್ಸವಂ ಪುಷ್ಪಪುರಾಂಗನಾಂ ಏನಾದರೂ ನಿನಗೆ ಇವನ ಪಾಣಿಗ್ರಹಣದಲ್ಲಿ ಇದ್ದರೆ ನೋಡು ಇರು ಪ್ರಾಸಾದ ವಾತಾಯನ ಸಂಶ್ರಿತೆಯರು ಅಂದರೆ ಪುಷ್ಪಪುರ ಕುಸುಮಪುರ ಅಂತಲೂ ಕರೀತಾರೆ ಪಾಟಲಿಪುತ್ರ ಅದು ಪ್ರಸಿದ್ಧವಾದ ರಾಜಧಾನಿ ಅಲ್ಲಿ ಉನ್ನತೋನ್ನತವಾದ ಅಟ್ಟಾಲಿಕೆಗಳ ಅಂದರೆ ರೈಸ್ ಬಿಲ್ಡಿಂಗ್ಸಲ್ಲಿ ಕಿಟಕಿಗಳ ಮೂಲಕ ನೋಡುವಂಥ ಸುಂದರಿಯರ ಕಣ್ಣುಗಳಿಗೆ ನೀನು ಆಹಾರವಾಗ್ಬಿಡ್ತೀಯಾ ಅವಳ ಏನು ಪ್ರಲೋಭನೆ ಈ ರಾಜನ ಕೈ ಹಿಡಿದ್ರೆ ನೀನು ಕುಸುಮಪುರದ ಅಧಿಷ್ಠಾತ್ರಿ ಆಗ್ತೀಯಾ ಅಲ್ಲಿ ಊರಿನ ಹೆಂಗಳೆಯರು ಗಗನಚುಂಬಿಗಳ ವಾತಾಯನಗಳಿಂದ ನಿನ್ನನ್ನು ನೋಡೋದ್ರೊಳಗೆ ಸಾರ್ಥಕ್ಕೆ ಕಾಣ್ತಾರೆ ಯು ಬಿಕಮ್ ಎ ರೋಲ್ ಮಾಡೆಲ್ ಯು ಬಿಕಮ್ ಎ ಸೆಲೆಬ್ರಿಟಿ ಇನ್ ದ ರೈಸ್ ಅಂತ ಆಗ ನೋಡಿ ಇವಳ ರಿಯಾಕ್ಷನ್ ಹೇಗಿದೆ ಏಂ ತಯೋಕ್ತೆ ತಮ ವೇಕ್ಷೆ ಕಿಂಚಿತ್ ವಿಶ್ರಂಸ ದಿ ವಿಶ್ರಂಸಿ ದುರ್ವಾಂಕ ವಿಶ್ರಂಸಿ ದುರ್ವಾಂಕ ಮಧು ಕಮಾಲ ರುಜು ಪ್ರಣಾಮ ಕ್ರಿಯೇ ವತನ್ವಿ ಪ್ರತ್ಯಾದಿ ದೇಶೇ ನಮ ಭಾಷಮಾಣ ಹಾಗಿಷ್ಟು ನಾಲ್ಕು ಶ್ಲೋಕಗಳಲ್ಲಿ ಇವನ ಬಯೋಡೇಟಾ ಇವಳು ಅವನ ಕೈ ಹಿಡಿದ್ರೆ ಉಂಟಾಗುವಂಥ ಸೊಗಸು ಅಷ್ಟನ್ನು ಹೇಳಿದ್ರು ಕೂಡ ಇಲ್ಲಿ ನೋಡಿ ಕವಿ ಕರೆಕ್ಟಾಗಿ ಪಾಲಿಸಿದ್ದಾನೆ ಅವನ ಹೆಸರು ಇಂಟ್ರಡಕ್ಷನ್ನು ಅವನ ವೈಶಿಷ್ಟ್ಯ ಮತ್ತು ಅವನ ಕೈ ಹಿಡಿದರೆ ಉಂಟಾಗುವ ಅನುಕೂಲತೆ ಇಷ್ಟನ್ನು ಕೂಡ ಆ ಪ್ರಾದೇಶಿಕವಾದ ಸೊಗಸಿಂದ ಮೊದಲುಗೊಂಡು ಪಾಟಲ ಪುಷ್ಪಗಳಿಂದ ಕೂಡಿರುವಂಥ ಒಂದು ರಾಜಧಾನಿ ಪಾಟಲಿ ಪುತ್ರ ಪಾಟಲಿ ಮತ್ತು ಪುತ್ರ ಅನ್ನುವ ದಂಪತಿಗಳ ಫಲವಾಗಿ ಮೂಡಿದ್ದು ಅಂತ ಗೊತ್ತಾಗುತ್ತದೆ ಆಗ ದೂರ್ವಾಂಕುರ ಅಂದರೆ ಗರಿಕೆಗಳಿಂದ ಸೇರಿದ ಮಧುಕ ಮಾಲೆ ಅದನ್ನು ಕೈಯಲ್ಲಿ ಇಟ್ಟುಕೊಂಡಿರ್ಲು ವರ್ಣೀಯವಾದ ಮಾಲೆ ಆ ಸ್ವಯಂವರ ಕನ್ನಿ ಹಿಡದೆ ಹಿಡಿದಿರಬೇಕಾದದ್ದು ಮಧುಕ ಮಾಲೆ ಇಪ್ಪೆ ಹೂವಿನ ಮಾಲೆ ಮಹುವ ಅಂತ ಹಿಂದಿನಲ್ಲಿ ಕರೀತಾರೆ ಅದು ಒಂದು ಉನ್ಮಾದಕರವಾದ ಗಿಡದ ಹೂವು ಆ ಹೂವಿಂದಲೂ ಕೂಡ ಹೆಂಡವನ್ನು ತಯಾರು ಮಾಡ್ತಾರೆ ಬೀಜದಿಂದಲೂ ತಯಾರು ಮಾಡ್ತಾರೆ ತುಂಬ ಸೊಗಸಾದ ಪರಿಮಳ ಬರುವಂಥದ್ದು ಮಾದಕವಾದದ್ದು ಮಾಂಗಲಿಕವಾದದ್ದು ಆ ಮಾಲೆ ಹಿಡ್ಕೊಂಡು ಹೋಗಬೇಕು ಅಂತ ಆ ಮಾಲೆ ಒಂದು ಸ್ವಲ್ಪ ಬಾಗತಂತೆ ಕಿಂಚಿತ್ ವಿಶ್ರಮಿಸಿ ಸ್ವಲ್ಪ ಕೈಯಿಂದ ಜಾರುವಂತೆ ಇತ್ತಂತೆ ಅಂದರೆ ಆ ರಾಜನಿಗೆ ಇನ್ನೇನೋ ಹಾಕ್ಬಿಡ್ತಾಳೆ ಅನ್ನೋ ಥರ ಆಯಿತು ಹಿಂಗೆ ಹಿಡ್ಕೊಂಡ್ಲು ಮಾಲೆಯನ್ನು ತಲೆ ಬಗ್ಗಿಸಿ ಮುಂದೆ ಹೊರಟೋಗ್ಬಿಟ್ಲಂತೆ ಇವನನ್ನು ನೋಡಿ ಉದಾಸೀನ ಮಾಡಲಿಲ್ಲ ಗೌರವಿಸಿದಳು ಅಂದರೆ ಈ ಸ್ವಲ್ಪ ಏಜಿಂದ ದೊಡ್ಡವನೋ ಏನೋ ಸೀರಿಯರೋ ಏನೋ ಅದಕ್ಕೆ ನಮಸ್ಕಾರ ಮಾಡಿ ಹೋಗೋಣ ಅಂತ ಜೊತೆಗೆ ಪಾಟಲಿಪುತ್ರ ರಾಜಧಾನಿಯಾಗಿಟ್ಟುಕೊಂಡವನು ಗುಪ್ತರಾಜೇಶ್ವರ ಹಾಗಾಗಿ ಅವನನ್ನು ಇವಳು ಉಪೇಕ್ಷೆ ಮಾಡಲು ಅಂತೆಲ್ಲ ನಮಸ್ಕಾರ ಮಾಡಿಬಿಟ್ಟು ಹೊಟ್ಟೋಗ್ಬಿಟ್ಲ ಹಾಗಾಗಿ ದೇ ಆರ್ ನಾಟ್ ಫಾರ್ ಕಾಂಪಿಟೀಷನ್ ಅಂತನ್ನುವ ಗೌರವ ಸಲ್ಲಿಸುವಂತೆ ಅಂತ ಇಡೀ ಸ್ವಯಂವರದಲ್ಲಿ ಇವನಿಗೊಬ್ಬನಿಗೆ ಅವಳು ನಮಸ್ಕಾರ ಮಾಡಿದ್ದು ಅಂತ ಬರುತ್ತೆ ಆ ಸೂಕ್ಷ್ಮತೆಗಳಿಂದ ಕಾಳಿದಾಸ ತನ್ನ ಒಲವುಗಳನ್ನು ತನ್ನ ಒಲವಿನವರನ್ನು ತನ್ನ ಪೋಷಕರನ್ನು ಕೂಡ ಧ್ವನಿಸ್ತಾ ಇದ್ದಾನೆ ಅಂತ ವಿದ್ವಾಂಸರ ಅಭಿಪ್ರಾಯ ನಾಳೆಯ ಸ್ವಯಂವರವನ್ನು ಪೂರ್ತಿ ಮುಗಿಸೋಣ ಅಲ್ಲಿಗೆ ಆರನೇ ಸರ್ಗೆ ಮುಗಿಯುತ್ತೆ ನಮಸ್ಕಾರ